देवी प्रसन्नार्ति हरे। ನಾನು ವಿಕ್ರಮಾದಿತ್ಯನ ವಂಶದವನು. ಅಂದ್ರೆ ನಮ್ ಬಿಗ್ ಬಾಸ್ ಫ್ಯಾಮಿಲಿನಾ? ಎಲ್ಲಿ ಗುರು, ಅವರು ತುಂಬಾ ದಿನದಿಂದ ಕಾಣ್ತಾನೆ ಇಲ್ಲ. ಏ ಥು, ಯಾಕಂ ಬಡ್ಕೋತ್ಯ? ಇಲ್ಲಾದ್ರೂ ಪ್ರಶಾಂತವಾಗಿರುತ್ತೆ ಅಂತ ಬಂದ್ರೆ ಲಬ ಲಬ ಹೋಗ್ ಬಡ್ಕೊಂತಿಯಲ್ಲ. ಆಯ್ತು ಗುರು, ಬಡ್ಕೊಳ್ಳಲ್ಲ. ನೀನ್ ಇಲ್ಲಿ ಯಾಕೆ ಬಂದೆ ಅಂತ ಹೇಳು, ಸುಮ್ಮನೆ ಇದು ಬಿಟ್ಟು ಕತೆ ಬರೆಯೋಕೆ. ಯಾಕೆ ಗುರು, ಪ್ರೊಡ್ಯೂಸರ್ ರೂಮ್ ಹಾಕೊಳ್ಳಿಲ್ವಾ? ಪ್ರೊಡ್ಯೂಸರ್ ರೂಮ್? ಈ ಪದಗಳು ಎಲ್ಲ ನಿನಗೆ ಹೆಂಗ್ ಗೊತ್ತು? ಅಯ್ಯೋ ಗುರುವೇ, ನಾನು ಒಂದ್ ಕಾಲದಲ್ಲಿ ಫಿಲಿಂ ಡೈರೆಕ್ಟರ್ ಕಂಡ್ ಪ್ರೊಡ್ಯೂಸರ್ ಆಗಿದ್ದ. ನನಗೂ ಫೈನಾನ್ಸರ್ಗೂ ಗಲಾಟೆ ಆಗಿ ನನ್ನನ್ನ ಪೀಸ್ ಪೀಸ್ ಆಗಿ ಕತ್ತರಿಸಿ ಮರ್ಡರ್ ಮಾಡ್ಬಿಟ್ರು. ನನ್ನ ಹತ್ರ ಎಂತೆಂತ ಸೂಪರ್ ಡೂಪರ್ ಕತೆಗಳಿದ್ವು ಗೊತ್ತಾ? ಯಾವುದು ಸಿನಿಮಾ ಮಾಡ್ಲಿಕ್ಕೆ ಆಗ್ಲಿಲ್ಲ. ನೀನಾದ್ರೂ ಮಾಡು ಗುರುವೆ, ನನ್ನ ಹತ್ರ ಒಂದು ಒಳ್ಳೆ ಸ್ಟೋರಿ ಇದೆ, ಹೇಳ್ತೀನಿ. ಹೇಳ್ತೀಯಾ ಹೋಗಳು? ಗುರುವೆ, ಓಪನಿಂಗ್ ರೋಡು ಲಾಂಗ್ ಶಾರ್ಟ್, ಟ್ರೇನ್ ಹಂಗೆ ಡೌನ್ ಆಗುತ್ತೆ, ಜನ ಒಬ್ಬನ ಅಡಿಸ್ಕೊಂಡು ಹಂಗೆ ಓಡ್ತಾ ಇರ್ತಾರೆ.
ಆಗ್ಲೇ ಕೆಲ್ಸಕ್ಕೆ ಬರ್ತೀಯಲ್ಲ ಡಬ್ಬ ನನ್ನ ಮಗನೇ ಓಡೋದೆಲ್ಲ ಒಂದು ಕಥೆಯೇನೋ ರೋಡ್ ಅಂತೆ ಕ್ರೇನ್ ಅಂತೆ ಟ್ರ್ಯಾಲಿ ಅಂತೆ ನನ್ನ ಹತ್ರನೇ ಶಾರ್ಟ್ ಡಿವೈಡ್ ಮಾಡಿ ಕಥೆ ಹೇಳ್ತೀಯನೋ ಗುರುವ ಫಸ್ಟ್ ಸೀನ್ ಥ್ರಿಲ್ ಆಗಿರ್ಲಿ ಅಂತ ಗಿಮಿಕ್ ಮಾಡಿದ್ರೆ ನಿಂಗೆ ಬೇಡ ಅಂದ್ರೆ ಹೋಗ್ಲಿ ಬಿಡು ಡೈರೆಕ್ಟ್ ಆಗಿ ಕಥೆನೇ ಹೇಳ್ತೀನಿ ಫಸ್ಟ್ ಸೀನ್ ಏನಪ್ಪ ಅಂದ್ರೆ ಇದ್ಯಾಕ್ ಗುರು ಅದೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಅಂತ ಕರ್ಕೊಂಡ್ ಬಂದು ನನ್ನ ಹೀಗೆ ನಿಲ್ಸಿದ್ಯಾ ಜನ ಎಲ್ಲ ನಮ್ಮನ್ನ ನೋಡ್ತಾ ಇದಾರೆ ನೋಡ್ಲಿ ಬಿಡು ಅವ್ರು ನೋಡ್ತಾ ಇದಾರೆ ಅಂತ ನಮ್ಗೆ ಅನ್ಸಿದ್ರೆ ನಾ ಮಾಡ್ದಿರಕ್ಕಾಗ್ತದ ಡಬ್ಬಾ ಫೆಲೋ ಅಮ್ಮ ತಲೆ ನೋಯ್ತಾ ಇದೆ ಕೆಳಗಿಳಿಲ್ಲ ಮಗನೇ ಇಳಿದ್ರೆ ಜಾಡ್ ಸತ್ತು ಬಿಡ್ತೀನಿ ನೀನು ಒದ್ದೆ ಅದಕ್ಕೆ ನಾನು ನಿನ್ ಕೈಗೆ ಸಿಕ್ಕ ತಾನೆ ನಮಗೆ ಆತು ಫೋಟೋ ಅಯ್ಯೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತಂದ್ರೆ ಕೈ ಕೊಟ್ಟು ಹೋಗ್ತೀಯಾ ಗುರು ಈಗಲಾರ ಅದೇನು ವಿಷಯ ಹೇಳು ಗುರು ಮೊದಲು ಯಾವ ಪೊಸಿಷನ್ ಇದೆ ಹಂಗೆ ಹೋಗಿ ನಿಂತ್ಕೋ ಗುರು ತಳಗೆಲ್ಗಾಗಿ ನಿಂತ್ಕೊಂಡು ಡಿಸ್ಕಸ್ ಮಾಡೋ ನಾ ಎಲ್ಲ ನೋಡಿಲ್ಲ ಅದು ರೋಡಲ್ಲಿ ಜನ ಎಲ್ಲ ನಮ್ಮನ್ನೇ ನೋಡ್ತಾ ಇದಾರೆ ನಿಂತ್ಕೊಂತೀಯೋ ಇಲ್ಲ ಟೋಪಿ ಶಾರ್ಟ್ ಜಾಡಿಸ್ ಆಯ್ತು ಗುರು ನೀನು ಓದಿ ಬೇಡ ಅಲ್ಟಾಲೆಂಡ್ ಗೇಟ್ ಪಸ್ಕಲ್ ಪಸ್ ಆಪ್ ಗುರು ಅದೇನ್ ವಿಷಯ ಈಗಲಾರು ಹೇಳು ಇನ್ ಸ್ವಲ್ಪ ಹೀಗೆ ನಿಂತಿದ್ರೆ ಪೊಲೀಸರು ನಮ್ಮ ಹಿಡ್ಕೊಂಡು ಓದಿತಾರೆ ಈಗ ಹೇಳು ಈ ಪ್ರಪಂಚ ಹೆಂಗ್ ಕಾಣಿಸುತ್ತೆ ಇನ್ನೆಂಗ್ ಕಾಣುತ್ತೆ ಎಲ್ಲ ಉಲ್ಟಾ ಕಾಣುತ್ತೆ ಏಯ್ ಡಬ್ಬಾ ನನ್ನ ಮಗನೇ ಈ ಪ್ರಪಂಚ ಇರೋದೇ ಹಿಂಗೆ ಕಣೋ ನಾವು ನೆಟ್ಟಿಗೆ ನಿಂತ್ಕೊಂಡು ನೋಡಿದ್ರೆ ಈ ಪ್ರಪಂಚದಲ್ಲಿ ಕಾಣಿಸ್ತಾ ಇರೋದೆಲ್ಲ ಮಿಥ್ಯ ಈಗ ನಾವು ನೋಡ್ತಾ ಇದೀವಲ್ಲ ಅದೇ ಸತ್ಯ ಇದೇನ್ ಗುರು ಹರಿಕತೆ ಶುರು ಮಾಡ್ಬಿಟ್ಟೆ ನೀ ಹೇಳೋದು ಒಂದು ನಂಗೆ ಅರ್ಥ ಆಗ್ತಿಲ್ಲ ಏ ಗೂಬೆ ಒಂದು ಕ್ವಾರ್ಟರ್ ಬಾಟಲ್ನ ಹಂಗೇ ಟೇಬಲ್ ಮೇಲಿಟ್ರೆ ಅದರಲ್ಲಿರೋ ವಿಸ್ಕಿ ಗ್ಲಾಸಿಗೆ ಬೀಳತ್ತಾ ಬೀಳಲ್ಲ ಆ ಬಾಟ್ಲು ಮುಚ್ಚಲ ತೆಗೆದು ಉಲ್ಟಾ ಇಡ್ಕೊಂಡ್ರೆ ಅದರಲ್ಲಿರೋ ವಿಸ್ಕಿ ಗ್ಲಾಸಿಗೆ ಬೀಳತ್ತೆ ಅಯ್ಯೋ ಇದೆಲ್ಲರಿಗೂ ಗೊತ್ತಿರೋ ವಿಷಯ ಇದನ್ನೆಲ್ಲ ಹೇಳೋದಕ್ಕೆ ಹಿಂಗ್ ಉಲ್ಟಾ ನಿಲ್ಸೋದಾ ಹೌದು ನಿಂತ್ಕೋಬೇಕು ನಿಂತ್ಕೊಂಡು ಈ ಜಗತ್ನ ನೋಡ್ಬೇಕು ಇನ್ನು ಏನೇನೋ ಅರ್ಥ ಆಗತ್ತೆ ಟೈಮ್ ವೇಸ್ಟ್ ಮಾಡ್ಬೇಡ ಹೋಗು ಕಂಟಿನ್ಯೂ ಮಾಡು ನಿಂತ್ಕೋ ಅಯ್ಯೋ ದೇವ್ರೇ ಶರಣ ಶಿವ ಇದ್ಯಾಕು ಈ ಕೋತಿ ನನ್ನ ಮಕ್ಳು ಹಿಂಗ್ ನಿಂತ್ಕೊಂಡ್ಬಿಟ್ಟಿದ್ದಾರೆ ಆ ದೊಡ್ಡ ಕೋತಿ ಯಾವ್ದೋ ಭಯಂಕರ ಐಡಿಯಾ ಹಾಕಿರ್ಬೇಕು ಕಮಾನ್ ನೆಡಿ ಅಣ್ಣ ತಮ್ಮ ನಾವಿಬ್ರು ಆಗ್ಲೇ ಹೋದಾಗಿಂದ ನೀವಿಬ್ರು ಹಿಂಗೆ ನಿಂತಿದ್ದೀರಾ ಹೌದು ಅದೇ ಯಾಕೆ ಏಯ್ ಹೋಗಲ್ಲ ನೀವು ನಿಂತ್ಕೊಳ್ಳಿ ಏ ನಿಂತ ಇದೀವಲ್ಲ ಗುರುವೆ ತಲೆ ಕೆಳಗೆ ಕಾಲ್ ಮೇಲೆ ಆ ನಿಂತ್ಕೊಳ್ಳಿ ತಲೆ ಕೆಳ ಮಾಡ್ಕೊಂಡು ನಿಂತ್ಕೋಬೇಕಾ ಒಳ್ಳೆ ಮೆಟ್ಲು ಸಮಸ್ಯೆ ಆಯ್ತಲ್ಲಪ್ಪ ಜೈ ಶ್ರೀರಾಮ್ ಈಗ ಹೇಳ್ರಿ ಈ ಪ್ರಪಂಚ ಹೆಂಗ್ ಕಾಣಿಸ್ತಾ ಐತೆ ಇನ್ನೆಂಗ್ ಕಾಣಿಸ್ತೈತೆ ಎಲ್ಲ ಉಲ್ಟಾ ಕಾಣಿಸ್ತೈತಣ್ಣ ಏನ್ ಅರ್ಥ ಆಯ್ತು ಬೊಗುಳಿ ಏನು ಅರ್ಥ ಆಗ್ತಿಲ್ಲ ನನ್ ಮಗ್ಳ ಇಳಿರಿ ಏಯ್ ಈಗ ಹೇಳ್ರು ಈ ಪ್ರಪಂಚ ಹೆಂಗ್ ಕಾಣಿಸ್ತಾ ಐತೆ ಅಂತ ಎಲ್ಲ ಸರಿಯಾಗಿ ಕಾಣಿಸ್ತಾ ಇದೆ ಬೊಂಬಾಟಾಗಿದೆ ನೀವು ಯಾವ್ದನ್ನ ಸರಿ ಇದೆ ಅನ್ಕೊಂಡಿದ್ರು ಅದೆಲ್ಲ ಸುಳ್ಳು ಉಲ್ಟಾ ನಿಂತ್ಕೊಂಡ ಕಾಣಿಸ್ತಾ ಇತ್ತಲ್ಲ ಅದೇ ಸತ್ಯ ಪ್ರಪಂಚ ಹೆಂಗಿದೆ ಅಂತ ತಿಳ್ಕೋಬೇಕು ಅಂದ್ರೆ ನೀವು ತಲೆಕೆಳಗಾಗಿ ನಿಂತ್ಕೋಬೇಕು ಅವಾಗ್ಲೇನೆ ಅದ್ರೊಳಗಡೆ ಇರೋ ಕಚಡ ಪಚಡ ಎಲ್ಲ ಗೊತ್ತಾಗೋದು ಈ ಜಗತ್ತೇ ಮುಖವಾಡ ಹಾಕೊಂಡ್ಬಿಟ್ಟಿದೆ ಅದನ್ನ ಕಿತ್ತಿ ಬಿಸಾಕ್ದಾಗ್ಲೇನೆ ಅದ್ರೊಳಗಡೆ ಏನಿದೆ ಅಂತ ಗೊತ್ತಾಗೋದು ನಿನಗನ್ಸಿದ್ ನನ್ಗನ್ಸಲ್ಲ ನನ್ಗನ್ಸಿದ್ ನಿನ್ಗನ್ಸಲ್ಲ ಆದ್ರೆ ನನಗನ್ಸಿದ್ದೆಲ್ಲ ಈ ಜಗತ್ತು ಗೊತ್ತಾಗಬೇಕು ಅಂತ ನಾನು ಯಾವಾಗ್ಲೂ ಒದ್ದಾಡ್ತಾ ಇರ್ತೀನಿ ದಟ್ ಈಸ್ ಲೈಫ್ ಗುರು ನಿನ್ ಪಾದ ಕೊಟ್ಬಿಡು ಅದನ್ನ ತಲೆ ಮೇಲೆ ಹೊತ್ಕೊಂಡು ಬೆಂಗಳೂರೆಲ್ಲ ರೌಂಡ್ ಹಾಕ್ಬಿಡ್ತೀನಿ ಏಯ್ ಬರೀ ಬೆಂಗಳೂರಲ್ಲ ಕಣೋ ಇಡೀ ಪ್ರಪಂಚನೇ ಸುತ್ತಬೇಕು ನಾನು ಹೇಳೋದು ಇನ್ನು ಬೇಕಾದಷ್ಟಿದೆ ಗುರು ನೀವಿಬ್ರು ಎಲ್ಲಿಗೆ ಬೇಕಾದ್ರೆ ಹೋಗ್ರಪ್ಪ ಆದ್ರೆ ಹೋಗಕ್ ಮುಂಚೆ ಒಂದೆರಡು ಇಡ್ಲಿ ಸಾಂಬಾರ್ ಕೊಡ್ಸ್ಬಿಡು ಹೋಗ್ರಪ್ಪ ಹೊಟ್ಟೆ ಇಷ್ಟ ಇದ್ಯಾ ಫಾಲೋ ಮೀ ಸರ್ ಇದು ಫ್ಯಾಮಿಲಿ ರೂಮ್ ಸರ್ ಅದಕ್ಕೇನೀಗ ಸರ್ ಹಾಲರ್ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್ ಇಲ್ಲೇ ಕುತ್ಕೊಂಡ್ರೆ ಏನೀಗ ಸರ್ ಹೇಳದ್ನಲ್ಲ ಸರ್ ಇದು ಫ್ಯಾಮಿಲಿ ರೂಮ್ ಅಂತ ಹೇಳಿ ನಮ್ಮನೆ ಒಂದ್ ಫ್ಯಾಮಿಲಿ ಅನ್ಕೋ ಇವ್ನ ಮಕ್ಕನ ಮಗ ಅವನ ಮಾವನ ಮಗ ಅವನ ಮತ್ತೆ ಮಗ ನಾವೆಲ್ಲ ಸೇರಿದ್ರೆ ಒಂದ್ ಫ್ಯಾಮಿಲಿ ಆಗಲ್ವಾ ಸರ್ ಅದು ಏಯ್ ಏನದು ಗಂಡಸರು ಹೆಂಗಸರು ಸೇರಿದ್ರೆ ಫ್ಯಾಮಿಲಿ ಗಂಡಸರು ಗಂಡಸರು ಸೇರಿದ್ರೆ ಫ್ಯಾಮಿಲಿ ಅಲ್ವಾ ದಾರಿ ಲೋಗಳು ಯಾವಳನ್ನ ಎತ್ತಕೊಂಡ್ಬಿಟ್ರೆ ಫ್ಯಾಮಿಲಿ ಆಗೋಬಿಡ್ತಾ ನನ್ ಮಕ್ಳ ನಿಮ್ಗೆ ಮ್ಯಾರೇಜ್ ಸರ್ಟಿಫಿಕೇಟ್ ತೋರಿಸ್ಬೇಕಾ ನಾವೆಲ್ಲ ಫ್ಯಾಮಿಲಿ ಅಂತ ಈ ಪ್ರಪಂಚನೇ ಒಂದ್ ಫ್ಯಾಮಿಲಿ ಇದ್ದಂಗೆ ಗ್ಲೋಬಲ್ ವಿಲೇಜ್ ಅಂದ್ರೆ ಗೊತ್ತಾ ನಿಂಗೆ ಸರ್ ತಪ್ಪಾಯ್ತು ಏನ್ ಕೊಡ್ಲಿ ಹೇಳಿ ಸರ್ ಹಂಗ ಬಾ ದಾರಿಗೆ ನನ್ನ ಮಗನೇ ಇನ್ನೊಂದು ಸರಿ ಫ್ಯಾಮಿಲಿ ಇಮ್ಲಿ ಅಂತ ಬೊಗುಳಿದ್ರೆ ನಿನ್ ನಾಲ್ಗೆನ ಕತ್ತರಿಸಾಕಿ ಜಾಮಾಕಿ ಕಚಪಚ ಅಂತ ತಿನ್ಬಿಡ್ತೀನಿ
ಹೋಗ್ಲಿ ಬಿಡಿ ಸರ್, ಏನ್ ಕೊಡ್ಲಿ ಹೇಳಿ ಸರ್. ಹೋಗುದ ಪೆಪ್ಸಿ ತಕೊಂಬಾ. ಓಕೆ ಸರ್. ಥೂ, ಯಾವನ ಲೂಸ್ ನನ್ನ ಮಗ. ಶಿಫ್ಟ್ ತಗಾಗ್ರ ಅಗಳ ತಿನ್ಪೋತ. ಥ್ಯಾಂಕ್ ಯು ಅಣ್ಣ. ವೆಜಿಟೇರಿಯನ್ ತಗೊಂಡಿ ನಾನು. ಇವಾವ ಭೋಜನವಿದು. ಏನ್ ಸರ್ ಇದೆಲ್ಲ? ದೊನ್ನೆ ಬಿರಿಯಾನಿ ಕಣಮ್ಮ, ಬಳೆಪೇಟೆ ಫುಟ್ಪಾತ್ ಅಲ್ಲಿ ಸಿಗುತ್ತೆ. ಆಚೆ ಕಡೆಯಿಂದ ತಂದಿರೋ ತಿಂಡಿ ಇಲ್ಲಿ ತಿನ್ಬಾರ್ದು ಸರ್. ಏನೋ ಆಚೆ ಕಡೆಯಿಂದ ತಂದು ತಿನ್ಬಾರ್ದ? ಅಯ್ಯ ನಿಮ್ಮ ಏನ್ ಏಯ್ ರುಚಿ ನೋಡ ನೋಡ ಹೆಂಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ನೀನು ಹಂಗೆ ಮಾಡೋ, ಇಲ್ಲೇ ಬಂದು ತಿಂತೀವಿ. ಅದು ಬಿಟ್ಬಿಟ್ಟು ಎಸಿ ಹಾಕಿ ತಳಪಳ ಅನ್ಸ್ಬಿಟ್ರೆ ಏನ್ ಪ್ರಯೋಜನ? ಫುಟ್ಪಾತ್ ಅಲ್ಲಿ ಬಿರಿಯಾನಿ ಸೂಪರ್ ಮಾಡ್ತಾನೆ, ಅಲ್ಲಿ ಕುತ್ಕೊಂಡು ತಿನ್ನಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಬಂದು ತಿಂತಾ ಇದ್ದೀವಿ. ನನ್ ಮಕ್ಕಳ ಏನ್ ತಪ್ಪು? ಈ ದೇಶದಲ್ಲಿ ಯಾವನೇ ಅವನ್ ಎಲ್ಲೆಲ್ಲಿ ಇರ್ಬೇಕೋ ಅಲ್ಲಿ ಯಾವನು ಇಲ್ಲ. ಅಯ್ಯ ರೇ, ಏನ್ರಿ ಇದು? ಹೋಟ್ಲ್ ಅನ್ಕೊಂಡಿದ್ರೆ ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ರು. ವೆಜಿಟೇರಿಯನ್ ಹೋಟ್ಲ್ ಅಲ್ಲಿ ನಾನ್ ವೆಜ್ ಅಂತ ತಿಂದಿರಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಬೇಡ ನಿಮ್ಗೆ? ಏ ವೆಜ್ಜು ನಾನ್ ವೆಜ್ಜು ಕಾಮನ್ ಸೆನ್ಸ್ ಅಂತ ನನಗೆ ಪಾಠ ಹೇಳ್ತಾ ಇದ್ಯಾ? ಏ ನನ್ ಮಗನೇ, ಮನುಷ್ಯ ಹುಟ್ಟಿದಾಗ ಅವನ್ಗೆ ತೊಗರಿ ಬೇಳೆ, ಅವರೇ ಬೇಳೆ, ಸೋನಾ ಮೊಸರಿ, ಅಕ್ಕಿ, ಬಾದಾಮಿ, ಪಿಷ್ಟ ಅಂತ ಏನಾದ್ರು ಗೊತ್ತಿತ್ತೇನೆ? ಅವನ್ಗೆ ಸಿಕ್ಕಿದ ಪ್ರಾಣಿನ ಕಚ್ಚಪಚ ಅಂತ ಹೊಡೆದು ನಾಯಿ ತಿನ್ನ ತಿನ್ಬಿಡ್ತಿದ್ದ. ನನ್ ಮಗನೇ, ನೀನ್ ನೋಡಿದ್ರೆ ಮನುಷ್ಯನ ವೆಜ್ಜು ನಾನ್ ವೆಜ್ ಅಂತ ಡಿವೈಡ್ ಮಾಡ್ತಾ ಇದ್ರ. ಒಬ್ಬನಿಗೆ ನಾಮ ಬಳಸಿ, ಒಬ್ಬನಿಗೆ ವಿಭೂತಿ ಬಳಸಿ, ಒಬ್ಬನಿಗೆ ಜಿಟ್ ಬಿಡಿಸ್ತಾ ಇದ್ರ. ಆ ನನ್ ಮಕ್ಕಳಾದ್ರೆ ನೆಟ್ಟಗವ್ರ, ಕದ್ದಿ ಮುಚ್ಚಿ ಮಾಡ್ತಾರ ನನ್ ಮಕ್ಕಳು. ಅಲ್ಲ ನೋಡ ನೋಡೋ, ಆ ನನ್ ಮಗ ಪುಳ್ಚಾರಿ ಇದ್ದವನೇ. ರಾತ್ರಿ ಆಗ್ಬಿಟ್ರೆ ರಿಸಾರ್ಟ್ ಹೋಗ್ಬಿಟ್ಟು ಎಣ್ಣೆ ಬಿಟ್ಕೊಂಡು ಮೂಳೆನ ಕಚ್ಚಪಚ ಅಂತ ನಾಯಿ ತಿನ್ನ ತಿಂತಾನೆ. ನಾನಂಗಲ್ಲ, ಓಪನ್ ಮನ್ಸು ನಲಗೆ ಮುದ್ದಿರ ಫಿಲ್ಟರ್ ಕಿತ್ತಿ ಬಿಸಾಕ್ಬಿಟ್ಟಿದ್ದೀನಿ. ನನ್ಗೆ ಏನನ್ಸುತ್ತೆ ಅದ್ ಮಾಡ್ತೀನಿ ಕಡೆಯಾ? ರೀ ಏನ್ರಿ ಮುಖ ನೋಡ್ಕೊಂಡ್ ಕೂತಿದ್ದೀರಾ? ಅವ್ನ್ ದೊಡ್ಡ ಸಾಚ ಅಂತ ನಮ್ಮನೆ ಬೈತಾ ಇದ್ದಾನೆ. ಯಾಕೆ ಹೆಂಗಾಯ್ತು ಮೈಗೆ? ಗುರೈಸ್ತವ್ರೆ, ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಇಡೀ ಹೋಟ್ಲ್ ವಾತಾವರಣ ಕೆಡಿಸ್ತಾ ಇದ್ದಾನೆ. ನಿನ್ ಕೆಲ್ಸ ಅಷ್ಟು ನೋಡ್ಕೊಂಡು ಹೋಗಲ್ಲ. ಹ್ಮ್, ಇಂಥವ್ರಿಗೆಲ್ಲ ಯಾಕಡೆ ಹೊಡೆದ್ರೆ ಸರಿ ಹೋಗೋದು. ಹಿಡ್ಕೊಡ್ರಿ ಹಿಡ್ಕೊಡ್ರಿ ನನ್ ಮಗನ. ಸಂಗೀತ, ಇನ್ನೂ ಒಂದೆರಡು ದಿನ ಇದ್ದು ಹೋಗಮ್ಮ. ನನಗೇನೋ ಎರಡು ದಿವಸ ಅಲ್ಲ, ಇಪ್ಪತ್ತು ದಿವಸ ಇರ್ಬೇಕು ಅಂತ ಆಸೆನಮ್ಮ. ಆದ್ರೆ ನಿಮ್ ಮಳಿಯಿಂದ ಬಿಡ್ಬೇಕಲ್ಲ. ಅದು ಅಲ್ದೆ ನಾನ್ ಆ ಮನೇಲಿ ಇಲ್ಲ ಅಂದ್ರೆ ಕೆಲ್ಸನೇ ನಡೆಯಲ್ಲಮ್ಮ. ನೀನೇನ್ ಕೆಲ್ಸ ಮಾಡ್ಬೇಕೇನೆ? ಕೈಗೊಬ್ರು ಕಾಲ್ಗೊಬ್ರು ಆಳಿಲ್ವಾ? ಆಳು ಕಾಳು ಮನೇಲಿದ್ರ ಆಯ್ತಾ? ಅವ್ರನ್ನೆಲ್ಲ ಮೇಯಿಸೋದಕ್ಕೆ ಇವಳು ಮನೇಲಿ ಇರ್ಬೇಕಲ್ವಾ? ನೀವ್ ಸುಮ್ನೆ ಇರ್ರಿ, ಅವಳು ಇನ್ನೂ ಒಂದೆರಡು ದಿನ ಇದ್ದು ಹೋಗ್ಲಿ ಅಂದ್ರೆ ನೀವ್ ಈಗ್ಲೇ ಹೋಗು ಅಂತಿದ್ದೀರಲ್ಲ. ಅಮ್ಮ, ನನ್ನಿಂದ ನೀವಿಬ್ರು ಯಾಕೆ ಜಗಳ ಆಡ್ತೀರಾ? ಜೀತು ಜೀತು, ಏನೋ ಇದು ಅವತಾರ. ಕತ್ತೆ ಬೆಳೆದಾಗ ಬೆಳೆದಿದ್ದೆ ಹೊರತು ಬುದ್ಧಿ ಬೆಳೆದಿಲ್ಲ ನಿನಗೆ. ಮಾತಾಡೋ, ನಿನ್ನನ್ನೇ ಕೇಳ್ತಾ ಇರೋದು. ಕತ್ತೆ ಮಾತಾಡುತ್ತಾ? ಇಲ್ಲ, ಕೂಗುತ್ತೆ. ಆದ್ರೆ ನಾನು ಕೂಗಲ್ಲ ಅಲ್ವೋ ಜಿತು? ಏನೋ ಇದು ನಿನ್ನ ಅವತಾರ. ನಿನಗೆ ಬೇರೆ ಬಟ್ಟನೆ ಸಿಗ್ಲಿಲ್ವೇನೋ? ನನ್ನ ಹತ್ರ ಇರೋದು ಒಂದೇ ಲುಂಗಿ, ಅದನ್ನ ಒಗದಿ ಒಣಗಾಕಿದ್ದಾರೆ, ಅದಕ್ಕೆ ನೈಟಿ ಹಾಕೊಂಡ್ ಬಂದಿದ್ದೀನಿ. ಅದಕ್ಕೇನ್ ತಪ್ಪು? ನೈಟಿ ಬದಲು ಸೀರೆ ಉಟ್ಕೋಬೇಕಾಗಿತ್ತು, ಇನ್ನೂ ಚೆನ್ನಾಗಿರ್ತಿತ್ತು. ಉಟ್ಕೊಳಕ್ ಬರೋ ಹಾಗಿದ್ದಿದ್ರೆ ರೇಷ್ಮೆ ಸೀರೆನೇ ಉಟ್ಕೊಂಡಿರ್ತಿದ್ದ. ಲೇ ಜಾನಕಿ, ಈ ನಿನ್ ಮಗನಿಗೆ ಸೀರೆ ಉಟ್ಕೊಳ್ಳೋದು ಹೇಳ್ಕೊಡ. ನನ್ಗೆ ಯಾರು ಕಲ್ಸ್ಕೊಡ್ಬೇಕಾಗಿಲ್ಲ, ನಾನೇ ಕಲ್ತ್ಕೋತೀನಿ. ಅಂದ್ರೆ ನೀವು ಸೀರೆ ಉಟ್ಕೊಳಕ್ಕೂ ರೆಡಿ? ಇನ್ನಿ ಯಾಕೆ ನಗ್ತಾ ಇದೀರಾ? ನನ್ ನೈಟಿ ಹಾಕೊಂಡಿರೋ ತಪ್ಪ, ನಾನು ಏನಿಲ್ದೆ ಬಂದಿದ್ರೆ ತಪ್ಪಾಗ್ತಾ ಇತ್ತು. ನೀನು ನೈಟಿ ಹಾಕೊಂಡ್ ಬಂದಿದ್ದು ತಪ್ಪಲ್ಲ ಕಣೋ, ಈ ನೈಟಿನ ನಾನು ನಿಮ್ಮಅಮ್ಮನ ಕೊಡ್ಸದ್ನಲ್ಲ, ಅದು ಅದು ನನ್ನ ತಪ್ಪು. ಹಂಗಂತ ಊಟ ಮಾಡ್ಬೇಕಾದ್ರೆ ನಾನ್ ತ್ರೀ ಪೀಸ್ ಊಟ ಹಾಕೊಂಡ್ ಬರ್ಬೇಕಾಯ್ತು, ಇಲ್ಲ ಲುಂಗಿ ಇಲ್ಲ ಅನ್ಬಿಟ್ಟು ಚಡ್ಡಿ ಹಾಕೊಂಡ್ ಬರ್ಬೇಕಾಯ್ತಾ? ಅಪ್ಪ, ಮನುಷ್ಯ ಬಟ್ಟೆ ಹಾಕೋದು ಮಾನನ ಮುಚ್ಕೊಳಕ್ಕೆ, ಅದ್ರಲ್ಲಿ ಹೆಂಗಸ್ರಿಗೊಂಡ್ ಬಟ್ಟೆ, ಗಂಡಸ್ರಿಗೊಂಡ್ ಬಟ್ಟೆ ಅಂತ ಅವ್ರಿಗೆ ಯಾವ್ದು ಇಷ್ಟ ಬರ್ತಾ ಅದನ್ನ ಹಾಕೊಂತಾರೆ. ನಿಜ ಹೇಳಪ್ಪ, ನಿನ್ ಜೀವನದಲ್ಲಿ ಯಾವತ್ತಾದ್ರೂ ನೈಟಿ ಹಾಕೋಬೇಕು, ರೇಷ್ಮೆ ಸೀರೆ ಹಾಕೋಬೇಕು ಅಂತ ಅನ್ಸಿಲ್ವಾ? ಅದೇ ಅಮ್ಮ, ನೀನ್ ಹೇಳಮ್ಮ, ನಿನ್ಗೆ ಯಾವತ್ತರ ತ್ರೀ ಪೀಸ್ ಊಟ ಹಾಕೋಬೇಕು, ಚಡ್ಡಿ ಹಾಕೋಬೇಕು ಅನ್ಸಿಲ್ವಾ? ಅನ್ಸಿರತ್ತೆ. ನೀ ಹೇಳ್ಕೊಳ್ಳಲ್ಲ, ನಾ ಹೇಳ್ಕೊತೀನಿ. ಅದಕ್ಕೆ ಬಡ್ಕೊಳ್ಳೋದು ಮನಸ್ಸು ನಾಲ್ಗೆ ಮಧ್ಯ ಇರೋ ಫಿಲ್ಟರ್ನ ಕಿತ್ತು ಬಿಸಾಕ್ಬಿಡು ಅಂತ. ಅದೆಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ಯೋ. ನಾವ್ ಯಾವಾಗ್ಲೂ ಚೆನ್ನಾಗಿ ಮಾತಾಡೋದು ಅಪರೂಪಕ್ಕೆ ಒಂದೊಂದ್ಸರಿ ನಿಮ್ಗೆ ಅರ್ಥ ಆಗತ್ತೆ, ಅದಕ್ಕೆ ನಾವೇನ್ ಮಾಡಕಾತೆ? ಏಯ್, ನಿನ್ ಜೊತೆಲ್ ಮಾತಾಡ್ತಾ ಇದ್ರೆ ನನ್ ತಲೆ ಕೂದ್ಲೆಲ್ಲ ಉದುರು ಹೋಗ್ಬಿಡುತ್ತೆ. ಏ ಜಾನಕಿ, ಬೇಗ ಬಡ್ತೆ. ಮೊದ್ಲು ಸಾಂಬಾರ್ ಬಡ್ಸಮ್ಮ. ಮೊದ್ಲು ಅನ್ನ ಹಾಕಿಸ್ಕೊಳ್ಳು, ಆಮೇಲೆ ಸಾಂಬಾರ್ ಹಾಕ್ತೀನಿ. ಸಾಂಬಾರ್ ಹಾಕೊಂಡ್ಮೇಲೆ ಅನ್ನ ಹಾಕೊಂಡ್ರೆ ಏನ್ ತಪ್ಪು?
ಬೆಳಗ್ ಬೆಳಗ್ಗೆ ವ್ಯಾಪಾರ ಮಾಡಿ ದುಡ್ಡು ಸಂಪಾದನೆ ಮಾಡೋದ್ ಬಿಟ್ಟು ಬೆಚ್ಚಿಗೆ ಹೆಂಡತಿ ಪಕ್ಕ ಮಲಗ್ಬಿಟ್ಟ. ಅಡ್ಯಾ ಬೇಗ ಬೇಗ ನಡೆಯಲೋ, ಒಳ್ಳೆ ಸ್ಲೋ ಮೋಷನ್ ನಲ್ಲಿ ರೋಡ್ ರೋಲರ್ ತರ ಉಳ್ತಾನ ಇವನು. ರಯ್ಯ ಇವತ್ತು ಬೇಡ್ರಣ್ಣ, ಸ್ವಲ್ಪ ನಿಧಾನಕ್ಕೆ ಕರ್ಕೊಂಡು ಹೋಗಿ. ಆ ಕಡೆ ತಿರ್ಕೊಂಡು ಮಾತಾಡೋ, ಅದೇನ್ ಬಾಯ ಕಾರ್ಪೊರೇಷನ್ ಕಕ್ಕಸ. ಗಬ್ಬನನ್ ಮಗನೇ, ಬೆಳಗ್ಗೆ ತಲುಜಕ್ಕಾಗಲ್ಲ, ರಾತ್ರಿ ಕುಡಿದ ವಾಸನೆ ಇನ್ನೂ ಹೋಗಿಲ್ಲ. ಬಟ್ಟೆ ಸಾರ ಕುಡ್ದೇನೋ? ಲೆಟ್ರಿನ್ ಹೋಗಕ್ಕೆ ಬಿಡ್ಲಿಲ್ಲ, ಇನ್ ಬಾಯಲ್ಲಣ್ಣ ತೊಳ್ಕೊಳ್ಳೋದು. ಏನಣ್ಣ ಇದು, ಏನ ಅನ್ಯಾಯ ಅಣ್ಣ. ಬೆಳಗ್ಗೆ ಬೆಳಗ್ಗೆ ಎಣ್ಣೆ ಅಂಗಡಿ ಬಾಗಿಲ್ ತೆಗಿ ಅಂದ್ರೆ ಹೆಂಗ್ ತೆಗಿಯೋದು? ಯಾವ್ದು ಅನ್ಯಾಯ? ಇಷ್ಟೊತ್ತಾದ್ರೂ ಅಂಗಡಿ ಬಾಗಿಲು ತೆಗಿದೇ ಇರದೆ ಅನ್ಯಾಯ. ಯಾವ ಊರಲ್ಲಾದ್ರೂ ಬೆಳಗ್ಗೆ 6 ಗಂಟೆಗೆ ಎಣ್ಣೆ ಅಂಗಡಿ ತೆಗಿತಾರೆ ಅಣ್ಣ? ಅದೇ ತಪ್ಪು. ನಮ್ಗೆ ಅನ್ಸಿದ್ದು ನಾನು ಮಾಡ್ಬಿಡ್ಬೇಕು. ಎಣ್ಣೆ ಹೊಡೆದ್ರೆ ಮನುಷ್ಯ ಸತ್ಯ ಮಾತಾಡ್ತಾನೆ. ಸತ್ಯ ಮಾತಾಡ್ಬೇಕು ಅಂದ್ರೆ ಎಣ್ಣೆ ಹೊಡಿಬೇಕು. ಅದಕ್ಕೋಸ್ಕರ 24 ಗಂಟೆ ಎಣ್ಣೆ ಅಂಗಡಿ ತೆಗದೇ ಇರ್ಬೇಕು. ಫಸ್ಟ್ ಆಫ್ ಆಲ್ ಎಣ್ಣೆ ಅಂಗಡಿಗಳಿಗೆ ಬಾಗಿಲೇ ಇರಬಾರ್ದು. ಇದನ್ನೆಲ್ಲ ಒಳಗಡೆ ಕೂತ್ಕೊಂಡು ಮಾತಾಡ್ದ ಬಾಗಿಲು ತೆಗೆಮ್ಮ. ಅಣ್ಣ ಬೇಡಣ್ಣ, ನಿನ್ ಕೈ ಮುಗಿತೀನಿ ಅಣ್ಣ. ಇಷ್ಟೊತ್ತಿಗೆ ಎಣ್ಣೆ ಅಂಗಡಿ ಬಾಗಿಲು ತೆಗಿದ್ರೆ ನನ್ನ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ಬಿಡ್ತಾರಣ್ಣ. ಏ ಅಂಗಡಿ ಬಾಗಿಲು ತೆಗೀತ್ಯಾ ಇಲ್ವಾ? ಅಯ್ಯೋ ಪಿವೋಟ್ ನನ್ ಮಕ್ಕಳ ಸಾವಸ. ನನ್ನ ಕೆರ ತಗೊಂಡು ನಾನೇ ಹೊಡ್ಕೋಬೇಕು. ಎಣ್ಣೆ ಅಂಗಡಿ ಬದಲು ಬೋಂಡ ಅಂಗಡಿ ಇಟ್ಟಿದ್ರೆ ಚೆನ್ನಾಗಿರೋದು. ಕತ್ತೆ ಏನೋ ಗುಣಂತ ಇದಾನೆ, ನಿಮ್ಮನ್ ಬೈತಾ ಇದಾನೆ ಬಾಸ್. ಬೈಲಿ ಬಿಡ, ಅವನು ಮನ್ಸು ನಾಲ್ಗೆ ಮಧ್ಯ ಇರೋ ಫಿಲ್ಟರ್ ನ ಕಿತ್ತಾಕ್ಬಿಟ್ಟವನೆ. ಅಂತ ನೋಡಿದ್ರೆ ನಂಗೆ ತುಂಬಾ ಇಷ್ಟ. ನೀನ್ ನಡಿಗುರು ನಡಿಗುರು ಸ್ಟೆಪ್ ಹಾಕುರು ಬಾಗುರು ನೀನು ನಡಿರಲ್ಲ. ಬ್ರಹ್ಮ ನಿನಗೆ ಜೋಡಿಸ್ತೀನಿ ಎಂಗ ಮುಟ್ಟಿದ ಕೈನಾ. 90 MCB ತಗೊಂಬಾ. ಕಚಡ ನನ್ನ ಮಕ್ಕಳು, 4 ಜನ ಅವ್ರೆ 90 ಸಾಕು ಅಂತಿದ್ದಾರೆ. ತಲೆ ಮಾಂಸ ಇದೆಯಾ ಅಣ್ಣ? ಬೆಳಗ್ಗೆ 6 ಗಂಟೆಗೆನೆ ತಲೆ ಮಾಂಸ ಅಂದ್ರೆ ಎಲ್ಲಿಂದ ತರಲಣ್ಣ ನಾನು? ಈ ನನ್ನ ಮಗ ಹುಟ್ಟಿದ ತಕ್ಷಣ ಹಾಲು ಕುಡಿದಿಲ್ಲ ಅನ್ಸುತ್ತೆ. ಇವರಮ್ಮ ಒಂದೊಂದೇ ಒಳ್ಳೆ ಎಣ್ಣೆ ಓಡಿಸಿರ್ಬೇಕು. ಕುಡಿಯೋದ್ ನೋಡ್ ನನ್ ಮಗ, ಎಮ್ಮೆ ಕಲ್ಗೆ ಚೀರ್ದಂಗ ಇರ್ತಾನೆ. ಪೀಪಾಯ್ ನನ್ ಮಗ. ಏನ್ರೋದು ಗೊಣಗ್ತಿದ್ದೀರಾ ಗುರುವೆ? ಅಷ್ಟೊತ್ತಿಂದ ನೀನ್ ಒಬ್ನೇ ಕುಡಿತಾ ಇದ್ಯಲ್ಲ, ನಮ್ಗೊಂದ್ ಸ್ವಲ್ಪ ಕೊಡ್ಸ್ಬಾರ್ದ ಪ್ಲೀಸ್? ಮಡಿಗೆ ಗೌಡ 3 BP ತಗೊಂಬ. 3 ಜನಕ್ಕೂ ಒಂದೊಂದ್ ಫುಲ್ ಬಾಟ್ಲ. ಯಾಕ್ ಬೇಡ್ವಾ? ಇರ್ಲಿ ಬಿಡ್ಗ್ರ, ಅಡ್ಜಸ್ಟ್ ಮಾಡ್ಕೊಂಡ. ಒನ್ ಮೋರ್ 90 ಹಂಗೆ ಬೋಟಿ ಫ್ರೀ ಅಣ್ಣ. ಅಯ್ಯೋ ಕೇಳಲ್ಲ ಹೋಗ ಅಣ್ಣ. ನೀವು 4 ಜನ ಟೈಟ್ ಆಗ್ಬಿಟ್ಟು ನನಗ್ ಬೋಟಿ ಬೇಕು, ನನಗ್ ತಲೆ ಮಾಂಸ ಬೇಕು ಅಂದ್ರೆ ಬೆಳಗ್ಗೆ ಬೆಳಗ್ಗೆನೆ ಎಲ್ಲಣ್ಣ ಹೋಗ್ಲಿ? ಕೇಳಲ್ಲ ಹೋಗ. ಎಲ್ಲಿಗಣ್ಣ ಹೋಗ್ಲಿ? ನಿಮ್ಮ ಏನ್ ಶುರು ಹಚ್ಕೊಳ್ಳಿ. ಜಸ್ಟ್ ಎ ಮಿನಿಟ್, ಒಂದು ಕಂಡೀಷನ್. ಎಣ್ಣೆ ಅಂಗಡಿಲ್ಲ ಏನ್ ಗುರು ಕಂಡೀಷನ್? ಈಗ ನಾನು IQ ಟೆಸ್ಟ್ ಮಾಡ್ತೀನಿ. ಯಾವನ್ ಕರೆಕ್ಟ್ ಆಗಿ ಆನ್ಸರ್ ಹೇಳ್ತಾನೆ ಅವನ್ಗೊಂದು ಫುಲ್ ಬಾಟ್ಲು. ಕೋನ್ ಬನೇಗ ಕುಡಿಯೋ ಪತಿ. ಅಮ್ ಲೋಕೆ ಜಾಯ್ ಹಸೀನಾ, ಈ ನನ್ ಮಗ ಏನೋ ಸ್ಕೆಚ್ ಹಾಕೊಂಡ್ ಬಂದಿದ್ದಾನೆ ಕಣೋ. ಏ ಮಡಿಗೌಡ ಬಾರೋ ಇಲ್ಲಿ. ಕರ್ದ್ಯಾ? ನಿನ್ ಫಸ್ಟ್ ಇಲ್ಲಿ ನಿಂತ್ಕೋ. ಈ ಪ್ರಪಂಚದಲ್ಲಿ ಅತಿ ಬುದ್ಧಿವಂತ ಯಾರು? ಹಿಟ್ಲರ್. ಆಪ್ಕಾ ಜವಾಬ್ ಬಿಲ್ಕುಲ್ ಡಬ್ಬಾ ಹೇ. ನೀನು ಎತ್ತಿಕೋ. ತಾವು ಮುಸ್ಲೋನಿ. ಈ ಬಾಟಲ್ ಎತ್ತಿಕೊಳ್ಳಿ. ತಾವು ಜಾರ್ಜ್ ವಿಲಿಯಂ ಜಾಫರ್ಸನ್. ಎತ್ತಿಕೊಳ್ಳಿ ಹಂಗೆ. ಒಂದು ಕ್ವಾರ್ಟರ್ ನ ಪಾರ್ಸಲ್ ತಗೊಂಬನ್ನಿ ಗುರುವೆ. ಮತ್ತೆ ಯಾರು ಗುರುವೆ ಅತಿ ಬುದ್ಧಿವಂತ? There is only one intelligent man in this world. That is honorable self. ಅಂದ್ರೆ ಈ ಪ್ರಪಂಚದಲ್ಲಿ ಒಬ್ಬನೇ ಒಬ್ಬ ಬುದ್ಧಿವಂತ, ಅದು ನಾನೇ. ಗುರು ಒಂದ್ ಸಿನಿಮಾ ಬಂದ್ಲಿ ಹೋಗೋಣ. ಕಚಡ ನನ್ ಮಗನೇ, ವರ್ಷನ್ ಮಗನೇ. ಆ ಪಿಕ್ಚರ್ ನಾನು ಅಚ್ಚರಿ ನೋಡಿದೀನಿ ಕಣ. ಅಚ್ಚರಿ ನೋಡಿದ್ಯಾ ಗುರು ಸಿನಿಮಾನ? ಅದಕ್ಕೆ ಕಂಡ್ರು ನನ್ ಮಗ ಮೆಂಟಲ್ ತರ ಆಡ್ತಿರೋದು. ಇನ್ಮೇಲೆ ಇವನಿಗೆ ಸಿಕ್ ಸಿಕ್ದವರೆಲ್ಲ ಎಕ್ಕಡದಲ್ಲಿ ಮೆಟ್ನಲ್ಲಿ ಬುಟ್ನಲ್ಲಿ ಚಪ್ಪಲಿಲಿ ಹೊಡಿತಾನೇ ಇರ್ತಾರೆ ಕಣೋ. ಗುರುವೆ ಆ ಸಿನಿಮಾ ಸಕ್ಕದಾಗಿದೆ ಅಲ್ವಾ? ಎಂತ ಒಳ್ಳೆ ಸಬ್ಜೆಕ್ಟ್. ನಾನು ಅಂದ್ರೆ ನಾನು ಮನಸ್ಸಿಗೂ ನಾಲ್ಗೆಗೂ ಮಧ್ಯ ಇರೋ ಫಿಲ್ಟರ್ನ ಕಿತ್ತು ಬಿಸಾಕ್ಬಿಡ್ಬೇಕು. ಎಂತ ಒಳ್ಳೆ ಪಾಯಿಂಟ್. ಈ ಜಗತ್ನಲ್ಲಿ ಇರೋರೆಲ್ಲ ಕಚಡಗಳೇ, ಮನ್ಸಿನ ತುಂಬಾ ಕಚಡ ತುಂಬಿಕೊಂಡಿರ್ತಾರೆ, ಮೇಲ್ಗಡೆ ನಾಟಕ ಆಡ್ತಾರೆ. ಆ ಸಿನಿಮಾಲ್ ಮಾಡ್ದಂಗೆ ನಾವು ನಿಜವೊಂದಲ್ಲಿ ಮಾಡಿದ್ರೆ ಹೆಂಗಿರುತ್ತೆ? ನಾನು ಆಗ್ಲೇ ಹೇಳಿಲ್ವಾ ಗುರುವೆ, ಜನ ಎಕ್ಕಡದಲ್ಲಿ ಹೊಡಿತಾರೆ ಅಂತ? ಯಾಕೋ ಹೊಡಿತಾರೆ, ನಾವು ನಿಜ ತಾನೇ ಹೇಳ್ತಾ ಇದೀವಿ. ಆ ಸಿನಿಮಾದಲ್ಲಿ ಅವನ ಅರ್ಚಕನ ಎಣ್ಣೆ ಹೊಡಿಸ್ತಾನೆ ತಾನೆ, ಆಮೇಲೆ ಅವನ ಮನಸ್ಸಲ್ಲಿರೋ ಸತ್ಯನ ಹಂಗಂಗೆ ಹೊರಗಡೆ ಹಾಕ್ಬಿಡ್ತಾನೆ. ದಟ್ ಇಸ್ ರಿಯಾಲಿಟಿ. ನಾವು ಅವನು ಪ್ರಯೋಗ ಮಾಡೋಣ, ಅದಕ್ಕೆ ನಾನು ಎಣ್ಣೆ ತಗೊಂಡಿದ್ದೀನಿ. ಯಾವನಾದ್ರೂ ಪೂಜಾರಿಗೆ ಎಣ್ಣೆ ಹೊಡಿಸೋಣ, ಆಗ ಅವನ ಮನಸ್ಸಲ್ಲಿರೋದೆಲ್ಲ ಹಂಗೆ ನೋಡ್ಬಿಡ್ತಾನೆ. ನಡೀರಿ ಶಿವನ್ ದೇವಸ್ಥಾನಕ್ಕೆ ಹೋಗಿ. ಬೇಡ ಗುರು, ನಮ್ಮ ಅಪ್ಪನೇ ಪೂಜಾರಿ. ನಮ್ ಕೆಲಸ ಇನ್ನೂ ಈಸಿ ಆಗೋಯ್ತು.
ನಿಮ್ಮ ಅಪ್ಪನಿಗೆ ಎಣ್ಣೆ ಹೊಡೆಸ್ಬಿಡೋಣ, ಅವ್ನ ಮನಸ್ಸಲ್ಲಿ ಕಚಡ ಪಚಡ ಎಲ್ಲ ಈಚೆ ಬಂದ್ಬಿಡತ್ತೆ. ನಡೀರಿ ಹೋಗೋಣ. ಯಾಕೋ ಬರಲ್ವಾ? ಮೀಟ್ರ್ ಇಲ್ವಾ? ಇಲ್ಲ ಗುರು, ನೀವು ಹೋಗಿ, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನ ಹತ್ರ ಬರ್ತೀನಿ. ಆ ನನ್ನ ಮಗನ ಫಿಲ್ಟರ್ ಕಿತ್ತಾಕೋ ಧೈರ್ಯ ಇಲ್ಲ, ತಪಾಸ್ತಾನ ಮಗ, ಬಂದ್ರೆ ಹೋಗೋಣ. ಓಂ ಶಿವಾಯ ನಮಃ, ಓಂ ಹುಂಕಾದ್ರಾಯ ನಮಃ, ಓಂ ಪಾರ್ವತಿ ವಲ್ಲಭಾಯ ನಮಃ, ಓಂ ಶ್ರೀ ಭೈರವೇಶ್ವರಾಯ ನಮಃ. ನನ್ನ ಮಗನೇ, ನಿಮ್ಮ ಅಪ್ಪನ ಕರಾಟೆ ಬರುತ್ತೆ ಅಂತ ಯಾಕೋ ಹೇಳಿಲ್ಲ? ಜಾಕಿ ಚೇಂತರ ಪಲ್ಟಿಗಳು ಹೊಡಿತಾವನೆ, ಯಾಕೆ ಹೇಳಿಲ್ಲ ಅಂದೆ? ಗುರು, ಬರೀ ಕರಾಟೆ ಒಂದೇ ಅಲ್ಲ, ಕುಂಗ್ ಫು, ಜೂಡೋ, ಜಿಮ್ನಾಸ್ಟಿಕ್ ಎಲ್ಲ ಕಲ್ತವನೆ ಗುರು. ನಮ್ಮ ಅಪ್ಪ ಫೈಟ್ ಮಾಸ್ಟರ್ ಗುರು. ಆ ಲೋಫರ್ ನನ್ನ ಮಗ ವೀರಪ್ಪನ್ ಅಣ್ಣ ಅವ್ರನ್ನ ತಕೊಂಡು ಹೋಗಿದ್ನಲ್ಲ, ಆ ಸಿನಿಮಾ ಇಂಡಸ್ಟ್ರಿ ಅವರೆಲ್ಲ ಸೈಕ್ ಮಾಡಿದ್ರಲ್ಲ, ಆಗ ಜನ ಕೆಲ್ಸ ಅಲ್ದೆ ಒದ್ದಾಡ್ತಿದ್ರು. ಈ ಸಿನಿಮಾದವ್ರು ನಂಬಿದ್ರೆ ಮೂರೋ ತೂಟನು ಸಿಗಲ್ಲ ಅಂತ ಗೊತ್ತಾಗಿ ಪುನಃ ಪೂಜಾರಿ ಕೆಲ್ಸಕ್ಕೆ ಸೇರ್ಕೊಂಬಿಟ್ಟ ಗುರು. ನನ್ನ ಮಗನೆ, ಫೈಟ್ ಮಾಸ್ಟರ್ ಆಗಿದ್ದವನು ಪೂಜಾರಿ ಕೆಲ್ಸಕ್ಕೆ ಯಾಕೋ ಬಂದ? ಗುರು, ನಮ್ಮ ವಂಶನೇ ಪೂಜಾರಿಗಳ ವಂಶ. ಆ ಕಾಲದಲ್ಲಿ ನಮ್ಮ ಅಪ್ಪಂಗೆ ತುಂಬಾ ಇಷ್ಟ ಅಂತೆ ಆ ಎಮ್ಮನ್ ಹುಡ್ಕೊಂಡು ಗಾಂಧಿನಗರ ಎಲ್ಲ ಅಲಿತಿದ್ದಂತೆ. ಕಡೆಗೆ ಮೋತಿಮಾಲ ತಿರುವಾರ ಉಗಿದು ನಮ್ಮ ಅಪ್ಪ ಕೋತಿ ತರ ಕುಣಿಯೋದ್ ನೋಡಿ ಫೈಟರ್ ಕೆಲ್ಸಕ್ಕೆ ಸೇರ್ಸ್ಕೊಂಡ್ಬಿಟ್ರಂತೆ. ಆಮೇಲೆ ಹಂಗೆ ಫೈಟ್ ಮಾಸ್ಟರ್ ಆಗ್ಬಿಟ್ಟ. ಈ ವಿಷಯ ಮೊದ್ಲೇ ಯಾಕೋ ಹೇಳಿಲ್ಲ? ನನ್ನ ಕ್ವಾರ್ಟರ್ ವೇಸ್ಟ್ ಆಗ್ಬಿಡ್ತಲ್ಲೋ. ನಾ ಮೊದ್ಲೇ ಹೇಳದ್ನಲ್ಲ ಗುರು, ಶಿವನ್ ಗುಡಿ ಬೇಡ, ಅಲ್ಲಿ ನಮ್ಮ ಅಪ್ಪನೇ ಪೂಜಾರಿ ಅಂತ. ನೀವೇ ನಂಗೆ ಮೀಟ್ರ್ ಇಲ್ಲ ಅಂತ ನನ್ನ ಮಾತು ಕೇಳಿದ್ರೆ ನುಗ್ಗಿದ್ದು, ಅದಕ್ಕೆ ನಾನು ಎಸ್ಕೇಪ್ ಆದೆ. ಅಯ್ಯಯ್ಯೋ, ನನ್ನ ಪ್ರಥಮ ಸೀನೇ ಫ್ಲಾಪ್ ಆಗೋಯ್ತಲ್ಲೋ. ಯಾಕೆ ಗುರುವೆ ಬೇಜಾರು ಮಾಡ್ಕೋತೀಯಾ? ಆ ಸಿನಿಮಾದಲ್ಲಿರೋದನ್ನ ಒಂದೇ ಸೀನಾ ಅಂತದು ಬೇಕಾದಷ್ಟು ವಿಚಿತ್ರವಾದ ಸೀನ್ಗಳಿದಾವೆ ಗುರುವೆ. ಹೌದು ಗುರುವೆ. ಗುರು, ಎಸ್ಕೇಪ್ ಆಗ್ಬಿಡೋಣ. ಯಾಕೋ? ಅಲ್ಲಿ ನೋಡು ಗುರು, ನಮ್ಮ ಅಪ್ಪ ಬರ್ತಾವನೆ, ಅವನು ಗ್ರೂಪ್ ಫೈಟ್ ಅಲ್ಲಿ ಫೇಮಸ್. ನಾನು ನಿಮ್ ಜೊತೆ ಇರೋದು ನೋಡಿದ್ರೆ ಪೀಸ್ ಪೀಸ್ ಎಸ್ಕೇಪ್. ಎಷ್ಟೋ ಟೈಮ್ ಈಗ, ಇಷ್ಟೊತ್ತವರೆಗೂ ಎಲ್ಲೋ ಹೋಗಿದ್ದೆ? ಯಾಕ್ರಿ ಅವನ್ ಮುಖ ನೋಡಿದ ತಕ್ಷಣ ಸಿಡಿಗ್ತೀರಾ? ಅವ್ನ್ ಸ್ವಲ್ಪ ಸುಧಾರಿಸ್ಕೊಳ್ಳಿ, ತಡೀರಿ. ಇದಕ್ಕೇನ್ ಕಮ್ಮಿ ಇಲ್ಲ. ಅವನೇನ್ ಬೆಳಿಗ್ಗೆಯಿಂದ ಇಷ್ಟೊತ್ತವರೆಗೂ ಮಾರ್ಕೆಟ್ ಅಲ್ಲಿ ಮೂಟೆನ ಹೊರಕ್ ಹೋಗಿದ್ದ ಸುಧಾರಿಸ್ಕೊಳ್ಳೋದಕ್ಕೆ? ಮುಖ ನೋಡು, ಹಂದಿ ಹಂದಿ ಇದ್ದಾಗಿದ್ದಾನೆ. ಆ ಹಂದಿಗೆ ಅಪ್ಪ ನೀವೇ ತಾನೆ? ನಿಮ್ಮನ್ ನೀವೇ ಯಾಕೆ ಬೈಕೊಳ್ತೀರಾ? ಅವನು ನಂತರ ಹುಟ್ಟಿದ್ರೆ ಚೆನ್ನಾಗಿರ್ತಿದ್ದ. ಕರ್ಮ ಊಟ ಯಾಕೋ ಹಾಕಿರ್ಸ್ಕೋತಿಯಾ? ಯಾವತ್ತು ಅನ್ನದ ಮುಖ ನೋಡಿಲ್ವಾ ನೀನು? ನೀವು ಸುಮ್ನೆ ಇರ್ರಿ, ಪಾಪ ಅವನಿಗೆ ಎಷ್ಟು ಹಸುವಾಗಿದೆಯೋ ಏನೋ. ಯಾಕೋ ಕರ್ಚಿಫ್ ಇಟ್ಕೊಂಡಿದೀಯಾ? ನೆಗಡಿ ಆಗಿದೆಯಾ? ಮತ್ತ್ಯಾಕೆ ಕರ್ಚಿಫ್ ಇಟ್ಕೊಂಡಿದೀಯಾ? ಸರಿ ಸರಿ ಊಟ ಮಾಡು. ರಾಗಿ ಮಿಷಿನ್, ಆಯಿಲ್ ಮಿಷಿನ್, ಗ್ರೈಂಡಿಂಗ್ ಮಿಷಿನ್.
All speed speaking. All waiting landing missing. All closure. Yaako jitu ee rite kalskota idiya? Igladru gotaita avanu manushya alla handi anta. Yaako ee nadve ishtond asayavagirtiya? Yavdu asaya. ನೀನೇನೋ ಸಪರೇಟ್ ಸಪರೇಟ್ ಆಗಿ ಹಾಕ್ಬಿಡ್ತೀಯ, ಒಟ್ಟೆಗೋದ್ರೆ ಮಿಕ್ಸಿಂಗ್ ಅಲ್ವಾ, ಅದಕ್ಕೆ ನಾನು ಮುಂಚಿತವಾಗಿ ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ. ಆಹಾ, ಎಂತ ಬುದ್ಧಿವಂತ ನನ್ನ ಮಗ, ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಸ್ಟಾಪ್ ಇಟ್, ನಿನ್ ಓಲ್ಡ್ ಡೈಲಾಗ್ ಮೀನಿಂಗ್ ಇಲ್ಲ, ಜನ್ಮಕ್ಕೆ ಬೆಂಕಿ ಹಾಕಕ್ಕೆ ಆಗಲ್ಲ, ಹೇಳಕ್ಕೆ ಮಾತ್ರ ಬೆಂಕಿ ಹಾಕ. ನಿಲ್ಸನ್ ನಿನ್ ಭಾಷಣನ, ಇಡೀ ದಿನ ಇದೇ ತರ ತರಲೆ ಮಾಡ್ಕೊಂಡು ಕುಡ್ಕೊಂಡು ಓಡಾಡ್ತಾ ಇರ್ತೀಯ, ಹೋಗಿ ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೊಳಕ್ ಆಗಲ್ವೇನೋ? ಕೆಲ್ಸ ವೈಸಿಡ್ ಐ ಗೋ ಟು ಜಾಬ್. ಲಿಲ್ಲಿ 5000 ರೂಪಾಯಿ ಪೆನ್ಷನ್ ಬರುತ್ತೆ, 10000 ರೂಪಾಯಿ ಬಾಡಿಗೆ ಬರುತ್ತೆ, ಎರಡು ಸೇರಿದ್ರೆ 15000, ಮನೆ ಖರ್ಚು ಮೈನಸ್ ಮಾಡಿದ್ರೆ 6000, ಉಳಿಯೋದು 9000. ಈಗ ಇರ್ಬೇಕಾದ್ರೆ ನಾನು ಯಾಕೆ ಕೆಲ್ಸಕ್ಕೋಗ್ಬೇಕು? ಇರೋನು ಒಬ್ಬನೇ ಮಗ. ಓಕೆ, ಕೆಲ್ಸಕ್ಕೆ ಹೋಗ್ತೀನಿ ತಿತ್ಕೋ, ಕೆಲ್ಸ ಸಿಗುತ್ತೆ, ಆದ್ರೆ ಅದೇ ಕೆಲ್ಸ ಬೇರೆಯವನಿಗೆ ಅವಶ್ಯಕತೆ ಇರುತ್ತೆ, ನನಗೆ ಕೆಲಸ ಸಿಗಿದ್ರೆ ಅವನ ಕೆಲಸ ಸಿಗಲ್ಲ. ಆಗ ಪಾಪ ಅವನ ಹೆಂಡತಿ ಮಕ್ಕಳು ಉಪವಾಸ ಇರ್ತಾರೆ, ಅವರ ಮಕ್ಕಳ ಎಜುಕೇಶನ್ ಜೀರೋ. ಅವ್ರು ಏನಾರು ಓದಿದ್ರೆ ಒಳ್ಳೆ ಡಾಕ್ಟರ್ ಆಗ್ಬಹುದು, ಇಂಜಿನಿಯರ್ ಆಗ್ಬಹುದು, ಇಲ್ಲ ಒಳ್ಳೆ ಆಕ್ಟರ್ ಆಗ್ಬಹುದು. ಹಂಗೇನಾದ್ರು ಆಗಿಲ್ಲ ಅಂದ್ರೆ ನಷ್ಟ ಯಾರಿಗೆ? ದೇಶಕ್ಕೆ. ಆಗ ಏನಾಗುತ್ತೆ? ದೇಶ ದ್ರೋಹ ಆಗುತ್ತೆ. ಆ ದೇಶ ದ್ರೋಹ ಯಾರು? ನೀನು ನಾನು ಆಗ್ಬೇಕು ಅಂತೀಯ? ನೀ ಸಂಪಾದನೆ ಮಾಡಿದ್ರೆ ಹಣ ಇದೆ, ಆಸ್ತಿ ಇದೆ, ಹಿಂಗಿರ್ಬೇಕಲ್ಲ. ವೈ ಶುಡ್ ಐ ಗೋ ಟು ಜಾಬ್? ಡರ್ಟಿ ಪೊಲೀಸ್ ಕ್ವೆಶ್ಚನ್ ಆಗ್ತು. ಈ ನನ್ನ ಮಗ ಹೀಗಾಗ್ತಾನೆ ಅಂತ ಗೊತ್ತಿದ್ರೆ ಹುಟ್ಟಿದ ತಕ್ಷಣ ಕತ್ತಿಸಿ ಸಾಯಿಸ್ಬಿಡ್ತಿದ್ದೆ. ಸಾಕು, ಸುಮ್ನೆ ಇರ್ರಿ. ಪಾಪ, ಅವ್ನ್ ಟೈಮ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಈಗೇನು ಅವ್ನ್ ದುಡ್ಕೊಂಬಂದು ನಮ್ಮನ್ ಸಾಕ್ಬೇಕಾ? ನಿನ್ನ ಮಾತು ಅವನ್ ಮಾತು ಕೇಳ್ತಾ ಇದ್ರೆ ನಾನ್ ಮೆಂಟಲ್ ಆಗ್ಬಿಡ್ತೀನಿ ಅಷ್ಟೇ. ಅಮ್ಮ ಅಮ್ಮ, ಕಾಫಿ ಕಾಫಿ, ಅಮ್ಮ ಕಾಫಿ, ಅಮ್ಮ ಕಾಫಿ, ಅಮ್ಮ ಕಾಫಿ ಕಾಫಿ, ಅಮ್ಮ ಕಾಫಿ ಕಾಫಿ, ಅಮ್ಮ ಕಾಫಿ, ಅಮ್ಮ ಕಾಫಿ ಕಾಫಿ. ಬ್ರಷ್ ಮಾಡ್ದೆ ಹಾಗೆ ಕಾಫಿ ಕುಡಿತಿದ್ಯಾ? ಆ ಬಾಯಿ ವಾಸನೆ, ಆ ಬ್ಯಾಕ್ಟೀರಿಯಾಗಳು, ಥುಥು, ಅವೆಲ್ಲ ಒಳಗಡೆ ಹೋಗುತ್ತೆ. ಅಪ್ಪಾ ಅಸಯ್ಯಪ್ಪ. ಏಯ್, ನನ್ ಬಾಯಿನಲ್ಲಿರೋ ಕಾಫಿನ ಈ ಗ್ಲಾಸ್ ಕುಯ್ದ್ಬಿಟ್ಟು ಕಲಾಯಿಸ್ಕೊಟ್ಟ, ನೀನ್ ಕುಡ್ದ ಅಸಹ್ಯ ಪಡಕ್ಕೆ. ನನ್ ಬಾಯಿ, ನನ್ ಬ್ಯಾಕ್ಟೀರಿಯಾ. ಹಲ್ಲು ಉಜ್ಕೊಂಡು ಕಾಫಿ ಕುಡಿದ್ರೆ ಏನಾಗುತ್ತೆ? ಏನು ಆಗಲ್ಲ, ಸೇಮ್ ಎಫೆಕ್ಟ್ ಹುಲಿ ಎಲ್ಲೂ ಜತ. ಹುಲಿ ಒಂದೇ ಅಲ್ಲ, ನಾಯಿ, ಕೋತಿ, ಕರಡಿ, ಸೀಳ್ ನಾಯಿ, ಕತ್ತೆ ಕಿರ್ಬ, ಇವ್ ಯಾವೂ ಹಲ್ಲು ಜಲ. ಕರೆಕ್ಟ್ ಆಗಿ ಹೇಳ್ದೆ, ನನ್ನ ಹಂಗೆ ಅನ್ಕೋ. ಅನ್ಕೋಬೋದಾಗಿತ್ತು, ಆದ್ರೆ ಅವ್ ಯಾವೂ ಬಟ್ಟೆ ಹಾಕೊಳ್ಳಲ್ಲ. ನೀನ್ ಮಾತ್ರ ಬಟ್ಟೆ ಹಾಕೊಂಡಿದ್ಯಾ? ಬಟ್ಟೆನೆ ಹಾಕ್ಬಾರ್ದು ಅಂತಿದ್ಯಾ? ನನ್ ಮನ್ಸು ಮಾತ್ರ ಓಪನ್ ಆಗಿರ್ಬೇಕು ಅಂತಿದ್ದೆ. ನೀನು ಎಲ್ಲ ಓಪನ್ ಆಗಿರ್ಬೇಕು ಅಂತಿದ್ಯಾ? ನನಗಿಂತ ಒಂದ್ ಹೆಜ್ಜೆ ಮುಂದೆನೆ ಇದ್ಯಾ? ಫಾಸ್ಟೆಸ್ಟ್ ಲೇಡಿ ಆಫ್ ಇಂಡಿಯಾ. ಮುಂಚ ಬಟ್ಟೆನ ಯಾಕೆ ಹಾಕೋಬೇಕು? ಉಡ್ತಾ ಬಟ್ಟೆ ಹಾಕೊಂಡ ಉಡ್ದ, ಸೂಪರ್ ಆಗಿ ಹೇಳ್ದೆ, ಸರಕು ಬಿಚ್ಚಾಗ್ದೆ, ನಿನ್ಗೋಸ್ಕರ ಅಲ್ಲ, ಕ್ರೆಡಿಟ್ ಅವನ್ಗೆ. ಏನೇ ಹಂಗ ನಗ್ತಿದ್ಯಾ? ಓಪನ್ ಅಂದ್ರೆ ಓಪನ್, ಮನ್ಸಾದ್ರೇನು, ದೇಹ ಆದ್ರೇನು? ಅಯ್ಯ, ನನ್ನನ್ನೇ ನಾಯಿ, ಸೀಳ್ ನಾಯಿ, ಕೋತಿ, ಕತ್ತೆ ಕಿರ್ಬ ಅಂತಿದ್ಯಾ? ಅವು ನನ್ ನೋಡೆ ಬದುಕ ಕಲ್ತಿದ್ದು. ತಿರ್ಗಿ ಈ ಕಡೆ. ಮೊದ್ಲ ನೀ ಲುಂಗಿ ಉಟ್ಕೋ, ನೀನ್ ಯಾವ ತರದಲ್ಲಿ ನೋಡೋ ಧೈರ್ಯ ನಂಗಿಲ್ಲ. ಹಂಗ ಬಾ ದಾರಿಗೆ, ನನ್ಗೆ ಬುದ್ಧಿ ಹೇಳ್ತಾ ಇದ್ಯಾ? ತಿರ್ಗಿ ಈ ಕಡೆ ಲುಂಗಿ ಉಟ್ಕೊಂಡ್ಯಾ? ತಿರುಗ್ ನೋಡು, ಗೊತ್ತಾಗತ್ತೆ. ಪೋಲಿ ನೀನು. ಏಯ್, ಪೋಲ್ ಪೋಲಿ ಆಗಿದ್ರೇನೆ ಕಣೆ ಈ ಪ್ರಪಂಚ ನಿಂಗೆ ಅರ್ಥ ಆಗೋದು? ಈ ವಯಸ್ಸಲ್ಲಿ ನಾವು ಪೋಲಿ ಆಗಿರ್ಲೇಬೇಕು. ತುಂಬಾ ಡಿಸೆಂಟ್ ಆಗಿದ್ರೆ ಸುಖ ಪಡಕ್ ಆಗಲ್ಲ. ನೀನ್ ಸುಮ್ನೆ ಪೋಲ್ ಪೋಲಿಯಾಗಿ ವ್ಯವಸ್ಥೆ ಮಾಡೋ, ನಿನ್ ಮುಂದೆ ಹೊಸ ಪ್ರಪಂಚನೇ ಓಪನ್ ಆಗತ್ತೆ. ಚೆನ್ನಾಗಿದ್ದೀರಾ? ಏನ್ ಚಂದವೋ ಏನೋ. ದಿನ ದೇವಸ್ಥಾನಕ್ಕೆ ಹೋಗಿ ಎಲ್ ದೀಪ ಹಚ್ಚಬಾರೋ ಅಂದ್ರೆ ನನ್ ಮಾತೆ ಕೇಳಲ್ಲ ಅವನು. ಬಿಸಿ ರಕ್ತ ತಾಯಿ, ಆ ಮಹಾತ್ಮ ಹೆಗಲೆ ಇರ್ದ ಅಂದ್ರೆ ಯಾರ ಮಾತು ಕೇಳಲ್ಲ. ಏನ್ ಶನಿ ಕಾಟನೋ ಏನೋ, ನನ್ಗಂತೂ ಅವಂದೇ ಚಿಂತೆ ಆಗೋಗಿದೆ ಶಾಸ್ತ್ರಿಗಳೇ. ನಾನು ಬಂದಿದ್ದೇನಲ್ವಾ, ಎಲ್ಲ ಸರಿ ಮಾಡ್ತೀನಿ. ಕುಂಡ್ಲಿ ಹಾಕಿ ಯಾವ್ಯಾವ ಮನೇಲಿ ಎಂತೆಂತ ಗ್ರಹ ಇದೆ ಅಂತ ಪತ್ತೆ ಮಾಡಿ ಎಲ್ಲದಕ್ಕೂ ಶಾಂತಿ ಮಾಡಿಬಿಟ್ರೆ ನಿಮ್ ಮಗನು ಶಾಂತವಾಗ್ಬಿಡ್ತಾನೆ. ನೀವೇನು ಚಿಂತೆ ಮಾಡ್ಬೇಡಿ, ನಾನು ಬರ್ಲೇ? ಆಯ್ತು, ನಮಸ್ಕಾರ. ಈಗ ಹುಣ್ಮೆವರೆಗೂ ಕಾಯ್ಲೇಬೇಕು ಅಂತೀರಾ? ಖಂಡಿತವಾಗ್ಲೂ ರಾಯ್ರೆ, ಈ ಅಮಾವಾಸ್ಯ ಇದೆಯಲ್ಲ, ಬಹಳ ಕ್ರೂರವಾದ್ದು.
ನಾನಿದೀನಲ್ಲ ಭಯ ಬೀಳಬೇಡಿ ಇವನ್ ಜಾತಕ ಜಾಲಾಡೋ ಜವಾಬ್ದಾರಿ ನಂದು ನಾನು ಇನ್ನು ಬರಲೇ ಒಳ್ಳೆಯದು ಸರ್ ಹಲೋ ಯಾವ ಗನಾಂಧಾರಿ ಕೆಲಸದ ಮೇಲೆ ಹೊರಟಿದ್ದೀಯಪ್ಪ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ ಹೋಗಿ ಬರ್ತೀನಿ ನಮಸ್ಕಾರ ಕರ್ಮ ಗುರು ಕೃಪಾ ಪೂಜಾರಪ್ಪನ ಮನೆ ತಾನೆ ಹೌದು ಗುರುವೇ ಶಾಸ್ತ್ರಿಗಳಿದ್ದಾರಮ್ಮ ನಮ್ಮ ತಂದೆನಾ ಮೇಲಿದ್ದಾರೆ ಗುರುವೇ ಯಾವ್ದು ಗುರುವೇ ಫಿಗರು ಸಕ್ಕತ್ತಾಗಿದೆ ಪೂಜಾರಪ್ಪನ ಮಗಳು ಅಯ್ಯೋ ಬೊಂಬಟಗಳೇ ನಾನು ಅವರ ಅಪ್ಪನ ಎಣ್ಣೆ ಓಡಿಸ್ತೀನಿ ಅವನು ಫಿಲ್ಟರ್ ಕಿತ್ತು ಬಿಸಾಕ್ಬಿಡ್ತಾನೆ ಮನಸಲ್ಲಿ ಕಚಡ ಪಚಡಲ ಹಂಗೆ ಉಗಿದ್ಬಿಡ್ತಾನೆ ಅವಳು ಸ್ಲೋ ಮೋಷನ್ ಓಡ್ ಬಂದು ನನ್ನ ತಪ್ಪುಕೊಂತಾಳೆ ಡ್ಯುಯೆಟ್ ಸ್ಟಾರ್ಟ್ ಆಗ್ಬಿಡುತ್ತೆ ನೀವು ಫಾಲೋ ಮಾಡಿ ಜಲ್ಲುಸ್ಕೊಳ್ಳಿ ನಮಸ್ಕಾರ ಸೋಮೇ ಓ ಜಿತೇಂದ್ರ ಬಾರಯ್ಯ ಜಿತೇಂದ್ರ ಕೂತ್ಕೋ ನಿನ್ ಜಾತಕ ಚೆನ್ನಾಗಿ ಇದೆಯಲ್ಲಯ್ಯ ಆದ್ರೆ ನಿಮ್ಮಪ್ಪ ನಿನ್ನ ಬಗ್ಗೆ ಏನನ್ನು ಹೇಳ್ತಾರೆ ನಿಜವಾಗ್ಲೂ ನನ್ನ ಜಾತಕ ಚೆನ್ನಾಗಿದೆಯಾ ಬಹಳ ಚೆನ್ನಾಗಿದೆ ನೀನು ಯಾವುದೇ ಕೆಲಸ ಮಾಡಿದ್ರು ಜಯ ಗ್ಯಾರಂಟಿ ಏಯ್ ನಮ್ಮ ಮನೆಗೆ ಬಂದು ನನಗೆ ಶನಿ ಕಾಟ ಇದೆ ಗ್ರಹ ಶಾಂತಿ ಮಾಡಬೇಕು ಅಂತ ನಮ್ಮಪ್ಪನಂತ ಫಿಟ್ಟಿಂಗ್ ಇಟ್ಬಿಟ್ಟು ಈಗ ಡೌ ಮಾಡ್ತಿದ್ಯಾ ಮನಸಲ್ಲೊಂದು ಮೇಲ್ಗಡೆ ಒಂದು ಇಕೊಂಡು ಮೇಕಪ್ ಮಾಡ್ಕೊಂಡು ಆಡ್ತಿದ್ಯಾ ನಿನ್ನ ಮೂಗು ನೋಡು ಮೂಗು ಯಾಕಪ್ಪ ಜಿತೇಂದ್ರ ಹೀಗೆಲ್ಲ ಮಾತಾಡ್ತ್ಯಾ ನಾನು ಏನಯ್ಯ ನಿನಗೆ ಅನ್ಯಾಯ ಮಾಡಿರೋದು ಅನ್ಯಾಯ ಏ ನೀನು ಕಚಡ ನನ್ನ ಮಗ ವರ್ಷ್ಟ ನನ್ನ ಮಗ ಲೋಫರ್ ನನ್ನ ಮಗ ಮೊದಲು ಇದನ್ನ ಕುಡಿ ಮನಸಲ್ಲಿ ಹಂಗಂಗೆ ಕಕ್ಬಿಡ್ತ್ಯಾ ಏನಪ್ಪ ಇದು ತುಳಸಿ ತೀರ್ಥ ಅಮೃತ ಅಮೃತ ಇದ್ದಂಗೆ ಇದು ನೀನಾದರೂ ಕುಡಿದ್ಬಿಟ್ರೆ ಮನಸ್ಸಿಗೂ ನಾಲ್ಗೆಗೂ ಮಧ್ಯರೋ ಫಿಲ್ಟರ್ ಅದಷ್ಟಕ್ಕೆ ಅದೇ ಕರಗೋಗ್ಬಿಡುತ್ತೆ ಹಂಗಂತ ನಾನಂದಿಲ್ಲಪ್ಪ ಅವನಂದಿದ್ದು ನೀನು ಇದನ್ನು ಕುಡಿಯೋ ನಿನ್ನ ಮನಸ್ಸಲ್ಲಿರೋದೆಲ್ಲ ಈಚೆ ಬಂದ್ಬಿಡುತ್ತೆ ನೀನು ಯಾವಳ್ನ ಇಟ್ಕೊಂಡಿದ್ಯಾ ಅಂತ ಎಲ್ರಿಗೂ ಗೊತ್ತಾಗೋಗ್ಬಿಡುತ್ತೆ ನಾನು ಯಾರನ್ನೂ ಇಟ್ಕೊಂಡಿಲ್ಲಪ್ಪ ನನ್ನನ್ನು ಬಿಟ್ಬಿಡಪ್ಪ ಏ ಮೊದಲು ಇದನ್ನ ಕುಡಿಯೋ ಆಮೇಲೆ ನೀ ಯಾವಳ್ನ ಇಟ್ಕೊಂಡಿದ್ಯಾ ಅಂತ ಬಕ್ಕತ ಕಕ್ಬಿಡ್ತ್ಯಾ ಕುಡಿಲ ಮರಣ ಆಗ್ಬಿಡ್ತ್ಯಾ ತೆಗಿ ಬಾಯಿ ಜೋರಾಗೆ ಮೊಟ್ಟೆ ಇದ್ದಂಗಿದೆ ಅಲ್ಲೂ ಎಷ್ಟು ದಿನ ಆಗಿದೆಯೋ ಬಿಟ್ಟಿ ಆಂಬೋಡೆ ತಿನ್ನಿ ಹೆಂಗಿದೆ ನೋಡು ಬಾಯಿ ಗಬ್ಬು ಹಾಸ್ನೆ ಕುಡಿ ಹೊಗೆ ಹಚ್ಕೊಂಬಿಟ್ಟ ಹೆಂಗೆ ಸೀನು ಗುರು ಡೈಲಾಗ್ಸ್ ಓಕೆ ಆದ್ರೆ ರಿಯಾಕ್ಷನ್ ಇಲ್ವಲ್ಲ ಫಸ್ಟ್ ಟೈಮ್ ಕುಡಿದವನಲ್ಲ ಅದಕ್ಕೆ ಕಾಲ್ ಕಿಸ್ಕೊಂಬಿಟ್ಟವನೆ ಇನ್ನು ಬೇಕಾದಷ್ಟು ಟೈಮ್ ಇದೆ ಅಲ್ಲಿವರೆಗೂ ಬೇರೆ ಸೀನ್ ಮಾಡೋಣ ಆಡಿಯನ್ಸ್ ಫಾಲೋ ಮೀ ಯಾಕೋ ಒಳ್ಳೆ ಲೂಸ್ ತರ ನಗ್ತಾ ಇದ್ಯಾ ಅಲ್ಲ ಆ ಶಾಸ್ತ್ರಿ ಕತೆ ಏನಾಗಿರುತ್ತೋ ಏನೋ ಇನ್ನೇನಾಗಿರುತ್ತೆ ವಾಂತಿ ಮಾಡ್ಕೊಂಡು ಅದ್ರಲ್ಲೇ ಒದ್ಲಾಡ್ತಿರ್ತಾನಷ್ಟೇ ಒಂದೇ ಸಲ ಒಂದ್ ಕ್ವಾಟ್ರು ಅದು ಸುಕ್ಕ ಬೇರೆ ಕುಡಿಸ್ಬಿಟ್ವಲ್ಲ ಇನ್ ಮೂರ್ ದಿವಸ ಮೇಲೇಳಲ್ಲ ಬಿಡು ಮುಚ್ಚು ಮರ್ರೆ ನನ್ನ ಮಗ ನಾನು ಕೂಡಿಸ್ಬಿಟ್ಟು ಬಹಳ ಒಳ್ಳೆ ಕೆಲಸ ಮಾಡ ಸ್ವರ್ಗನೇ ನನ್ನ ಮನೆಯಲ್ಲಿದ್ಯಾಪ್ಪ ಅಪ್ಪ ಯಾಕೆ ಏನೇನು ಮಾತಾಡ್ತಿದ್ಯಾ ಅಪ್ಪ ಅಪ್ಪ ಅಂತ ಅಪ್ಪ ಯಾವನೇ ನಿಮ್ಮ ಅಪ್ಪ ನೀನು ಹುಟ್ಟುಬಿಟ್ಟು ನನಗ್ ದೊಡ್ಡ ಭಾರ ಆಗೋಗ್ಬಿಟ್ಟೆ ಆ ಜಯ ಮುಂಜತೆ ಜಾಲಿಯಾಗಿದ್ದೆ ನನ್ನ ಆಸೆಗಳಿಗೆಲ್ಲ ಬ್ರೇಕ್ ಆಗ್ಬಿಟ್ಟಲ್ಲೇ ನೀನು ಹುಡ್ದ ಹೋಗಿದ್ರೆ ಯಾವ್ದಾದ್ರ ರೆಸಾರ್ಟ್ ನಲ್ಲಿ ಎದುರು ಮನೆ ಲಕ್ಷ್ಮಣ ಮುಂಜತೆ ಸ್ವಿಮ್ಮಿಂಗ್ ಮಾಡ್ಕೊಂಡಿರ್ತಿದ್ದೆ ಒಂದ್ ಹೆಣ್ಣಿನ ತಂದೆ ಆಗಿ ಇವೆಲ್ಲ ಮಾಡಕ್ ಆಗುತ್ತೇನೆ ಅಪ್ಪ ಅಪ್ಪ ನೋಡ್ದ ಜೀವನ ಅಂದ್ರೆ ಇಷ್ಟೇ ಮನ್ಸಲ್ಲೊಂದು ಮೇಲ್ಗಡೆ ಒಂದು ಈ ಜಗತ್ತಲ್ಲಿರೋರೆಲ್ಲ ಕಚಡಗಳೇ ನೋಡ್ದ ನಿಮ್ಮಪ್ಪನ ಮನ್ಸಿನ ತುಂಬಾ ಕಚಡ ತುಂಬಿಕೊಂಡು ನಾಟಕ ಮಾಡ್ತಾ ಇದ್ದಾನೆ ನಿನಗೆ ಜೀವನ ಅರ್ಥ ಆಗ್ಬೇಕು ಅಂದ್ರೆ ತಗೋ ಈ ಕನ್ನಡಕನ ಇದನ್ನ ಹಾಕೊಂಡು ನೋಡು ನಿನ್ ಮುಂದೆ ಒಂದು ಹೊಸ ಲೋಕನ ಸೃಷ್ಟಿ ಆಗೋಗ್ಬಿಡುತ್ತೆ ಪೂಜಾರಪ್ಪನ ಮಗಳಲ್ಲಿ ಪೂಜಾರಪ್ಪನ ಮಗಳಲ್ಲಿ ಅಲ್ಲೇ ಇದ್ದಾಳಲ್ಲ ಏ ಅವಳಲ್ಲ ಪೂಜಾರಿ ಮಗಳು ಓಹೋ ಎಷ್ಟೊತ್ತು ನೀನು ಅವಳ ಬಗ್ಗೆ ಕನಸು ಕಾಣ್ತಿದ್ದ ಏನ್ ಗುರು ಇದು ಬಿಲ್ಲು
ಯಾಕೆ ಇಷ್ಟು ಚೆನ್ನಾಗಿ ಕುಡಿದ್ರಲ್ಲ ಅದಕ್ಕೆ ಕುಡಿದ್ವ ಗುರು ದುಡ್ಡು ಕೇಳ್ತಾ ಇದ್ದಾನೆ ಬಾರ್ಸಿ ನಿಲ್ಲ ಮಾಡ್ರೆ ಹೆಂಗೆ ಏ ಲೋಫರ್ ಯಾರೋ ನಿನ್ನ ಬಿಲ್ ಕೊಡು ಅಂತ ಹೇಳಿದ್ದು ಕೈಸಿ ಬಿಡ್ತೀರಿ ಏನ್ ಸರ್ ಕುಡಿದಿದ್ರ ತಾನೆ ದುಡ್ಡು ಕೇಳೋ ತಪ್ಪ ತಪ್ಪು ತಪ್ಪು ದೊಡ್ಡ ತಪ್ಪು ದೊಡ್ಡ ತಪ್ಪು ಫಸ್ಟ್ ಆಫ್ ಆಲ್ ಈ ಬಾರ್ ಇಟ್ಟಿರೋದೇ ದೊಡ್ಡ ತಪ್ಪು ಏಯ್ ವಿಸ್ಕಿ ಬ್ರಾಂದಿ ಇದ್ರೆ ಜೀವಂಟು ತಾನೆ ಕಳ್ಕೊಂಡ್ಬಿಟ್ಟಿದ್ಯಾ ನಮ್ಮಂತವ್ರಿಗೆಲ್ಲ ಕುಡಿಸಿ ನಾವೆಲ್ಲ ಉಷ್ಣಾಯಿತರ ಬುಗುಳ್ತಾ ಇದ್ರೆ ಜನ ಎಲ್ಲ ನಮ್ಮನ್ನ ಚೇಯ್ ತೂ ಅಂತ ಉಗಿಯೋದಿಲ್ವಾ ಹಾಗೆಲ್ಲ ಅಳಿಸ್ಕೊಂಡ್ಮೇಲೆ ನಿನಗೆ ದುಡ್ಡು ಬೇರೆ ಕೊಡ್ಬೇಕಾ ಏಯ್ ಕುಡಿಸೋದೇ ದೊಡ್ಡ ತಪ್ಪು ಅಂದ್ಮೇಲೆ ಬಿಲ್ ಕೇಳೋದು ಡಬಲ್ ತಪ್ಪು ಏಯ್ ಕ್ಲೋಸ್ ಬಾರ್ ಕ್ಲೋಸ್ ಬ್ಯಾಟ್ ತಪ್ಪು ಈ ಲೂಸ್ ನನ್ನ ಮಗ ಯಾವುದೋ ಸಿನಿಮಾ ನೋಡ್ತಾ ಬಂದು ಡೈಲಾಗ್ ಹೊಡಿತಾ ಇದ್ದಾನೆ ಸರ್ ಬಿಲ್ ಕೊಡೋದಿಲ್ವಂತೆ ಲೂಸ್ ಅಂತಲ್ಲ ಯಾರನ್ನ ಕಳಿಸ್ಲಿ ಅವನು ಸಿನಿಮಾ ಮೆಂಟ್ಲ ಕಣ ಬೆಳತನಕ ಕೂತ್ಕೊಂಡು ಹಿಡ್ಕೊಂಡು ನನ್ ಮಕ್ಳ ದುಡ್ಡಿಲ್ಲ ಅಂದ್ರೆ ಬಾರ್ಗ ಹಾಕೋ ಬರ್ತಾರೆ ಕುಡಿಯಕ್ಕೆ ಬಿಚ್ಚೋ ಪ್ಯಾಂಟ್ ಶರ್ಟ್ ಬಿಚ್ಚೋ ಗುರು ನಾಳೆ ತಿಳ್ಕೊಂಡ್ಬಿಡ್ತೀರಿ ಕನ್ಫರ್ಮ್ ಬಿಡು ಆ ಸಿನಿಮಾ ಬಂದಾಗಿಂದ ನನ್ನ ಮಕ್ಳ ನಿಮ್ಮಂತವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು ನಮ್ಮ ಹತ್ರನೇ ಬೇಕಂತ ಪಟ್ಟಿಗಳು ಕಟ್ತೀರಾ ನೀವು ಬಿಚ್ಚೋ ಪ್ಯಾಂಟ್ ಶರ್ಟ್ ಬಿಚ್ಚೋ ಇಲ್ಲ ಅಂದ್ರೆ ಬೇಜಾನ್ ಮಾಂಜಗಳು ಕೊಡ್ಬೇಕಾಗತ್ತೆ ಗೊತ್ತಾ ನಿನ್ಗೆ ಬಿಚ್ಚೋ ಬೇಡ ನೀನು ರಾಜ ಕಳ್ಳ ಚಿಲ್ಲಿ ಚಿಲ್ಲಿ ನಮ್ಮ ಹತ್ರನೇ ಡೌಗಳ ಏಯ್ ತಿಂತೀಯ ಈಗ ಬೇಡ ಅವ್ರು ಬಿಡಿ ಪ್ಲೀಸ್ ಬಿಟ್ಬಿಡ ನನ್ನ ಮಕ್ಳ ಇನ್ನೊಂದ್ಸರಿ ಈ ಕಡೆ ಏನಾದ್ರು ಕಾಣಿಸ್ಕೊಂಡ್ರೆ ಬಿದ್ರು ಮೋಟರ್ ಹತ್ತಿಸ್ಬಿಡ್ತೀನಿ ಬಿಟ್ಟು ಬಜೆಟ್ ತಗೊಂಡು ಎಸ್ಕೇಪ್ ಆಗ್ಬಿಟ್ರು ಜನಗೆ ಕೊಟ್ಬಿಟ್ಟು ಲೆಗ್ ಸೀಲ್ ಮಾಡೋದ ಬಿಟ್ರು ಯಾವ್ದಿದ್ ಬೋಲೆ ವಿಧಾನಸೌಧ ತರ ಲೈಟ್ ಅಪ್ಪ ಅಪ್ಪ ಪಿತಾಮಹ ನೈನ ಅಪ್ಪ ಸೂಪರ್ ಮೇಲೆ ಅಪ್ಪ ಮಗನ ಸೀನ್ಗೆ ಬಂದೆ 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 ಏನು ಎಮ್ಮೆಗಳು ತಿದ್ದು ಸೆಟ್ಲ್ ಆಗ್ಬಿಟ್ಟಿದ್ರ ಯಾರಪ್ಪ ನೀನು ಯಾರಪ್ಪ ಒಬ್ಬ ಅಪ್ಪ ಮಗರಿಗೆ ಕೇಳೋ ಮಾತಾಯ್ತು ಅಯ್ಯೋ ಕಳ್ಳ 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 ಯಾರು ಕಳ್ಳ ಅಪ್ಪ ಮಗರಿಗೆ ಕೇಳೋ ಮಾತಾಯ್ತು ನಾನು ನೋಡ ಕಳ್ಳಿದ್ದಾಯ್ತಿಲ್ಲ ಬದಲಿಲ್ಲ ಯಾರ ನೀನು ಹೋಗಾಚೆ ನಾವ್ಯಾಕೆ ನಿನ್ಗೆ ಅಪ್ಪ ಅಮ್ಮ ಆಗ್ತೀವಿ ಯಾಕೆ ಆಗ್ಬಾರ್ದು ಅಪ್ಪ ಪಿತ ತೆಡ್ರಿ ಅಯ್ಯ ಅಲ್ಲ ಮಗ ಅಲ್ಲಿಗೆ ರಾತ್ರಿ ಕುಡಿದ್ರೆ ಅಪ್ಪ ಕೇಳೋ ಬಾತಾ ಇದ್ರು ಡ್ಯಾಡಿ ಏನ್ರಿ ಇದು ಇವ್ ನಿಮ್ಮನ್ನ ಅಪ್ಪ ಅಪ್ಪ ಅಂತ ಕರಿತಾ ಇದ್ದಾನೆ ನನಗೆ ಗೊತ್ತಿಲ್ಲದಾಗ ಯಾವಳನ್ನಾದ್ರೂ ಇಟ್ಕೊಂಡಿದ್ದೀರಾ ಅಯ್ಯೋ ಲೇ ನಿನ್ ನಾಳೆ ನನಗೆ ಯಾವ ಬೇರೆ ಸೆಟ್ಅಪ್ ಇಲ್ಲ ಕಡೆ ಲೋ ಯಾರೋ ನೀನು ಹೋಗ ಆಚೆ ಇಲ್ಲದ್ರೆ ಪೊಲೀಸರು ಕರಿಬೇಕಾಗುತ್ತೆ ಲೋ ವೆಂಕಟೇಶ ಬಾರೋ ಇಲ್ಲಿ ಯಾವರ ಬಂದ್ ತರಲೆ ಮಾಡ್ತಾ ಇದ್ದಾರೆ ಓಡ್ಸ ಆಚೆ ಓಡ್ಸಲ ನೀನು ಇಲ್ಲಿಗೆ ಹೋಗಾಚೆ ಏ ಅದ್ರ ಬರ್ಬೇಡ ಏನ್ ಗುರಾಯಿಸ್ತಾ ಬಡ್ಡಿ ಬಂದ್ರೆ ಸಕ್ಕರೆ ಬೂಟೆ ಇದ್ದ ಇದ್ಯಾ ನೀರಲ್ಲಿ ಬಿದ್ದಿರೋ ಡೆಡ್ ಬಾಡಿ ಇದ್ದ ಇದ್ಯಾ ನೀನು ನಿಮ್ ಅಪ್ಪ ಸಂಪಾದನೆ ಮಾಡಿ ಬಿಟ್ಟಿ ತಿಂದು ತಿಂದು ಹಿಂಗೋಗ್ಬಿಟ್ಟಿದ್ಯಾ ಇವಳು ಯಾರು ನೀನ್ ಹೆಂಡ್ತೀನ ಹೆಂಡ್ತಿ ಅಂತ ಹೆಂಡ್ತಿ ಪರಗೆ ಕಟ್ಟಿ ಬಡ್ಡಿ ಬಗ್ಲೆ ನೀನ್ ಇವಳ ಮೇಲೆ ಬಿದ್ರೆ ಇವಳು ಬಟಾಶು ಅಬ್ಬ ವೈಪ ಬಿಟ್ಟ್ಯಾ ನಬೋ ನಬ ಅಬ್ಬ ಅಬ್ಬ ಏನು ನಾನು ಅವಾಗಿದ್ದ ಮಾತಾಡ್ತಾ ಇದ್ದೀನಿ ನಂಗೆ ಊಟ ಇಲ್ವಾ ಊಟ ಏನ್ರೈತೆ ಗಲಾಟೆ ಯಾರೋ ನೀನು ಇಲ್ಲಿ ನೋಡಿ ಅಷ್ಟೊತ್ತಿಂದ ನಮ್ಮ ಮನೆಯೊಳ ನುಗ್ಗಿ ನೀವೇ ನಮ್ಮ ಅಪ್ಪ ಅಮ್ಮ ಅಂತ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದಾನೆ ಏಯ್ ಯಾರಯ್ಯ ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಹೋಗಿ ಆಚೆ ಓ ನೇಬರ್ಸ್ ಆಫ್ ಇಂಡಿಯಾ ಏಯ್ ಇಲ್ಲಿ ನಡೀತಾ ಇರೋದು ಅಪ್ಪ ಅಮ್ಮ ಸೀರೋ ಬೇರೆ ಕ್ಯಾರೆಕ್ಟರ್ ಎಂಟ್ರಿ ಇಲ್ಲ ನೀವೆಲ್ಲ ಕಚಡಗಳು ವರ್ಷಗಳು ಲೋಪಸ್ಗಳು ಹೋಗ್ರಲ್ಲೇ ಮಗನೇ ನನಗೆ ಚಮಕಾಯಿಸ್ತೀಯಾ ಒಳ್ಳೆ ಇರುವೆ ಬಿಟ್ಕೊಳ್ಳೋ ಅಂತ ಆಡ್ತಿದ್ಯ ಅಲ್ಲ ನಾವಿಲ್ಲಿ ಪಲಾವ್ ತಿಂತಾ ಇದೀವಿ ಅಲ್ಲಿ ಜಿತೇಂದ್ರ ಅದೇನ್ ತಿಂತಾ ಇದನೋ ಏನೋ ಮೋಸ್ಟ್ಲಿ ವದೆಗಳು ತಿಂತಾ ಇರ್ತಾನೆ ನನ್ ಮಗಂಗ್ ಅದ್ ಯಾವಾಗ ಬುದ್ಧಿ ಬರುತ್ತೋ ಏನೋ ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲಪ್ಪ ಅವ್ನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅವನ್ ಯಾಕೋ ಅಯ್ಯೋ ಅಂತ್ಯಾ ಆ ನನ್ನ ಮಗ ಈ ಜಗತ್ನಲ್ಲಿ ತಾನೇ ದೊಡ್ಡ ಬುದ್ಧಿವಂತ ಅನ್ಕೊಂಡ್ಬಿಟ್ಟವನೆ ಅವ್ರ ಅಪ್ಪ ಅಮ್ಮನ ಮಾತೇ ಕೇಳಕ್ಕಿಲ್ಲ ಇನ್ ನಮ್ಮ ಮಾತ್ ಕೇಳ್ತಾನ ಆ ಮೆಂಟಲ್ ನನ್ ಬುದ್ಧಿ ಹೇಳಕ್ಕಾಗತ್ತಾ ಆಮೇಲೆ ಆಮೇಲೆ ಗುರು ನೀನ್ ಯಾವಾಗ ಬಂದೆ ಗುರು ನಿಮ್ಮ ಫಸ್ಟ್ ಡೈಲಾಗೇನೆ ಎಂಟ್ರಿ ಕೊಟ್ಬಿಟ್ಟೆ
ಗುರು ನಾನೇನು ಹೇಳಿಲ್ಲ ಗುರು ಈ ನನ್ನ ಮಗನೇ ನಿನ್ನನ್ನ ಮೆಂಟ್ಲು ಲೂಸ್ ಅಂತೆಲ್ಲ ಹೇಳಿದ್ದು ಈ ನನ್ನ ಮಗ ಪಟ್ಟಿ ಕಟ್ತಾವನೆ ನನ್ನ ಮಾತು ನಂಬು ಗುರು ಈಗ ವಿಚಾರ ಅಲ್ಲ ಯಾ ಗುರು ಈಗ ನಿಂದೇನ್ ಗುರು ಪೊಸಿಷನ್ ನನ್ನ ಪೊಸಿಷನ್ ನೋಡು ಎಂತ ಪೊಸಿಷನ್ ಬಂತು ಗುರು ನಿಮಗೆ ಮೈ ತುಂಬಾ ಸ್ಪೆಷಲ್ ಎಫೆಕ್ಟ್ಸ್ ಗಳು ಕಾಣ್ತಾವೆ ಸ್ಪೆಷಲ್ ಎಫೆಕ್ಟಾ ನನ್ನ ಮಕ್ಕಳ ನೋಡ್ತಾ ಇರಿ ಹೆಂಗೆ ಟ್ರಾನ್ಸ್‌ಫರ್ ಆಗ್ತದೆ ಅಂತ ಹೆಂಗೆ ಲೈಟ್ಸ್ ಆಫ್ ಅಯ್ಯೋ ಬಡ ಗುರು मुख मुति नोड़े चच्चिया बील बार जग कीर नन गति ऐन आती गुरु नन मकड़ा यंग एफेक्ट नन सोलो सीमेता मेको नन बुद्धि स्केच जन्म योचने गुरुवे ऐन अवस्थे उच्च परचित उच्च अल्लम नन मगने नन्े उच्चना अंतिया सारी गुरुवे नीन परचित गोता इष्टे तरक हे गुरुवे दारी निम सिद्ध ना बेगे शास्त्री एण्णे कुर्सद विष गोतागे क्या कृषि मुख तुम आगद मगन फुल वामिट अंते हास्पिटल बेरे अडमिटारंते नम अण्णे अंगड़ी हर बंद शास्त्री फिटिंग नानु याक सार नहीं कड़े बरकोद्री अंत कहे हल के उड़को ओडाड़ता नन मग सिद्ध अर्जेंट मने कल अंत बेग हो गुरु पाप निम कायत मगने याकुर पाप हंगेला बैतिया मकु वर्ष मकु लोफर नन मकु नन कष्ट अर्थ मोता नन मकड़ दंडपिंड नन मकड़ आ पिचर तर वो सीन मन ईडिया को एण्णे कुछ मजा माता वे ईडिया को गुरु इन कारण गोता टेलर अंगड़ी नम कते मग टेलर हत्र ऐन बाल मुद्र कट सुम्ने हुषार आगते मग ना नंबर भयंकर मेंटल यहां क्रिक गोद नन मगने अल्तिया वधे तिंतिया कबड्डी आडकोंग इले आडको लो नन मक्ला एस्केप आगोदे सेफ प्लेस इले निंतकोंड मजा तोळोण कबड्डी 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 सेंट्रल दुक्ता इंदारी बिडि कबड्डी 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 यार है नीनु याके सुम्मने तोंदरे कोड्तिदिया तोंदरे कोड्ता दिना डब्बा तर माताड्ता दिया ए ई अम्मा ई तर ओपन माड्कोंड रोड बंदु नम्मंत हुडुगरु अवळु तोंदरे कोड्ता इरदु ए ई तर ओपन माड्कोंड बंदबिट्रे आ पिक्चर उच्चन तर नम्मगू कबड्डी आड्कोबेकु अंत अन्सल्ल ननगे अन्सुत्ते निंगे अन्सल्ल फिल्टर कित माताडो निंगे अन्सुत्ते ताने बोळे मगने यारो बैतावरे ಏನಂದೆ ನಿನಗನ್ಸಿದ್ದು ಬೇರೆವರ್ಗು ಅನ್ನಿಸಬೇಕಾ ಯಾಕಯ್ಯ ಅನ್ಸಬಾರದು ಮನೆಯಲ್ಲಿ ಗಂಡನ ಮುಂದೆ ಕಿತ್ತೋಗಿರೋ ನೈಟಿ ಹಾಕೊಂಡು ಓಡಾಡತಾಳೆ ಅದೇ ಈಚೆ ಬಂದ್ಬಿಟ್ರೆ ನೋಡು ನೋಡೋಣ ಏಯ್ ಏನೋ ಸಿನಿಮಾ ಡೈಲಾಗ್ ಅಲ್ಲಿ ಹೊಡಿತಿದ್ಯಾ ಸೋ ರಾಸ್ಕಲ್ ಮನೆಯಲ್ಲಿ ನೈಟಿ ಹಾಕೊಳ್ಳದೆ ಆಫೀಸ್ ಅಲ್ಲಿ ಹಾಕೊಳ್ಳೋಕಾಗುತ್ತೇನು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರೋನ ನೋಡಿದ್ರೆ ತಕ್ಷಣ ನಿನಗೆ ಕಬಡ್ಡಿ ಆಡಬೇಕು ಅನ್ಸುತ್ತಲ್ಲ ನಿಮಗೆ ಯಾರು ಅಕ್ಕ ತಂಗಿ ಇಲ್ವಾ ನಿನ್ನ ಅಕ್ಕ ತಂಗಿ ನಂತರ ಡ್ರೆಸ್ ಮಾಡ್ಕೊಂಡ್ರೆ ಅವರ ಜೊತೆ ಕಬಡ್ಡಿ ಆಡಬೇಕು ಅನ್ಸುತ್ತಾ ಹೋಗು ಅವರ ಜೊತೆ ಮಲ್ಕೋ ಬೆಳಗ್ಗೆ ಹೊತ್ತಲ್ಲಿ ಹೆಂಗ ಆಡ್ತಿದೀಯಲ್ಲ रात्रि हेंगो नि कते हण्मु जो कबड्डी आड़ बार नं जो आड़बार ऐ मुख नोड़ी हिडक चच ऑडियंस बालकनी सेकंड क्लास गांधी क्लास
ನಿಮಿಷ ಕಬಡ್ಡಿ ಆಡೋಣ ಆ ಪಿಕ್ಚರ್ ತರ ಅಂತ ಬಂದ್ರೆ ಓಪನಿಂಗ್ ಸೀನ್ಗೆ ಹಿಂಗ್ ಹೊಡಿತಾರಲ್ಲ, ಇನ್ನು ಎಷ್ಟು ಸೀನ್ಗಳಿವೆ, ಇನ್ನು ಎಷ್ಟು ಸೀನ್ ಅಲ್ಲಿ ಒಡಿಸ್ಕೋಬೇಕು ಒಡಿಸ್ಕೋಬೇಕು ಬರಸ್ಕೋಬೇಕು. ಸದ್ಯ ಎಸ್ಕೇಪ್ ಆದೆ ಆಡಿಯನ್ಸ್ ಫಾಲೋ ಮಿ. ಏ ಡಬ್ಬಗಳ ಏನೋ ಇದು ಹೊಸ ಅವತಾರ, ಯಾವ ದೇಶದ ವೇಷನ ಇದು? ನಿನ್ ಕಣ್ಣಿಗೆ ಬಟ್ಟೆ ತರ ಕಾಣಿಸ್ತಾ ಇಲ್ವಾ? ಹಾಕೋಬೇಕು ಅನಿಸ್ತು, ಹಾಕೊಂಡೆ ಏನೀಗ? ನಾನೊಂದ್ 5 ನಿಮಿಷ ಲೇಟ್ ಆಗಿ ಬಂದಿದ್ರೆ ಅವಾಗ ಗೊತ್ತಾಗ್ತಾ ಇತ್ತು. ಏನು ಮಾಡಕ್ಕಾಗಲ್ಲ, ಅದಕ್ಕೆ ನಾವು ಎಸ್ಕೇಪ್ ಆಗಿ ಜೀಪ್ ಹತ್ತಿದ್ದು. ಆಹಾ, ನಾಚಿಕೆ ಆಗಲ್ವೇನೋ ನಿನ್ಗೆ? ಅಂತ ತಂದೆ ತಾಯಿ ಹೊಟ್ಟೆಲ್ ಹುಟ್ಟಿ ಹಿಂಗೇನ ಆಡೋದು? ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊತಾರ ಗೊತ್ತೇನೋ? ನಿನಗೆ ಅರ್ಥ ಆಗಲ್ಲ ಮಾಮೂಲು. ನೋಡು, ನಮ್ಮ ಅಪ್ಪನ ಹತ್ರ ಬಂದು ಫಿಟ್ಟಿಂಗ್ ಇಡ್ಬೇಡ, ನನ್ ಪಾಡು ನಾನು ಬಿಟ್ಬಿಡು. ಏಯ್, ಬಿಡೋದಿಕ್ಕೆ ಜೀಪ್ ನಿಲ್ಸಿರೋದು, ಇಲ್ಲಾಂದ್ರೆ ಎತ್ತಿ ಒಳಗಡೆ ಹಾಕಿ ಬೆಂಡೆತ್ ಬಿಡ್ತಾ ಇದ್ದೆ. ಅಯ್ಯೋ, ಏನ್ ಮಾಡೋದು, ನಿಮ್ ಅಪ್ಪ ಅಮ್ಮನ ಮುಖ ನೋಡ್ಕೊಂಡು ಸುಮ್ನೆ ಬಿಡ್ತಾ ಇದ್ದೀನಿ, ಇದೇ ಫಸ್ಟ್ ಅಂಡ್ ಲಾಸ್ಟ್. ಇದೆಲ್ಲಾದ್ರೂ ನೀನ್ ನೋಡಿದ್ರೆ ನಾನ್ ಸುಮ್ನೆ ಬಿಡೋದಿಲ್ಲ. ಉಪದೇಶ ಆಯ್ತಾ ರಯ್ಯ? ನಿನ್ ಎಷ್ಟ್ ಹೇಳಿದ್ರು ಅಷ್ಟೇ, ಎಲ್ಲಾರು ಆಗೋಗ್ ಸಾಯ್. ನಡಿಯಪ್ಪ, ಏನೋ ಫ್ರೆಂಡ್ ಅಂದ್ರೆ ನನಗೆ ಬುದ್ಧಿ ಹೇಳಕ್ ಬರ್ತಾನೆ, ಡಬ್ಬಾ ಫೆಲೋ. ಅಲ್ಲ, ನಾನು ಓಡಿದ್ರೆ ಓಡಿಸ್ಕೊಂಡ್ಬಂದು ಹಿಡಿಯಕ್ ಆಗಲ್ಲ, ಇವನೊಬ್ಬ ಇನ್ಸ್ಪೆಕ್ಟರ್ ಅಂತೆ. ಡುಮ್ ನನ್ ಮಗ. ಜೀತು, ಜೀತು, ಟಿವಿ ಕೇಳಿಸಲ್ವೇನಾ ನಿನ್ಗೆ? ಕೇಳಿಸುತ್ತೆ. ಆವಾಗಿಂದ ಕೂಗ್ತಾ ಇದ್ದೀನಿ, ಆ ಅನ್ನಕ್ಕಾಗಲ್ವೇನೋ ನಿನ್ಗೆ? ಆ ಅಂದ್ರೆ ಕಿವಿ ಕೇಳಿಸುತ್ತೆ ಅಂತ ಅರ್ಥನಾ? ಇದು ಎಕ್ಸಸೈಸ್ ಮಾಡೋ ಟೈಮ್ ಏನು? ನೆಟ್ಟಗ್ ನಿಂತ್ಕೊಂಡು ಮಾತಾಡು. ನಾನು ಎಕ್ಸಸೈಸ್ ಮಾಡ್ತಿಲ್ಲ, ಯೋಚನೆ ಮಾಡ್ತಿದ್ದೆ. ಏನ್ ಯೋಚನೆ ಮಾಡ್ತಿದ್ಯ? ನಿನಗೆ ಅರ್ಥ ಆಗಲ್ಲ, ಅದೇನ್ ಹೇಳು. ಇನ್ನೇನಿರತ್ತೆ, ಸಂಧ್ಯಾ ಮದುವೆ ವಿಷಯ. ಯಾವಾಗಂತೆ ಮದುವೆ? ಅದನ್ನೇ ಕೇಳ್ತಿರೋದು, ನಿಮ್ಮಿಬ್ರು ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ. ಏನೋ, ಸಂಧ್ಯಾ ಜೊತೆ ನನ್ನ ಮದುವೆನಾ? ಇಲ್ಲ, ನಿಮ್ಮ ಅಪ್ಪ ಜೊತೆ. ಜಾಡ್ ಸದ್ದ ಬಾಯಿಲಿ ಅಲ್ಲೆಲ್ಲ ಉದುರು ಹೋಗ್ಬಿಡ್ಬೇಕು. ಆಯ್ತರ ಬೀದ್ ಬೀದಿಲಿ ಎಷ್ಟ್ ದಿವಸ ಅಂತ ಅಲ್ಕೊಂಡಿರ್ತೀಯ? ಮರ್ಯಾದೆಯಾಗಿ ಮದುವೆ ಮಾಡ್ಕೊಂಡು ಲಕ್ಷಣವಾಗಿ ಸಂಸಾರ ಮಾಡೋದನ್ ಕಲಿ. ಅಪ್ಪ, ಸುಮ್ನೆ ಯಾಕಪ್ಪ ಅವನ ಮೇಲೆ ಎಗರ್ ಬೀಳ್ತೀಯಾ? ಸ್ವಲ್ಪ ಸಮಾಧಾನ ಕೇಳ್ಬಾರ್ದಾ? ನೀ ಸುಮ್ನಿರಮ್ಮ, ಆ ಕತ್ತೆ ಜೊತೆ ಹ್ಯಾಗ ಮಾತಾಡೋದು ಅಂತ ನನ್ಗೊಬ್ಬನಿಗೆ ಗೊತ್ತಿರೋದು. ಸಮಾಧಾನವಾಗಿ ಕೇಳಿದ್ರೆ ಉತ್ತರ ಕೊಡೋ ಪ್ರಾಣಿನ ಅದು. ನೋಡ್ಜಿತ್ತು, ಇವತ್ತೊಂದ್ ತೀರ್ಮಾನಕ್ ಬಂದ್ಬಿಡು. ನಿನ್ ಮನ್ಸಲ್ಲಿ ಏನಿದೆ ಅಂತ ನೇರವಾಗಿ ಹೇಳ್ಬಿಡಪ್ಪ. ನೀನ್ ಒಬ್ಳೆ ನಾನು ಅರ್ಥ ಮಾಡ್ಕೊಂಡಿರೋದು, ಮನ್ಸಲ್ಲಿ ಮುಚ್ಚುಮರಿ ಇರಬಾರ್ದು, ಓಪನ್ ಮಾತಾಡ್ಬೇಕು, ಮನ್ಸಲ್ಲಿ ಇದ್ದಂಗೆ ಹೇಳ್ಬಿಡ್ಬೇಕು. ನೀನ್ ಹೇಳು, ನಿನ್ ಮಗಳಿಗೂ ನನಗೂ ಮದುವೆ ಸಾಧ್ಯನಾ? ಯಾಕೋ ಸಾಧ್ಯ ಇಲ್ಲ. ಅದನ್ನ ಹೇಳ್ತಾ ಇರೋದು, ಸಂಧ್ಯಾ ಹೆಂಗಿದ್ದಾಳೆ ಹೇಳು? ಬಂಗಾರದ ಗೊಂಬೆ ಇದ್ದಂಗಿದ್ದಾಳೆ. ನಾನ್ ಹೆಂಗಿದ್ದೀನಿ ಹೇಳು? ಅಂದಿ ಇದ್ದಂಗಿದ್ದೀನಿ. ನೀವ್ ಇದ್ದಂಗಿಲ್ಲ. ಕೂತ್ಕೊಳ್ರಿ. ನೋಡ್ದೇನೆ ನಿನ್ ಮಗನ್ನ, ಅವ್ನ್ ನನ್ನೇ ಅಂದ್ರಿ ಅಂತಾನೆ. ಇಲ್ಲಿ ಅಂದಿ ಯಾರು ಅಂತಲ್ಲ ಆರ್ಗ್ಯುಮೆಂಟ್. ನೀವೆಲ್ಲ ನನ್ ಮಾತ್ ಕೇಳಿ, ನಾನು ಓಪನ್ ಮಾತಾಡ್ತಾ ಇದ್ದೀನಿ. ಅಲ್ಲ, ನೀವ್ ಹೇಳ್ದಂಗೆ ನಾನು ಇವಳನ್ನ ಮದುವೆ ಮಾಡ್ಕೊಂಡು ದಾರಿಲಿ ನಡ್ಕೊಂಡು ಹೋಗ್ಬೇಕಾರೆ ಜನ ನಾನು ನೋಡಿ ಏನಂತಾರೆ ಹೇಳಿ? ನೋಡಯ್ಯ, ಈ ನನ್ ಮಗ ಡಬ್ಬ ಇದ್ದಂಗವನೇ, ಇವಳು ಏನ್ ಸಖತ್ತಾಗವಳೆ, ಈ ನನ್ ಮಗ ಇವಳನ್ನ ಎಲ್ಲಿ ನಾನು ಎತ್ತಕೊಂಬಿಟ್ಟನಲ್ವಾ. ಫಸ್ಟ್ ಆಫ್ ಆಲ್, ಸುಂದರವಾಗಿರೋ ಹುಡುಗಿನ ಮದುವೆ ಆಗೋದೇ ತಪ್ಪು. ಅಕಸ್ಮಾತ್ ಆದ್ವಿ ಅಂತ ಇಟ್ಕೊಳ್ಳಿ, ಎಲ್ಲಾರ ಕಣ್ಣು ಇವಳ ಮೇಲೆ. ಜೀವನ ಪೂರ್ತಿ ಇವಳಿಗೆ ವಾಚ್ಮ್ಯಾನ್ ಕೆಲಸ ಮಾಡ್ಬೇಕಾ? ನಾನು ಇರೋದು ವಾಚ್ಮ್ಯಾನ್ ಕೆಲಸ ಮಾಡಕ? ನಾನು ಜೀವನದಲ್ಲಿ ಏನೇನೋ ಆಗ್ಬೇಕು ಅನ್ಕೊಂಡಿದ್ದೀನಿ. ಇದೇನೋ ಜೀತು, ಏನೇನೋ ಮಾತಾಡ್ತಿದ್ಯಾ? ರೂಪ ಒಂದೇ ಅಲ್ಲ ಕಣ್ಣು, ಮುಖ್ಯ ಗುಣನು ಮುಖ್ಯ. ಏನೋ ಗುಣನ, ನನ್ ಕ್ಯಾರೆಕ್ಟರ್ ಸರಿ ಇದೆ ಅಂತ ನೀನ್ ಅನ್ಕೊಂಬಿಟ್ಟ? ನಾನು ಅಂದಿ ನಾಯಿ ಕತ್ತೆ ಕಚಡ ಪಚಡ ಅಂತ ದಿನಾ ನಮ್ಮ ಅಪ್ಪ ಅವನ ಸರ್ಟಿಫಿಕೇಟ್ ಕೊಡ್ತಿರ್ತಾರೆ. ನಂಗೆ ಡೌ ಮಾಡಕ್ ಬರಲ್ಲ, ಓಪನ್ ಮಾತಾಡ್ತೀನಿ. ಗಂಡಸ್ನಾಗ್ಲಿ ಹೆಂಗಸ್ನಾಗ್ಲಿ ಮನೆಯಿಂದ ಆಚೆ ಹೋದ್ರೆ ಏನೇನ್ ಮಾಡ್ತಾರಂತ ಯಾರು ಗೊತ್ತು? ಯಾರ್ಯಾರು ಕರೆಕ್ಟರ್ ಹೆಂಗೆ ಅಂತ ಹೆಂಗ್ ಡಿಸೈಡ್ ಮಾಡ್ತೀರಾ? ಎಲ್ರು ಕಚಡಗಳೇ, ಎಲ್ರು ವರ್ಷಗಳೇ, ಅವರು ಹೇಳ್ಕೊಳಲ್ಲ. ನಾನು ಓಪನ್ ಆಗಿ ಹೇಳ್ಕೊತೀನಿ, ಕ್ಯಾರೆಕ್ಟರ್ ಅಂತ ಕ್ಯಾರೆಕ್ಟರ್. ಅಯ್ಯೋ, ಕಪ್ಪುನಾನ ಮಗನೇ, ದೇವರ್ಷನ ಮಗನೇ, ತೊಟ್ಟಿ ನನ್ನ ಮಗನೇ, ಅಲ್ಕಾನ ಮಗನೇ. ಅಲ್ಲ, ನನಗೇನೋ ವಯಸ್ಸಾಗೋಯ್ತು, ಕಣ್ಣು ಕಾಣೋದಿಲ್ಲ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ನಡೀತಾ ಇದ್ದೀನಿ. ನಿನ್ಗೂ ಕಣ್ಣು ಕಾಣಕ್ಕಿಲ್ವಾ? ಈಗ ಬಂದು ನನಗೆ ಡ್ಯಾಶ್ ಹೊಡೆದೆಲ್ಲ ಬಿದ್ದು ಸೊಂಟಾಗಿಂತ ಮುರಿದೋಗಿದ್ರೆ ಯಾರೋ ನನ್ನ ನೋಡ್ಕೊಳ್ತಾ ಇದ್ರು? ಸತ್ತೋಗಿದ್ರೇನೋ ಪರವಾಗಿಲ್ಲ, ಹಾಳಾದ ಸಾವು ನನ್ನ ಹತ್ರ ಬರ್ತಾ ಇಲ್ವೇ? ಯೋ ಓಲ್ಡ್ ಮ್ಯಾನ್, ನೀನೇ ಕರೆಕ್ಟ್, ಫುಲ್ ಓಪನ್ ಮಾತಾಡ್ತಾ ಇದ್ಯಾ. ನಾನ್ ಮಾಡಿದ ತಪ್ಪಿಗೆ ನೀನ್ ನನ್ನ ಜಾಡ್ಸ್ ಒದಿಬೇಕು, ಅದೇ ಕರೆಕ್ಟ್. ನಿನ್ನ ಹಿಡ್ಕೊಂಡು ನಾಯಿಗೆ ಒದ್ದಂಗ್ ಒದಿಬೇಕು ಅಂತ ಮನಸ್ಸಾಗ್ತದೆ, ಆದ್ರೆ ಏನ್ ಮಾಡ್ಲಿ, ಮೈಯಲ್ಲಿ ಶಕ್ತಿ ಬೇಕಲ್ಲ. ಸುಮ್ನೆ ತಲೆ ತಿನ್ಬೇಡ, ಹೋಗಲು ಮೆಂಟ್ಲು ಹೋಗು. ತೊಟ್ಟಿ ನನ್ನ ಮಗನ, ಕೋತಿ ತರ ಬಟ್ಟೆ, ನಾಯಿ ತರ ಮಾತು. ವಯಸ್ಸಾಗೋಯ್ತು ಅಂತ ನೋಡುವಂಗಿಲ್ಲ, ಬಿಡುವಂಗಿಲ್ಲ. ಕಣ್ ಕಾಣ ಯಾಕ್ ಗುರು ಒಂಥರ ನಿಂತಿದ್ಯಾ?
ಎಲ್ಲಿ ಹಾಕೋತಿ? ಪಾಪ ನೆನ್ನೆ ಅವ್ರ ಅಜ್ಜಿ ಸತ್ತೋದ್ರಂತೆ ಗುರು. ಇವತ್ತೆ ಮುನ್ನು ಎಲ್ಲಿ ಲೊಕೇಶನ್? ಹರಿಶ್ಚಂದ್ರ ಘಾಟ್. ಆ ಶಿಫ್ಟ್ ಡೌ ಮಾಡ್ತಾ ಇದೀರಾ ನಾಟಕದವರು? ನಿಮ್ಮಂಗ್ ಡೌ ಮಾಡಲ್ಲ. ಏಯ್ ಈ ಬಾಡಿಗೆ ನಿನ್ ಸೊಸೆ ತಾನೇ? ನೆನ್ನೆವರೆಗೂ ಈ ಮುದುಕಿ ಸತ್ರೆ ಸಾಕು, ಇವಳು ಸೇವೆ ಮಾಡಕ್ ನನಗೇನು ಗ್ರಾಚಾರ ಅಂತಿದ್ದೆ? ಈಗ ನೋಡಿದ್ರೆ ಗೊಳೋ ಅಂತ ಅಳ್ತಾ ಇದ್ಯಾ? ಕಾರ್ಪೊರೇಷನ್ ನಲ್ಲಿಲೂ ಇಷ್ಟು ಪೋರ್ಸಲ್ಲಿ ನೀರ್ ಬರಲ್ವಲ್ಲ, ಮುಂದೆ ನೀವಾಳ ಬಿಸಾಕ್ಬೇಕು. ನೀನು ಅಳೋ ಸ್ಪೀಡ್ ನೋಡಿದ್ರೆ ಕನ್ನಡ ಪಿಕ್ಚರ್ ಹೀರೋಯಿನ್ ಆಗೋ ಫೋರ್ಸಲ್ ಇದ್ಯಾ? ಯಾಕ್ರಿ ಹಿಂಗೆಲ್ಲ ಮಾತಾಡ್ತೀರಾ? ನಮ್ ತಾಯಿ ಸತ್ತೋದ್ಲಂತ ನಾನು ತುಂಬಾ ದುಃಖದಲ್ಲಿ ಇದ್ದೀನಿ. ಏನು ದುಃಖನ? ಸುಳ್ಳು, ಫುಲ್ಲು ಡೌ. ಏ ನಾಳೆ ನಿನಗೂ ಇದೇ ಗತಿ ಬರುತ್ತೆ. ನಾಳೆ ನಿನ್ನೆಣ್ಣ ಹಾಕೊಂಡು ಜನ ಹಿಂಗೇ ಡ್ರಾಮಾ ಮಾಡ್ತಾರೆ. ಸತ್ಯ ಹೇಳು, ಈ ಅಮ್ಮ ಸತ್ರೆ ಸಾಕು, ಅವಳು ಸತ್ಯ ತಕ್ಷಣ ಆಸ್ತಿ ಎಲ್ಲ ನನಗೆ ಬರುತ್ತೆ ಅಂತ ನೀನು ಜಪ ಮಾಡ್ತಿರಲಿಲ್ಲ? ಏಯ್ ಏನ್ ಈಗ ಅಂತ ಊರಾಗ್ಲ ಬಾಯಿ ತಗೊಂಡು ಅಳ್ತಾ ಇರೋದ್ ನೀನು? ಎಲ್ಲ ಕಚಡಗಳು ವರ್ಷಗಳು, ಮನ್ಸಲ್ಲೊಂದು ಮೇಲ್ಗಡೆ ಒಂದು ಅಲಂಕಾರ, ಫ್ಲವರ್ ಡೆಕೋರೇಷನ್. ಲೋಫರ್ ನನ್ನ ಮಕ್ಕಳ, ಈ ಒಮ್ಮ ಬದುಕಿದ್ದಾಗ ಒಂದು ಮಳ ಹೂವ ತಂದು ಕೊಟ್ಟಿಲ್ಲ, ಈಗ ನೋಡಿದ್ರೆ ಮಾರುಗಟ್ಲೆ ಹೂವ ಸುರಿದಿದ್ದೀರಾ? ಏಯ್ ವರ್ಷ್ಟ್ ಅನ್ನ ಕೊಡ್ರಿ, ನೀವು ಡೌ ಮಾಡ್ತಾ ಇದೀರಾ? ಬದುಕ್ತಾಗಿಲ್ದಿರ ಹೂವ ಸತ್ತಾಗಿ ಯಾಕೆ ಬೇಕು ತಗದಾಕೆ? ವರ್ಷ್ಟ್ ಅನ್ ಮಕ್ಳು, ಡೌ ನನ್ ಮಕ್ಳು, ಎಲ್ಲ ಒಳಗೊಂದು ಮೇಲೊಂದು. ಯಾಕೆ ಗುರು ಹಿಂಗೆಲ್ಲ ಮಾತಾಡ್ತಿದ್ಯಾ? ಏಯ್ ನೀನ್ ಸುಮ್ನೆ ಇರೋ, ಸುಮ್ನೆ ಇರೋ ನೀನು. ಅಜ್ಜಿ ಅಜ್ಜಿ ನಾನು ಮಾಡಿದ್ದು ಕರೆಕ್ಟ್ ಅನ್ನ ಅಜ್ಜಿ, ನೀನೇ ಹೇಳಜ್ಜಿ. ಇವರೆಲ್ಲ ನಿನ್ ಸುತ್ತಲೂ ಕುತ್ಕೊಂಡು ಅಂತ ಡೌ ಮಾಡ್ತಾರ್ತಾನೆ, ನೀನೇ ಹೇಳಜ್ಜಿ. ಕರೆಕ್ಟ್ ಅಜ್ಜಿ, ಕರೆಕ್ಟ್ ಹೇಳಜ್ಜಿ, ಹೇಳಜ್ಜಿ ನೀನು. ನನ್ನ ಮಕ್ಳ ಎಣ ಎದ್ ನಿಂತು ನಿಜ ಹೇಳತ್ತೆ ಅಂತ ಭಯ ಬೀಳ್ತಿದ್ರಾ? ಎಣದ ಮುಖ ನೋಡ್ರು, ನಿಮ್ ಕತೆಗಳೆಲ್ಲ ಇಲ್ಲೇ ಗೊತ್ತಾಗತ್ತೆ. ಅಳ್ತಾರಂತೆ ಅಳ್ತಾರೆ, ಫಸ್ಟ್ ಆಫ್ ಆಲ್ ಎಣದ ಮುಂದೆ ಅಳದನ್ನ ಟೋಟಲಿ ಬ್ಯಾನ್ ಮಾಡ್ಬಿಡ್ಬೇಕು. ನನ್ ಮಕ್ಳ ಯಾವನಾದ್ರೂ ಎಣದ ಮುಂದೆ ಹತ್ರೆ ಒಬ್ಬೊಬ್ಬನ ಕತ್ರಸಾಕ್ಬಿಡ್ತೀನಿ, ನಗ್ತಾ ನಗ್ತಾನೆ ಮಣ್ಣು ಮಾಡ್ಬೇಕು. ಮಗ ಕುಡಿದು ಟೈಟ್ ಕುರ ಆಡ್ತಾವ್ರೆ. ಯಾವ ತುರಾಡ್ತಾ ಇದ್ದೀನಿ? ಯಾಕೆ ತುರಾಡೋದಕ್ಕೆ? ನಾವ್ ತುರಾಡ ನಿಲ್ಸ್ಬಿಟ್ಟಾದ್ರೆ ಸರ್ಕಾರನೇ ತುರಾಡ್ಬಿಡುತ್ತೆ. ನಾವ್ ತುರಾಡಕ್ಕೂ ಸರ್ಕಾರಕ್ಕೂ ಏನ್ ಗುರು ಸಂಬಂಧ? ನನ್ ಮಕ್ಕಳ ನಾವ್ ಕಾಸು ಕೊಟ್ಬಿಟ್ಟು ತುರಾಡ್ತಾನೆ ಇರ್ಬೇಕು. ನಾವು ಕೊಟ್ಟಿದ ಕಾಸು ಎಲ್ಲೋಗುತ್ತೆ? ಸರ್ಕಾರಕ್ಕೂ ಹೋಗುತ್ತೆ. ಆ ದುಡ್ಡಿಂದ ಸರ್ಕಾರ ಸ್ಟಡಿ ಇರುತ್ತೆ. ಈಗ ನಾವೆಲ್ಲ ಕುಡಿಯೋದು ಬಿಟ್ಬಿಟ್ಟು ಸ್ಟಡಿ ಆಗ್ಬಿಟ್ರೆ ಸರ್ಕಾರ ಅಲ್ಲಾಡ್ಬಿಡುತ್ತೆ. ನಾವ್ ಸ್ಟಡಿಗೂ ಸರ್ಕಾರ ಶೇಕಿಂಗು ಅದು ಬೇಡ ನಮಗೆ. ನಾವ್ ಶೇಕಿಂಗು ಸರ್ಕಾರ ಸ್ಟಡಿಗೂ ಬದುಕೊಳ್ಳಿ. ವಿ ಆರ್ ದ ಸಿಟಿಸನ್ಸ್. ನಾವು ರಿಯಲ್ ಪ್ರಜೆಗಳು. ನಾವು ಎಷ್ಟೊಂದು ರಿಸ್ಟೊಂಡು ಕುಡ್ದು ಕುಡ್ದು ಸರ್ಕಾರ ದುಡ್ಡು ಕಳಿಸ್ತೀವಿ. ನನ್ನ ಮಕ್ಕಳು ಯಾರ್ಯಾರಿಗೋ ಗ್ರೂಪ್ ಇನ್ಶೂರೆನ್ಸ್ ಮಾಡಿಸ್ತಂತೆ. ನಮ್ಮತ್ತ ಕುಡುಕುರು ಮಾಡಿಸ್ಬೇಕು ಇನ್ಶೂರೆನ್ಸ್. ಬಿಕಾಸ್ ವಿ ಆರ್ ದ ರಿಯಲ್ ರಿಸ್ಕ್ ಟೇಕರ್ಸ್. ಆಲ್ ದ ರಿಸ್ಕ್ ಅಂಡರ್ಟೇಕಿಂಗ್ ಹಿಯರ್. ಬಿಗ್ ರೆವಿನ್ಯೂ ಇಸ್ ಕಮಿಂಗ್ ಫ್ರಮ್ ಹಿಯರ್. ಡ್ರೆಸ್ ಕೊಡಗುರು ಹಾಕೋಕ್ಕೂ ಈಸಿ, ಬಿಚಾಕೋಕ್ಕೂ ಈಸಿ. ನಮ್ಮವ್ರು ಅವರೇ ವಿಕ್ಟೋರಿಯಾ ಹಾಸ್ಪಿಟಲ್ ಡೆಡ್ ಬಾಡಿಗೆ ಬ್ಯಾಂಡೇಜ್ ಸುತ್ತಾಕ್ದಂಗೆ 6 meter ಸೀರೆನ ಸುತ್ತ ಹಾಕೊಂಡ್ಬಿಡ್ತಾರೆ. ಒಂದ್ ನಿಮಿಷ ಗುರು. ನಮಸ್ಕಾರ ಕಣ್ಣಣ್ಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕೇಳಿಸ್ತಾ ಇಲ್ಲ. ಓ ಆರ್ಸ್ಮ್ಯಾನ್, ತುಂಬಾ ಬಿಸಿ ಇರೋ ಅಂತ ಕಾಣಿಸುತ್ತೆ. ಏನಾದ್ರೂ IAS ಕಟ್ಟಿದ್ದೀರಾ? ನಮಸ್ಕಾರ ಗುರುವೆ. ಏನಂದ ಗುರುವೆ, ಇವತ್ತಿನ ರೇಸ್ ಅಲ್ಲಿ ಯಾವ ಕುದುರೆ ಡರ್ಬಿ ಗೆಲ್ಬಹುದು? ಅದನ್ನೇ ಲೆಕ್ಕ ಹಾಕ್ತಿದ್ದೀನಿ, ಲಿಟ್ಲ್ ಸ್ಟಾರ್ ಬರ್ಬೋದು ಅಂತ. ಊಟಿ ರೇಸ್ ನಲ್ಲಿ ಒಂದ್ ಲೆಂತ್ ಕಮ್ಮಿ ಆಗ್ಬಿಟ್ಟಿತ್ತು, ಜಾಕಿ ಆಗ ಡಪ್ ಟಪ್ ಆಗಿದ್ದ, ಈಗ 2.5 kg ಕಮ್ಮಿ ಆಗಿದ್ದಾನೆ. ಡರ್ಬಿ ಅಂತೂ ಹೊಡೆಯೋದು ಗ್ಯಾರಂಟಿ. ಅಣ್ಣ ನಿಮ್ ಕ್ವಾಲಿಫಿಕೇಶನ್ ಏನಣ್ಣ?
ತಾವು ಎಷ್ಟನೇ ಕ್ಲಾಸ್ ಓದ್ಬೋದು ಹಾಕಿದಿರಾ? ಐದನೇ ಕ್ಲಾಸ್ ಫೇಲ್. ಇಂಗ್ಲಿಷ್ ಓದಕ್ ಬರುತ್ತಾ? ಇಂಪೀರಿಯಲ್ ವೆಪನ್ ಗ್ರೇಟ್ ಟೈಕನ್ ಎವರ್ ಪ್ಯಾರಡೈಸ್ ಡಿಸ್ಟಿಂಗ್ವಿಶ್ ನಾಟ್ ಲೇಡೀಸ್ ಕಾಲೆಟ್ ರಲೈವಾ ಪ್ಯಾಷನಟ್ ನೈಟ್ ವಾರ್ ಪ್ಯಾಂಟ್ ಯಂಗೈತೆ ಇಂಗ್ಲಿಷ್ ದೀಸ್ ಆರ್ ಆಲ್ ರೇಸ್ ಹಾರ್ಸಸ್ ಯು ನೋ ಕಷ್ಟ ನನ್ನ ಮಗನೆ ಇಂಗ್ಲಿಷ್ ನೋಡ್ಬಿಡ್ತಂಗ ಆಡ್ತಿಯಲ್ಲೋ ಕುದುರೆ ನನ್ನ ಮಗನೆ ಐದನೇ ಕ್ಲಾಸ್ ಫೇಲ್ ಆಗಿ ರೇಸ್ ಬುಕ್ ನ ಟೆಸ್ಟ್ ಬುಕ್ ತರ ಒತ್ತಿಯಾ ಆಕ್ರಣ ಮಗನಿಗೆ ಹತ್ತು ನನ್ನ ಮಗನಿಗೆ ಇನ್ನೊಂದು ನನ್ನ ಮಗನೆ ಇಷ್ಟೇ ಸೀರಿಯಸ್ ಆಗಿ ಸ್ಕೂಲ್ ಟೆಕ್ಸ್ಟ್ ಬುಕ್ ನ ಓದಿದ್ರೆ ಉದ್ದಾರ ಆಗಿಬಿಡ್ತಿದ್ಯಲ್ಲ ನಿಮ್ಮ ಅಪ್ಪ ಅಮ್ಮ ಅದೆಷ್ಟು ಬಿಡ್ಕೊಂಡ್ರೆ ಓದು ಅಂತ ಅವಾಗ ಕೋಲಿ ಬಿದ್ದ್ಬಿಟ್ಟು ಇವಾಗ ಕುದುರೆಯಿಂದ ಬಿದ್ದಿದ್ಯಾ ಈ ನನ್ನ ಮಗನ ಮುಖ ನೋಡೋ ಕುದುರೆ ಕುದುರೆ ಇದಂಗಿದೆ ಏಯ್ ಯಾವೂರೋ ನಿಂದು ಕುದುರೆ ಮುಖ ಡಬ್ಬಾ ನನ್ನ ಮಗನೆ ಅದಕ್ಕೆ ಹಿಂಗಿದ್ಯಾ ರೇಸ್ ಆಡಕ್ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ಯಾ ಯಾಕ್ರಿ ನಾನು ಹೊಡಿತಾ ಇದ್ದೀರಾ ಗುರು ಗುರು ಹಿಡ್ಕೊಂಡು ಚಚ್ಚು ಗುರು ಫೇಸ್ಬುಕ್ ನ ಟೆಕ್ಸ್ಟ್ ಬುಕ್ ತರ ಓದ್ತಾ ಇದ್ದಾನೆ ಕೇಳಿದ್ರೆ ಐದನೇ ಕ್ಲಾಸ್ ಫೇಲ್ ಅಂತೆ ಸರ್ ಇವ್ರು ನಿಮ್ಮವರ ಸರ್ ಹೆಂಗ್ ಹೊಡಿತಾ ಇದಾರೆ ನೋಡಿ ಸರ್ ಯಾಕ್ ಗುರು ಸುಮ್ಮನೆ ಇದ್ಯಾ ಕುದುರೆ ವಿಪ್ ನಲ್ಲಿ ಬಾರಿಸ್ದಂಗೆ ಚೆನ್ನಾಗಿ ತದುಗು ಗುರು ನನ್ನ ಮಗನಿಗೆ ಥೂ ಕಚಾಡ ನನ್ನ ಮಕ್ಕಳ ವರ್ಸ್ಟ್ ನನ್ನ ಮಕ್ಕಳ ಅವನ್ ಏನಿದೆ ತಪ್ಪು ರೇಸ್ ಆಡ ತಪ್ಪ ಈ ದೇಶದ ರಿಯಲ್ ಸಿಟಿಜನ್ ಅವನು ಇವನಂತವ್ರು ರೇಸ್ ಆಡೋದ್ರಿಂದ ನಮ್ಮ ಸರ್ಕಾರಕ್ಕೆ ಎಷ್ಟು ಇನ್ಕಮ್ ಇದೆ ಗೊತ್ತಾ ಡಬ್ಬಾ ನನ್ನ ಮಕ್ಕಳು ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ನ ಸೇರಿಸವ್ರೆ ಅದೇ ರೇಸ್ ಆಡೋದನ್ನ ಸೇರಿಸಿರ್ಬೇಕಾಯ್ತು ನ್ಯಾಷನಲ್ ಫಿಗರ್ ಆಗ್ಬಿಡ್ತಿದ್ದ ಇವನು ಯಾವ ಯಾವ ಸಬ್ಜೆಕ್ಟ್ ಹೋದ್ರೆ ಏನ್ ಲಾಭ ರೇಸ್ ಆಡೋನ್ ರೇಸ್ ಇಸ್ಪೀಟ್ ಆಡೋನ್ ಇಸ್ಪೀಟೆ ಸಬ್ಜೆಕ್ಟ್ ಯಾವನ್ ಯಾವನ್ ಏನೇನು ಇಂಟ್ರೆಸ್ಟ್ ಇದೆಯೋ ಅದನ್ನೇ ಮಾಡ್ಬೇಕು ಅವಾಗ ನೋಡು ದೇಶ ತುಂಬಾ ಪ್ರೊಫೆಸರ್ ಇರ್ತಾರೆ ಹಿಸ್ಟ್ರಿ ಅಂತೆ ಸೋಷಿಯಲ್ ಸ್ಟಡೀಸ್ ಅಂತೆ ಎಕನಾಮಿಕ್ಸ್ ಅಂತೆ ಏನೇನೋ ಓದೋದು ಯಾವ ಯಾವ ಕೆಲಸ ಮಾಡೋದು ಗುರು ಏನ್ ಬರುತ್ತೆ ಅದ್ ಮಾಡ್ಕೋ ಗುರು ನಿನಗೆ ಇಷ್ಟ ಬಂದಂಗ ಇರೋ ಓ ಗುರು ನೀನು ಅರೆ ಹೋಗುರು ನೀನು ಜುವಾಡಿ ನನ್ನ ಮಗನೆ ಏನ್ ಗುರು ಕತ್ತೆ ತಗೊಂಡೋಗಿ ಕುದುರೆ ಮಾಡ್ಬಿಟ್ಟಿಯಲ್ಲ ಗುರು ಸೀನೆ ಒಂಥರ ಟ್ವಿಸ್ಟ್ ಮಾಡ್ಬಿಟ್ಟಿಯಲ್ಲ ಗುರು ಟ್ವಿಸ್ಟ್ ಅಲ್ಲ ಬೆಸ್ಟ್ ವಾಟ್ ಇಸ್ ನೆಕ್ಸ್ಟ್ ಗುರುವೆ ಕುಚ್ ಕುಚ್ ಸೀನು ಫಾಲೋ ಮೀ ಇದೇನ್ ಗುರು ಕುಚ್ ಕುಚ್ ಸೀನ್ ಮಾಡೋಣ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ನನ್ ಮಗನೇ ಪಿಕಪ್ ಮಾಡಕ್ಕೆ ಪಾರ್ಕ್ ಅಲ್ದೆ ದೇವಸ್ಥಾನಕ್ಕೆ ಹೋಗ್ತಾರಾ ಬಿಡು ಗುರು ನನ್ ಮಗನಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಇವನ್ ಬಾಡಿ ನೋಡಿದ್ರೆ ಗೊತ್ತಾಗಲ್ವಾ ಗುರು ಗುರು ಅಲ್ಲೋಡು ಫಾಲೋ ಡೋಂಟ್ ಮೀ ಐ ಅಮ್ಮ ತ್ರಿಪುರ ಸುಂದರಿ ಬಾರಿನಿ ಅರಮನೆಗೆ ಟರ್ನ್ ಆಗ್ಬಿಟ್ಟೆ ಅಲ್ಲಿ ಇಲ್ಲಿ ನೋಡುವೆ ಏಕೆ ನಿನ್ನೂ ಅಲ್ಲೇ ಓಡುವೆ ಏಕೆ ಇದು ವರ್ಕೌಟ್ ಆಗಿಲ್ವೇ ಯಾಕೆ ಹಿಂಗ್ ತಿರುಬಿಟ್ಲಲ್ಲ ಓಯ್ ಕಳ್ಳಿ ಅವರ್ಯು ಏನಿಲ್ವೋ ಬಾಟನ ಸೊಲ್ಲಾಪುರ ಆಗಿದ್ರೆ ಚೆನ್ನಾಗಿತ್ತು ಈಗ ಪುಟಾಡು ಗುರು ಗುರು ಏನ್ ವಿಚಾರಿಸಿದೆ ಗುರು ನಿಮ್ ಯಜಮಾನರು ಚೆನ್ನಾಗಿದ್ರ ನಿಮ್ ಮಕ್ಕಳು ಮರಿ ಚೆನ್ನಾಗಿದ್ರ ಎಂ ಟಿವಿ ನೋಡಿದ್ರ ಎಫ್ ಟಿವಿ ನೋಡಿದ ಅಂತ ಕಷ್ಟ ಸುಖ ಕೇಳ್ತಾ ಇದ್ದೆ ಆಯ್ತು ಬರೀವಳು ಎಂತ ಪೊಸಿಷನ್ ಬಂದ್ಬಿಡ್ತು ಗುರು ನಿಂದು ಬಾಟ ತಗೊಂಡು ಟಾಟಾ ಮಾಡ್ತಂಗಿದ್ಲೋ ಗುರುವೆ ಅಲ್ಲೋಡು ಗುರುವೆ ಬೊಂಬಾಟ್ ಫಿಗರು ಡೆಫಿನೆಟ್ ಪಿಕಪ್ ನನ್ನ ಮಗನೇ ಸ್ವಲ್ಪ ಯಾಮಾರದ್ರು ಎಕ್ಕಡದೇಟ್ ಗ್ಯಾರಂಟಿ ಹುಷಾರ ಡೀಲ್ ಮಾಡಿ ಏನ್ ಗುರುವೆ ನೀನ್ ನನ್ಗೆ ಹೆಂಗ್ ಹೇಳ್ಬಿಟ್ಟೆ ನನ್ ಒಂದ್ಸಲ ನೋಡಿದ್ರೆ ಸಾಕು ಯಾವ್ ಪಿಕಪ್ ಯಾವ್ ಪಿಕಪ್ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಗುರುವೆ ಇದಂತೂ ಡೆಫಿನೆಟ್ ಪಿಕಪ್ ಅದು ಸೆಟ್ಅಪ್ ಅಲ್ಲ ಫ್ಯಾಮಿಲಿ ಫ್ಯಾಮಿಲಿ ಅಲ್ಲ ಗುರು ಒಂಥರ ಫ್ಯಾಮಿಲಿ ಟೈಪ್ ಲೇ ಗೂಬೆ ಅವಳ ಮುಖ ನೋಡು ಏನ್ ಡೀಸೆಂಟ್ ಆಗಿದ್ದಾಳೆ ಅವಳನ್ನ ನೋಡಿ ಸೆಟ್ಅಪ್ ಅಂತಿದ್ಯಲ್ಲ ನಿನ್ ಮಾತ್ ಕಟ್ಕೊಂಡು ನಾವೇನಾರ ಅವಳಗ್ ಹೋಗಿ ಕೇಳಿದ್ರೆ ಹೋಲ್ಸೇಲ್ ಆಗಿ ಒದೆ ತಿನ್ಬೇಕಾಗತ್ತೆ ಇಂತ ವಿಚಾರದಲ್ಲಿ ತುಂಬಾ ಪೇಷನ್ಸ್ ಇರ್ಬೇಕು ಅಬ್ಸರ್ವ್ ಮಾಡ್ಬೇಕು ಸಿಗ್ನಲ್ ಕೊಡ್ಬೇಕು ನಾನ್ ಬಳ್ಕಂಡೆ ಅದು ಪಿಕಪ್ ಅಂತ ಪೇಷನ್ಸ್ ಅಂತೆ ಸೆಟ್ಅಪ್ ಅಂತೆ ಸಿಗ್ನಲ್ ಕೊಡ್ಬೇಕು ಅಂದೆ ಆ ನನ್ ಮಗ ಇವ್ ಯಾವ್ದು ಮಾಡ್ದೆ ಡೈರೆಕ್ಟ್ ಆಗಿ ಹೊಡ್ಕೊಂಡು ಹೋಗ್ಬಿಟ್ಟ ನೋಡಿದ್ಯಾ ನೋಡ್ತಾ ಇದ್ದೀನಿ ಏನ್ ಗುರು ನೀನು ಬರೀ ನಗ್ತಾನೆ ಇದ್ಯಾ ಸೆಟ್ಅಪ್ ಮಾಡ್ಕೊಂಬ ಹೋಗ್ ಗುರು ಮೋಸ್ಟ್ಲಿ ಅವ್ರ ಸೆಟ್ಅಪ್ ಅಲ್ವಾ 100% ಸೆಟ್ಅಪ್ ನೀನ್ ಹೋಗು ಗುರು ಐ ಗುಡ್ ಲಕ್ ಅಂದೆ ನಾಂಗು ಜಂಪ್ ಹತ್ರ ಬಂದ್ಮೇಲೆ ಮತ್ತೆ ಯಾಕೆ ನಗ್ತೀಯ ಏನ್ ಹೇಳು ಫ್ಯಾಮಿಲಿನ ಸೆಟ್ಅಪ್ ಎರಡ್ ತರನೂ ಅಲ್ಲ ಒಂಥರ ಫ್ಯಾಮಿಲಿ ಟೈಪ್ ಎಲ್ಲಿ ಹೋಗೋಣ ಸಿಂಪಲ್ ಜಾಬ್ ರೂಮ್ ಹಾಕ್ಬೇಕು ಇಲ್ಲೇ ಗಿಡ ಸಂದಿಗೊಂದಿ ತೂ ಬೇವರ್ಸಿ ನನ್ ಮಗನೆ ಏನು ಹಾಗೆ ಹೇಳ್ತೀಯ ನಾನ್ ಸೂಳೆ ಆಗಿರ್ಬೋದು ಆದ್ರೆ ಮಾನ ಮರ್ಯಾದೆ ಬಿಟ್ಟಿಲ್ಲ ನೀನ್ ದುಡ್ಡು ಕೊಡ್ತೀಯ ಅಂತ ನಾನು ಎಲ್ಲಂದ್ರಲ್ಲಿ ಮಲಗ್ಬೇಕಾ ನೀನ್ ಲಕ್ಷ ಕೊಡ್ತೀನಿ ಅಂದ್ರೆ ಆ ಕೆಲಸ ಮಾಡಲ್ಲ ಏನು ಹಾಗೆ ನೋಡ್ತೀಯ ಹೋಗೋ ಆ ಕಡೆ ಹೋಗೋ
ಯಾಕಸ್ ನಾನು ಹೋಗಿತಾದ್ರೆ ನೀವು ಇಲ್ಲಿ ನಿಂತ್ಕೊಂಡು ಮಜಾ ತಗೊಂತಿದ್ದೀರಾ? ಅಲ್ಲ ಏನ್ ಕೇಳಿದೆ ಗುರು ಅವಳನ್ನ, ಹಂಗ್ ಬೈತಾ ಇದ್ಲು ನಿನ್ನ? ಏನು ಬೇಜಾರ್ ಮಾಡ್ಕೊಂಬಿಡ ಗುರು, ಏನಂತ ಹೊಗಳ್ತಿದ್ಲು ನಿನಗೆ? ನನ್ನ ಮಕ್ಕಳು ನನ್ನ ಮೈಯೆಲ್ಲ ಉರಿಸ್ತಾ ಇದ್ರಲ್ಲೇ, ಈ ಸೀನ್ ಯಾವಳೆ ಅವಳ ಸೆಟ್ ಆಗ್ತಾಳೋ ಅವಳ ನೀವೇ ಕರ್ಕೊಂಡ್ ಬರ್ಬೇಕು. ನನ್ನ ಮಕ್ಕಳ ಕರ್ಕೊಂಡ್ ಬಂದ್ರೆ ಅಂದ್ರೆ ಒದ್ದೆಗಳು ಹೋಗ್ರು ಹೋಗ್ರಲ್ಲಿ ನಮ್ಗಾತ್ಮ ನಿನ್ಗ? ಅಯ್ಯೋ ನನ್ನ ಮಕ್ಕಳ ಹೋಗ್ತಿರ ಇದ್ರು ಓದಿಲ್ಲ. ಕಚ್ಚಡದ ಮಕ್ಕಳು, ತೊಟ್ಟಿನ ಮಕ್ಕಳು, ಬೇವಸಿನ ಮಕ್ಕಳು. ಸೂಪರ್ ಅಮ್ಮ, ಏನ್ ಓಪನ್ ನೀನು! ಸೆಟ್ಅಪ್ ಅಂದ್ರೆ ಹಿಂಗ್ ಇರ್ಬೇಕು, ನೀವಾಗ ನೀವೇ ಕರೆದು ಬಿಡ್ಬೇಕು, ಅವಾಗ ಗಂಡಸ್ತ್ರಗಳ ಪ್ರಾಬ್ಲಮ್ ಇರೋದಿಲ್ಲ. ಇಲ್ಲ ಅಂದ್ರೆ ಎಲ್ಲೆಲ್ಲೋ ನಿಂತಿರ್ಬೇಕು, ಏನೇನೋ ಸಿಗ್ನಲ್ ನೋಡ್ಬೇಕು, ಇವೆಲ್ಲ ಒಂಥರ ಟೆನ್ಷನ್ ಅಮ್ಮ. ಒಳ್ಳೆ ಕೆಲಸ ಮಾಡ್ಬಿಟ್ಟೆ ನೀನು. ಅದ ನಿಮ್ಮಂತ ಗಂಡಸ ಜಾತಿನೇ ಇಷ್ಟು ಮಾಡೋದೆಲ್ಲ ಮಾಡ್ಬಿಟ್ಟು ಬೇರೆ ಕೇಳ್ತೀಯಾ? ಕೆಲ್ಸ ಕೊಡಿಸ್ತೀನಿ, ಸಿನಿಮಾ ಹೀರೋಯಿನ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಎಲ್ಲ ಗಬ್ಬೆಬ್ಸಿ ನಮ್ಮಂತ ಹೆಂಗಸನ್ನ ಬೀದಿಲ್ ಬಿದ್ದು ನಳ್ಳೋ ಹಾಗೆ ಮಾಡೋದು ಅಲ್ದೆ ಬೇರೆ ಕೇಳ್ತಾ ಈ ಕೆಲ್ಸಕ್ಕೆ ಯಾಕೋ ಬರ್ತಿದ್ದೆ? ಏನು ಎಲ್ಲ ನಾನೊಬ್ಬನೇ ಮಾಡೋ ಅಂತ ಮಾತಾಡ್ತಿದ್ಯಾ? ಪರವಾಗಿಲ್ಲ, ಇಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ದಿಲ್ಲ ನೀನು, ಯಾವನಾದ್ರು ಮದುವೆ ಆಗಿ ಸಂಸಾರ ಮಾಡ್ಬೇಕಾಯ್ತು. ಏಯ್ ಸಾಕು ನಿಲ್ಸೋ, ಬೇಕಾದಷ್ಟು ಕೇಳ್ಬಿಟ್ಟಿದೀನಿ ಇಂತ ಮಾತುಗಳನ್ನೆಲ್ಲ. ಯಾರೋ ಕಟ್ಕೊತಾರ ನಮ್ಮಂತವ್ರನ್ನ? ನೀ ಕಟ್ಕೊತೀಯಾ? ದಮ್ಮಿದ್ಯಾ? ಕಟ್ಕೊಂತೀಯಾ? ಕಟ್ಕೊಂತೀಯೇನೋ? ನನ್ ತಾಕತ್ ಬಗ್ಗೆ ಮಾತಾಡ ನೀನು, ನನ್ ಬಗ್ಗೆ ಏನು ಗೊತ್ತಿಲ್ಲ ನಿನಗೆ. ನಾನು ಎಲ್ರು ತರ ಅಲ್ಲ, ನಾನೇ ಡಿಫ್ರೆಂಟ್. ಬಾರೆ, ಇವತ್ತಿಂದ ನಾನೇ ನಿನ್ ಗಂಡ, ನೀನೇ ನನ್ನ ಹೆಂಡತಿ. ಬಾರೆ. ಏನ್ ಮಕ ನೋಡ್ತಾ ಇದ್ಯಾ? ಅನುಮಾನ ಪಬ್ಬಡ, ನನ್ನ ಹತ್ರ ಓಪನ್ ಮಂಚ. ನನ್ ಮನ್ಸಲ್ಲಿ ಏನ್ ಅನ್ಸತ್ತೋ ಹಂಗ ಹೇಳ್ಬಿಡ್ತೀನಿ, ಹಂಗೆ ನಡ್ಕೊಂತೀನಿ. ಇಲ್ಲಿ ಎಲ್ಲಾರು ವರ್ಷಗಳೇ, ಎಲ್ಲಾರು ಲೋಫರ್ಸ್ಗಳೇ, ಎಲ್ಲ ಕಚಡಗಳೇ. ಬಾ ಈ ಕಚಡ ಪ್ರಪಂಚಲ್ಲಿ, ನಾನೇ ಗಂಡ, ನೀನೇ ಹೆಂಡತಿ. ಬರಲಿ. ಹಲೋ, ಹೇಗಿದ್ದೀರಾ? ನಾನು ಯಾರು ಅಂತ ಗೊತ್ತಾಗಿಲ್ಲಲ್ಲ. ಹಲೋ, ಜ್ಞಾಪಕ ಬರ್ಲಿಲ್ವಾ? ನೀವ್ ಯಾರು ಅಂತ ಗೊತ್ತಿಲ್ಲ, ಬಾಯ್ ಮುಚ್ಚು ಹೋಗ್ರಿ. ಏನ್ರಿ ಹಿಂಗ ಹೇಳ್ತೀರಾ? ನಿಮ್ ಹೆಸರು ರೇಖಾ ತಾನೆ? ಅದೇನೀಗ? ಏನಿಲ್ಲ, ಸಾಯಂಕಾಲದವರೆಗೂ ಜಾಲಕ್ಕೆ ಸುತ್ತಾಕೊಂಡಾಗ ಬನ್ರಿ ನೋಡಿ, ಬಸ್ ಸ್ಟಾಪ್ ಅಲ್ಲಿ ಎಲ್ಲಿ ಹುಡುಕಿದ್ರು ನೀವು ಕಾಣಿಸ್ತಾ ಇಲ್ಲ ಕಣ್ರಿ. ನೋಡು, ನಾನೀಗ ಆ ವ್ಯವಹಾರ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಬಾಯ್ ಮುಚ್ಕೊಂಡು ಹೋಗು. ನಿಮ್ಮಂತವ್ರ ವ್ಯವಹಾರ ಬಿಟ್ಬಿಟ್ರೆ ನಮ್ಮಂತವ್ರು ಎಲ್ಲೋ ಬೇಕೇಳ್ರಿ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಂಡ್ ಬನ್ರಿ. ಹಳೆಗಿರಾಕೆ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ, ಬಾಯ್ ಮುಚ್ಕೊಂಡು ಹೊರಟೋಗು. ಕಷ್ಟ ಕೊಡ್ತೀನಿ ನಡಿ. ಇವಾಗ ಹೋಗ್ತೀಯ ಇಲ್ವೋ ಇಲ್ಲ ಕಾಲಲ್ಲಿ ಕೈ ತೊಳ್ಳೋ? ಏಯ್, ಏನ್ ಅವಾಜ್ ಆಗ್ತಿದ್ಯಾ? ನನ್ನ ವಿಷಯ ಇನ್ನೂ ಗೊತ್ತಿಲ್ಲ ನಿಂಗೆ. ನಿನ್ ಕುರ್ಪು ಕುರ್ಪಾ ಕೊಡ್ತೀನಿ, ನಿನ್ ಮುಖಕ್ಕೆ 100 ರೂಪಾಯಿ ಊಟಕ್ಕಿಲ್ಲ. ಆಮೇಲೆ ನೋಡು, ನಿನ್ ಕಾಲ ಬಿಟ್ಟಿನಿ, ಕಿರಿಕ್ ಮಾಡಿದ್ರೆ ದಯವಿಟ್ಟು ಹೊರಟೋಗು. ನಾ ಮದುವೆ ತರಲ್ಲ, ನನಗೆ ಮದುವೆ ಆಗಿದೆ. ಮದುವೆನಾ? ಆದ್ರೇನೀಗ, ಇವತ್ ಒಂದಿನ ಅಡ್ಜಸ್ಟ್ ಮಾಡ್ಕೊ, ಆಮೇಲೆ ನಿನ್ ಮುಖಾನೆ ನೋಡಕ್ಕಿಲ್ಲ. ನಾನ್ ಬರೋದಿಲ್ಲ. ಏಯ್, ಬರ್ತೀಯಲ್ವಾ? ನಾನ್ ಬರೋದಿಲ್ಲ ಅಂತ ಹೇಳಿ. ಪರವಾಗಿಲ್ಲ ಬಾ, ಮಾತ್ ಕೇಳು. ಅಂದ್ರೆ ಯಾರ ನೀನು? ರೋಡಲ್ಲಿ ತರ ಬಿಹೇವ್ ಮಾಡ್ತಿದ್ಯಾ? ಏಯ್, ನಾವಿಬ್ರು ಫ್ರೆಂಡ್ಸ್, ಅದನ್ನ ಕೇಳಕ್ ನೀವ್ಯಾರ್ರಿ? ಎಂತದೂ ಇಲ್ಲ, ಇವ್ನು ಯಾರು ಅಂತ ನಂಗೆ ಗೊತ್ತಿಲ್ಲ, ಸುಮ್ನೆ ತೊಂದ್ರೆ ಕೊಡ್ತಾ ಇದ್ದೇನೆ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಹುಡುಗಿ ಕೈಯಲ್ಲಿ ಎಳ್ದಾಡ್ತಿದ್ಯಾ ನೀನು? ಇಟ್ಕೊಳ್ಳಿ ನನ್ನ ಬಾರೇ ಕಡೆ. ಏನ್ ಗುರು, ಏನ್ ಹಿಂಗ್ ಹುಡ್ಬಿಟ್ಟವ್ರ ನಿನ್ಗೆ? ಮೂಗಲ್ಲಿರೋ ನರ ಎಲ್ಲ ಕಿತ್ತೋಗ್ಬಿಟ್ಟೈತಲ್ಲ ಗುರು. ಅಲ್ಲ ಗುರು, ನೀನು ಏನ್ ಹಿಂಗ್ ಒದೆ ತಿಂತ ಇದ್ಯಾ? ಏನ್ ಪ್ರಶ್ನೆ ಕೇಳ್ದೆ ಇವಳಿಗೆ? ನನ್ನನ್ನೇ ಬರ್ತೀಯ ಅಂತ ಕರೀತಾನ್ರಿ ಲೋಫರ್ ನನ್ ಮಗ? ಅವನು ಯಾಕ್ ಬೈತಾ ಇದ್ಯಾ? ಪಾಪ ಅವನು ಓಪನ್ ಮಾತಾಡ್ಬಿಟ್ಟಿದ್ದಾನೆ ಗುರು. ಸತ್ಯ ಯಾವಾಗ್ಲೂ ಕೈ ಆಗಿರತ್ತೆ, ಅದನ್ನ ಒಪ್ಕೋಬೇಕು. ಮನ್ಸು ನಾಲ್ಗೆ ಮಧ್ಯೆ ಇರೋ ಫಿಲ್ಟರ್ನ ಕಿತ್ತಿ ಬಿಸಾಕ್ಬಿಡ್ಬೇಕು. ಆ ಕೆಲಸ ಇವ್ನು ಮಾಡವನೆ, ಅದಕ್ಕೆ ನೀವೆಲ್ಲ ಸರ್ಕೊಂಡು ನಾಯಿ ಕೊಡ್ದಂಗ್ ಕೊಟ್ಟಿದ್ದ. ನೀವೆಲ್ಲ ಕಚಡಗಳು, ವರ್ಷಗಳು, ಲೋಪರ್ಸ್ಗಳು. ಬಾಗುರು ನೀನು, ನಿಂದೇನು ತಪ್ಪಿಲ್ಲ ಗುರು.
ನೀನು ಓಪನ್ ಆಗಿ ಬರ್ತೀಯಾ ಅಂತ ಕೇಳಿದೆ. ಅವಳು ಓಪನ್ ಆಗಿ ಬರಲ್ಲ ಅನ್ಬಿಟ್ಲು. ಈ ಜನಗಳಿಗೆ ಇದೆಲ್ಲ ಅರ್ಥ ಆಗಲ್ಲ ಗುರು. ಇವ್ರ ಕಚ್ಚಾಡಗಳು ವರ್ಷಗಳು ಡಬ್ಬಾಗಳು ಗುರು, ಇರೋ ಫಿಲ್ಟರ್ಗಳು ಹಾಕೊಂಡ್ಬಿಟ್ಟವ್ರೆ ಗುರು. ನೀನು ಹೋಗ್ರು ಓಪನ್ ಮಾತಾಡ್ದೆ, ಫಿಲ್ಟರ್ ಮಾತಾಡ್ದ್ಯಾ, ಮೂಗಲಿರೋ ಗೊಣ್ಣೆ ವರ್ಸ್ಕೊಂಡು ನೀನು ಹೋಗ್ರು. ನೀನು ಹೋಗ್ರು, ನೀನು ಈ ನನ್ನ ಮಕ್ಕಳಿರೆಲ್ಲ ಕಚ್ಚಾಡಗಳು ವರ್ಸ್ಕೊಳ್ಳೋ ಡಬ್ಬಾಗಳು ಹೋಗ್ರಲ್ಲಿ. ಸಿನಿಮಾ ನೋಡಿದ್ರೆ ಕರೆಕ್ಟ್ ನೋಡಿ ಕ್ಲಾಪ್ ಹೊಡಿತೀರಾ, ಇಲ್ಲಿ ಬಂದು ಪೊತ್ತಿರೋತೆ ತರ ಆಡ್ತೀರಾ. ಡೌನ್ ಎನಿ ಪ್ರಾಬ್ಲಮ್? ಏನು ಇಲ್ಲ, ಸಣ್ಣ ಎಕ್ಸ್ಪೆರಿಮೆಂಟ್. ಏ ನೀನೇ ಮಕ್ಕ ನೋಡ್ತಾ ಇದ್ಯಾ, ಈ ಪ್ರಪಂಚ ನಂಗೆ ಎಲ್ಲ ವರ್ಸ್ಗಳು ಕಚ್ಚಾಡಗಳು. ಕಮಾನ್ 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 ಬಾರೆ ಅತ್ತೆ ಅತ್ತೆ. ನೀನ್ ಹೋಗೆ. ಯಾರು ಗುರು ಅದು? ನನ್ನ ಹೆಂಡತಿ. ಯಾಕ್ರಂಗ್ ಬಾಯ್ ಬಿಡ್ತಿದ್ದೀರಾ? ನೀನ್ ಯಾವ ಗುರು ಮದ್ವೆ ಆದೆ? ನೆನ್ನೆ ಆ ಪಾರ್ಕ್ ಅಲ್ಲಿ ಹೆಂಗಸ್ತ್ರಗಳು ಎಕ್ಕಡ ತಗೊಂಡು ನಿಮ್ಗೆ ಇಕ್ಕಕ್ ಬಂದ್ರಲ್ಲ, ಅವಾಗ ಇವ್ಳು ನನಗೆ ಸಿಗಾಕೊಂಡ್ಲು. ಸುಬ್ರೆ ಅವಳ ಮುಂದೆ ಕುಚ್ ಕುಚ್ ಸೀನ್ ಮಾಡಿದೆ, ಸೀನು ಸಕ್ಸಸ್ ಆಗ್ಬಿಡ್ತು. ಆ ಪಿಕ್ಚರ್ ಅಲ್ಲಿ ಯಾವಳ್ ಡೈಕೊಂಡು ಹೆಂಡತಿ ಅನಲ್ವಾ, ಹಂಗೆ ಇವ್ಳು ನಂಗೆ. ಹೆಂಗೆ? ಸೂಪರ್ ಗುರು, ಇದೊಂದ್ ಸೀನ್ ಎಲ್ಲಾದ್ರೂ ನೀನು ಸಕ್ಸಸ್ ಆಗ್ಬಿಟ್ಟಿಯಲ್ಲ. ಅದಿರ್ಲಿ, ನೆಕ್ಸ್ಟ್ ಸೀನ್ ಏನು? ನೆಕ್ಸ್ಟ್ ಸೀನು ಲವ್ ಗುರು, ತುಂಬಾ ದಿವಸದಿಂದ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದ್ಯಲ್ಲ. ಅದ್ ಸರಿ, ಈ ಯಾವ ಪೂಜಾರಪ್ಪನ ಮಗಳು ಹುಡ್ಕೋದು? ಹೇ ಗುರುವೆ, ಪೂಜಾರಿ ಮಗಳು ಬೇಡ ಗುರುವೆ, ಬೇರೆ ಯಾವ್ದು ಹುಡುಗಿ ಟ್ರೈ ಮಾಡೋ. ಕರೆಕ್ಟ್, ಫಾಲೋ ಮೀ. ಅಯ್ಯಾ ಏನಾಯ್ತು ಗುರು? ಒಂದಕ್ಕಿಂತ ಒಂದ್ ಸೂಪರ್ ಆಗಿದ್ಯಲ್ಲ ಗುರು. ಆ ಭಗವಂತ ಬರೀ ಎರಡೇ ಕಣ್ ಕೊಟ್ಬಿಟ್ನಲ್ಲ ಗುರು, ನಾಲ್ಕ್ ಕಣ್ ಕೊಟ್ಟಿದ್ರೆ ಎಷ್ಟು ಮಜಾ ತಗೋಬೋದಿತ್ತು. ಏನ್ ಕತೆ! ಅಯ್ಯೋ, ಏನ್ ಕಲರ್ಗಳು, ಏನ್ ಸ್ಟ್ರಕ್ಚರ್ಗಳು ಗುರುವೆ! ನಾ ತಾಳಲಾರೆ, ನಾ ತಾಳಲಾರೆ. ಅಯ್ಯಯ್ಯೋ, ಆ ಚಾಕ್ಲೇಟ್ ಗಿರೋ ಯೋಗ್ಯತೆ ನನ್ಗಿಲ್ವಲ್ಲ ಗುರು. ಇಷ್ಟ ದಿವಸ ಈ ರೋಡ್ ಅಲ್ಲಿ ಓಡಾಡದೆ ನನ್ನ ಲೈಫೇ ವೇಸ್ಟ್ ಆಗೋಯ್ತಲ್ಲ ಗುರು. ಕಚ್ಚಡ ಮಕ್ಳ, ತುಟ್ಟಿ ನನ್ನ ಮಕ್ಳ, ಬೇವರ್ ಸಿನ ಮಕ್ಳ, ಅಲ್ಕಾ ನನ್ನ ಮಕ್ಳ, ನಾನು ಸೀನ್ ಹೆಂಗ್ ಮಾಡ್ಲಿ ಅಂತ ಮಾತಾಡ್ತಾ ಇದ್ರೆ ನೀವೆಲ್ಲ ಡಬ್ಬಗಳ ತರ ಮಾತಾಡ್ತಿದ್ರ. ಈಗ ನಾನು ಅವಳ ಮುಂದೆ ಹೆಂಗ್ ಹೋಗ್ಲಿ? ಯಾರನ್ನಾರು ಮಾತಾಡ್ಸು ಗುರು, ಒಂದಕ್ಕಿಂತ ಒಂದು ಬೊಂಬಾಟ್ ಆಗಿದಾವೆ. ಐ ವಿಲ್ ಗೋ ಅಟ್ ಲೀಸ್ಟ್ 1000 ಕೆ ಡಿಲೇ ಡಿಯೇ ಪ್ರೀಸೇ ಪ್ರೀಸೇ ಅಮ್ಮಾ. ಯಾ ಎಕ್ಸ್ಕ್ಯೂಸ್ ಮೀ, ಬ್ಯೂಟಿಫುಲ್ ಯಂಗ್ ಲೇಡಿ, ವಾಟ್ ಯು ಸೇ? ಐ ಲವ್ ಯು. ಶಟ್ ಅಪ್. ಅಯ್ಯ ಬಾ. ಡಾಟ್ರ್ ಆಫ್ ವಿಶ್ವಾಮಿತ್ರ, ಸಿಡಿಕ್ಲಾಂಗಿ, ರಾಂಗ್ ಸೆಲೆಕ್ಷನ್, ರಾಂಗ್ ನಂಬರ್, ಸಾವಿರಾರು ಪಿಗರ್ಗಳ ಮಧ್ಯೆ. ಎಕ್ಸ್ಕ್ಯೂಸ್ ಮೀ, ಐ ಲವ್ ಯು. ಯು ರಸ್ಕಲ್. ಡಾಟ್ರ್ ಆಫ್ ದುರ್ವಾಸ್ಪುರಿ, ಕೋಪೇಶ್ವರಿ, ಕನ್ನಡದಲ್ಲಿ ಟ್ರೈ ಮಾಡೋಣ. ಯಾ ಅಮಾದೆ ಕೆರದ ಏಟು. ಮನಸ್ಸಲ್ಲಿ ಏನೇನು ಅನ್ಸುತ್ತೋ ಹಂಗಂಗೆ ಕಕ್ಕಿಡೆ. ನಮಸ್ಕಾರ. ನಮಸ್ಕಾರ. ಕ್ಷಮ್ಸಿ. ನೀವು ನನ್ನ ಪ್ರೀತಿ ಮಾಡ್ತೀರಾ? ಪ್ರೀತಿಸ್ಬೇಕಾ? ಪ್ರೀತಿ ಪ್ರೀತಿ. ವಾಟ್ ಯು ಮೀನ್ ಲವ್? ಪ್ಯಾರ್? ಪಾಗಲ್ ಹೈ ಕ್ಯಾ ತೂ? ಯು ಡೋಂಟ್ ನೋ ಲವ್. ಯು ಡೋಂಟ್ ನೋ ವಾಟ್ ಇಸ್ ಲವ್. ಎಂಟೈರ್ ವರ್ಲ್ಡ್ ಬಿಲಾಂಗ್ಸ್ ಟು ಲವ್, ಅಂಡ್ ಲವ್ ಬಿಲಾಂಗ್ಸ್ ಟು ಅರ್ತ್. ದೇರ್ ಆರ್ ಸೆವರಲ್ ಟೈಪ್ಸ್ ಆಫ್ ಲವ್ ಇನ್ ದಿಸ್ 21st ಸೆಂಚುರಿ. ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಲವ್. ಡಾಟರ್ ಆಫ್ ತರ್ಲೇ, ನನ್ನ ಮಗ ತರ್ಲೇಶ್ವರಿ, ಬೇಜಾನ್ ತಲೆ ತಿಂತ ಅವಳೆ. ಅವನಿಗಿನ ಓಪನ್ ಆಗ್ಬಿಟ್ಟವಳದ ಅವಳು, ನಾವು ಓಪನ್ ಆಗಿ ಟ್ರೈ ಮಾಡೋಣ. ನಮಸ್ಕಾರ. ಕಮಾನ್ ಗರ್ಲ್ಸ್, ಕಮಾನ್ ಗರ್ಲ್ಸ್, ಬ್ಯೂಟಿಫುಲ್ ಗರ್ಲ್ಸ್ ಆಫ್ ಕರ್ನಾಟಕ ಫುಟ್ಪಾತ್ ಯೂನಿವರ್ಸಿಟಿ. ಐ ಆಮ್ ಜಿತೇಂದ್ರ, ಎವ್ರಿ ಒನ್ ಕಾಲ್ ಮಿ ಮೆಂಟಲ್. ಐ ಆಮ್ ನಾಟ್ ಮೆಂಟಲ್, ಐ ಆಮ್ ಓಪನ್ ಮ್ಯಾನ್ ವಿತೌಟ್ ಫಿಲ್ಟರ್. ಪ್ಲೀಸ್ ಎನಿಬಡಿ ಇಸ್ ದೇರ್ ಟು ಲವ್ ಮೀ, ಕಮಾನ್ ಲವ್ ಮೀ, ಓಪನ್ಲಿ ಲವ್ ಮೀ, ವಿತೌಟ್ ಫಿಲ್ಟರ್ ಲವ್ ಮೀ, ಸ್ಕ್ರಾಚಿಂಗ್ ಲವ್ ಮೀ, ಕಮಾನ್ ಕಮಾನ್ ಪ್ಲೀಸ್ ಲವ್ ಮೀ. ಪ್ರೀತೆ ಪ್ರೀತೆ. ಯಾವನೇ ಇವನು ಸ್ವಲ್ಪ ಸ್ಕ್ರೂ ಲೂಸ್ ಆಗಿದೆ ಅನ್ಸುತ್ತೆ. ಲೂಸಾ? ಫುಲ್ ಲೂಸೆ. ರಾಜ್ಕುಮಾರಿಗಳ, ನಾನು ಓಪನ್ ಮಾತಾಡ್ತಾ ಇದ್ದೀನಿ. ನನಗೆ ಲವ್ ಮಾಡ್ಬೇಕು ಅನ್ಸ್ತದೆ, ಅದಕ್ಕೆ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರು ಬೇಕಾದ್ರೂ ನನ್ನ ಲವ್ ಮಾಡ್ಬೋದು, ಬನ್ನಿ. ನಾನು ಲವ್ ಮಾಡ್ತೀನಿ, ನೀವು ನನ್ನ ಲವ್ ಮಾಡಿ. ಈ ಕಚಡ ಜಗತ್ತಲ್ಲಿ ಲವ್ ಮಾಡೋದಕ್ಕೆ ನನಗಿನ್ನ ಎಲಿಜಿಬಲ್ ವ್ಯಕ್ತಿ ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ. ಕಮಾನ್ ಲವ್ ಮೇ, ಪ್ಲೀಸ್ ಲವ್ ಮೇ, ಕಮಾನ್ ಲವ್ ಮೇ. ಸುಮ್ಮನೆ ಬೇಕು ಅಂತ ಮಾಡಕ್ ಹೋಗ್ತಾನೆ, ಸಾಧನೆ ಮಾಡ್ತಾನೆ, ಸಾಧನೆ. ಈ ನನ್ನ ಮಗನ್ ಹಿಂಗೆ ಆಗ್ಬೇಕು. ಇನ್ನೊಂದ್ 5 ನಿಮಿಷ ನೀನ್ ಹಿಂಗೆ ತುಳಿದಾಕಿದ್ರೆ ನೀನೇ ಮಟಾಶ ಆಗ್ಬಿಡ್ತಿದ್ದಲ್ಲ ಗುರು. ಗುರು, ನೀನ್ ಮಟಾಸ್ ಆಗಿದ್ರೆ ನಮ್ ಪೀಡಿಗೆ ನಿಂತೋಗಿ ಅಮ್ಮ ತಾಯಿ ಆಗ್ಬಿಡ್ತಿದ್ವಲ್ಲ ಗುರು. ಇದ್ಯಾವ್ದು ಸೂಪರ್ ಡಬ್ಬಾ ಕಾಲೇಜ್ ಗುರುವೆ, ಬರೀ ವೇಸ್ಟ್ ಪಾಡಿಗಳು. ಲೊಕೇಶನ್ ಶಿಫ್ಟ್ ಮಾಡೋಣವಾ? ಯು ಆರ್ ಕರೆಕ್ಟ್, ಲೊಕೇಶನ್ ಶಿಫ್ಟ್. ನಾಯಿ, ನನ್ನ ಮಗನೇ ಯಾಕೋ ಹಂಗ್ ಬಡ್ಕೊಂತಿದ್ಯಾ ಗುರು? ಇಲ್ಲಿರೋ ಕಲರ್ಗಳೆಲ್ಲ ನೋಡ್ತಾ ಇದ್ರೆ ತಲೆ ಕೆಟ್ಟು ಬಾಯ್ ಬಡ್ಕೊಳ್ಳೋಣ ಅನ್ಸುತ್ತೆ ಗುರು.
ನಿಂಗ ಹಾಗ ಅನ್ಸಲ್ವಾ ಗುರು? ಫಿಲ್ಟರ್ ಕಿತ್ ಮಾತಾಡು ಗುರು. ಯಾಕಣ್ಣ ಇಂಟ ಅರ್ಜುನ್ ತರ ಕಿರ್ಚ್ಕೊಳ್ತಾ ಇದ್ಯಾ? ನನ್ ಮಗನೇ ಆ ಹುಡುಗಿನ ನೋಡಿ ಓಪನ್ ಆಗಿ ಕಿರ್ಚ್ಕೋಬೇಕು ಅನ್ಸ್ತು, ಕಿರ್ಚ್ಕೊತಾ ಇದೀನಿ. ಏನೀಗ ಹಂಗಲ್ಲ ಗುರು, ಅಲ್ಲಿ ಒದೆ ತಿನ್ನಂಗೆ ಇಲ್ಲು ಒದೆ ತಿಂದ್ರೆ ಏನ್ ಮಾಡೋದು ಅಂತ ಮಗನೇ. ಅದು ಓಲ್ಡ್ ಗರ್ಲ್ಸ್ ಕಾಲೇಜು, ಇದು ಬೋಲ್ಡ್ ಗರ್ಲ್ಸ್ ಕಾಲೇಜು. ಅಲ್ಲಿ ಮುನಿಯಮ್ಮ ವೆಂಕಮ್ಮ ಬೋರಮ್ಮ ಸಾಕಮ್ಮ, ಇಲ್ಲಿ ರಿಂಕಿ ಬಿಂಕಿ ಟಿಂಕಿ, ಯು ನೋ ದಟ್ಸ್ ಆಲ್. ಅಯ್ಯೋ, ಫಿಗರ್ ಗಳೆಲ್ಲ ನಮ್ಮನ್ನೇ ನೋಡ್ತಾ ಇದಾವೆ. ಬರೀ ನೋಡೋದೇ ಅಲ್ಲ, ಓಪನ್ ಓಡ್ ಬರ್ತಾರೆ, ಗಟ್ಟಿ ತಬ್ಕೋತಾರೆ, ಆ ಡೀಪ್ ಆಗಿ ಮತ್ತೆ ಕಿಸ್ ಹೊಡಿತಾರೆ. ಫುಲ್ಲು ಓಪನ್ ಎಂ ಟಿವಿ ಸ್ಟೈಲ್ ತರ ಬಂದು ಕಿಸ್ ಹಾಕೋತಾರೆ ಗೊತ್ತಾ? ಏನ್ ಗುರು, ಲವ್ ಮ್ಯಾಟರ್ ಬಂದ ತಕ್ಷಣ ಬೇಜನ್ ಇಂಗ್ಲಿಷ್ ಶುರು ಮಾಡ್ಬಿಟ್ಟಿದ್ಯಾ? ಸ್ಪಾಂಟೇನಿಯಸ್ ಲವ್ ಅಂದ್ರೆ ಇಂಗ್ಲಿಷ್ ಬಂದ್ಬಿಡುತ್ತೆ. ಅದಕ್ಕೆ ನಮ್ ಕಾಲೇಜ್ ಹುಡುಗಿರು ಇಂಗ್ಲಿಷ್ ಮಾತಾಡೋದು ಕಮ್ಯ ಗೋಯ ಸಿಟ್ಯ ಈಟ್ಯ ಇಂಗ್ಲಿಷ್ ಬಂದ್ಬಿಡ್ತು. ಐ ಲವ್ ಯು ಜಸ್ಟ್ ಎ ಮಿನಿಟ್ ಯು ಡಬ್ಬಾಸ್. ಏನ್ ಶಿಷ್ಯ, ಈ ನನ್ನ ಮಗ ನಮ್ಗೆ ಯಾವಾಗ್ಲೂ ಡಬ್ಬಾಗಳು ಡಬ್ಬಾಗಳು ಅಂತ ಇರ್ತಾನೆ. ಒಂದ್ ಐದ್ ನಿಮಿಷ ಸುಮ್ನೆ ಇರೋ, ಯಾರ ಡಬ್ಬಾಗಳು ಅಂತ ಗೊತ್ತಾಗತ್ತೆ. ಅಲ್ಲೋ ರಿಂಕಿ ಪಿಂಕಿ ಟಿಂಕಿ ಬ್ಯೂಟಿಫುಲ್ ಗರ್ಲ್ಸ್ ಆಫ್ ಗಾರ್ಡನ್ ಸಿಟಿ, ಪ್ಲೀಸ್ ಕಮ್ ಆನ್ ಕಮ್ ಆನ್, ಡೋಂಟ್ ವೇಸ್ಟ್ ಯುವರ್ ಟೈಮ್, ಕಮ್ ಆನ್ ಕಮ್ ಆನ್ ಕಮ್ ಆನ್ ಪ್ಲೀಸ್ ಕಮ್ ಆನ್. ವಂಡರ್ಫುಲ್ ಗರ್ಲ್ಸ್ ರಿಂಕಿ ಟಿಂಕಿ ಪಿಂಕಿ, ದೇರ್ ಇಸ್ ಎ ಬ್ಯೂಟಿಫುಲ್ ನ್ಯೂಸ್ ಫಾರ್ ಯು. ಐ ಆಮ್ ದ ಓನ್ಲಿ ಒನ್ ಓಪನ್ ಹಾರ್ಟೆಡ್ ಮ್ಯಾನ್ ಇನ್ ದಿಸ್ ವರ್ಲ್ಡ್. ಓಪನ್ ಹಾರ್ಟ್, ವೇರ್ ಇಸ್ ಯುವರ್ ಹಾರ್ಟ್? ಯು ಕ್ಯಾಂಟ್ ಸಿ ಅಂಡರ್ ಸೈಡ್. ಡಬ್ 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 ಡಬ್. ಏನ್ ಮಗ ಇದು, ಹುಡುಗಿನೆಲ್ಲ ಬುಟ್ಟಿಗೆ ಹಾಕೋ ನಗಸ್ತಾ ಇದಾನೆ. ಈ ಹುಡುಗಿರ್ ನಂಬಾರ್ದು ಕಣೋ, ನನಗ್ತಾ ಹೆಂಗ್ ಬೇಕಾದ್ರೂ ಕಿರಿಕ್ ಮಾಡ್ಬಿಡ್ತಾರೆ. ಪ್ಲೀಸ್ ಗರ್ಲ್ಸ್, ಐ ಡೋಂಟ್ ವೇಸ್ಟ್ ಯುವರ್ ಟೈಮ್, ಯು ಲವ್ ಮಿ ಫಾಸ್ಟ್, ದೆನ್ ಯು ಲಾಸ್ಟ್ ಒನ್ ಮೋರ್ ಫಾರ್ ಮೀ, ಪ್ಲೀಸ್ ಕಮ್. ಪ್ರೀತಿ 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 ಪ್ರೀತಿ. ಏನು ಆಡಲ ಶುರು ಮಾಡ್ಬಿಟ? ಸ್ವಲ್ಪ ಸುಮ್ಮನಿರೋ, ಸೀನ್ ಚೇಂಜ್ ಆಗುತ್ತೆ, ಮಜಾ ತಗೊಳ್ಳಿ ಅಂತೆ. ಯದೆ ಪಡ್ಕೊಂಡ್ ನನ್ನ ಪ್ರೀತಿ ಪ್ರೀತಿ ಕಮ್ ಆನ್. ಎಂತ ಪರಿಸ್ಥಿತಿ ಬಂದ್ಬಿಡ್ತು ಗುರು ನಿಂಗೆ, ಒಳ್ಳೆ ಬೆಗ್ಗರ್ ತರ ಆಗ್ಬಿಟ್ಟಿದ್ಯಲ್ಲಮ್ಮ. ಏನ್ ಗುರು, ಇಷ್ಟೊಂದು ಒದೆಗಳು ಬಿದ್ರು ನಗ್ತಾ ಇದೆಯಲ್ಲ, ಯಾಕೂ ಹಿಂಗಾಗ್ಬಿಟ್ಟೆ? ಯಾಕ್ ಗುರು ಇಷ್ಟೊಂದು ಲಾಫಿಂಗ್, ನೋವಾಗ್ತಿಲ್ವಾ ನಿನ್ಗೆ? ಬಕ್ರ ನನ್ ಮಕ್ಕಳ, ಇದು ಏಟ್ಕೊಳ್ಳಲ್ಲ, ಹುಡುಗಿರ್ ಕೊಟ್ಟಿರೋ ಮುತ್ತುಗಳು. ನೀವ್ ಯಾವತ್ತಾರ ಹುಡುಗಿರ್ ಕೈಲಿ ಏಟ್ತಿದ್ದೀರಾ? ಇಲ್ಲ. ಆಹಾ, ಎಲ್ಲಾ ಹುಡುಗಿರು ನನ್ನ ಗಟ್ಟಿ ತಬ್ಕೊಂಡು ನನ್ ಮೇಲ್ ಬಿದ್ದು ಒದ್ ಬಾಬಾ, ಏನ್ ಮಜಾ ಏನ್ ಮಜಾ ಅಬ್ಬ, ಏನ್ ಸುಖ. ಆ ಅನುಭವ ಪಡಿಬೇಕು, ಸೂಪರೋ ಸೂಪರೋ, ಎಕ್ಸ್ಟ್ರಾ ಆರ್ಡಿನರಿ. ಆ ಮಜಾ ಯಾರಿಗೂ ಸಿಗಲ್ಲ, ಅನುಭವಿಸ್ತಾನೆ ಗೊತ್ತಾತೆ, ಗೊತ್ತಾ ನಿಮ್ಗೆ? ಸಿಕ್ಕಾಪಟ್ಟೆ ಸುಖ. ಓ, ನೀನ್ ಹೇಳ್ತಾ ಇರೋದು ನಿಜಾನ? ಏಯ್ ಡಬ್ಬ, ನನ್ ಮಗನೇ, ನನ್ ಬಗ್ಗೆ ಗೊತ್ತು ತಾನೆ ನಿನಗೆ? ನಾನು ಯಾವತ್ತಾದ್ರೂ ಒಳಗಡೆ ಒಂದು ಮೇಲ್ಗಡೆ ಒಂದು ಮಾತಾಡಿದ್ದೇನೆ ನಾನು? ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ, ನನಗೆ ಆ ಸುಖ ಇನ್ನೂ ಬೇಕು ಅನಿಸ್ತಾ ಇದೆ, ನಾನು ಎಂಜಾಯ್ ಮಾಡ್ಕೊತೀನಿ. ಓಹ್ ಗುರುವೆ, ದಯವಿಟ್ಟು ಒಂದು ಹತ್ತು ನಿಮಿಷ ಇಲ್ಲೇ ಇರು, ನಾವ್ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀವಿ. ಎಲ್ಗೆ ಹೋಗ್ತೀವಿ? ಸ್ವಲ್ಪ ಪರ್ಸನಲ್ ಕೆಲಸ ಇದೆ, ಹಿಂಗೋಗಿ ಹಂಗ್ ಬಂದ್ಬಿಡ್ತೀವಿ. ಟಾಟಾ. ಆಡಿಯನ್ಸ್ ಹಂಗೇ ನೋಡ್ತೀರಿ, ಆಮೇಲೆ ಮಜಾ ತಗೋಣ. ನಿಮ್ ಕಾಲಕ್ ಬೀಳ್ತೀನಿ, ದಯವಿಟ್ಟು ನನ್ನ ಪ್ರೀತಿ ಮಾಡಿ. ನಿಮ್ಮಲ್ಲಿ ಯಾರಾದ್ರೂ ಒಬ್ಬನ ಲವ್ ಮಾಡಿ ಪ್ಲೀಸ್. ಐ ಲವ್ ಯು, ಮುಜೆ ಪ್ಯಾರ್ ಕರೋ, ಪ್ಯಾರ್ ಕರೋ. ಎಕ್ಸ್ಕ್ಯೂಸ್ ಮೀ, ಐ ಲವ್ ಯು. ಯು ಸ್ಟೂಪಿಡ್. ಯಾಕೆ, ನಿಮ್ಗೆ ಇಷ್ಟ ಅಲ್ವಾ? ನೀನು ಯಾರು ಅಕ್ಕ ತಂಗಿರ ಇಲ್ವಾ? ಹೋಗೋ. ಟು ಲವ್ ಯು, ಟು ಲವ್ ಯು. ಯಾರನೇನೋ ಯಪ್ಪಾ, ಜಾಗರಕ್ಕೆ ಸೇರಿ ಅಲ್ವಾ ಬಗಿಸ್ತೀಯಾ? ಏನ್ ಸರ್ ಗಲಾಟೆ ಅಲ್ಲಿ? ಅಯ್ಯೋ, ಯಾವ ಪೋಲಿ ಹುಡುಗರು ಹುಡುಗಿರನ್ ರಗಿಸ್ತಾ ಇದ್ರು? ನಾನು ಚೆತ್ತೆ ಅದ, ಎಲ್ಲರೂ ಸೇರ್ಕೊಂಡವ್ರೆ, ನೀವು ಚರ್ಚೆ ಹೇಳ್ತೀನಿ. ನನ್ ಮಗನೇ, ಲವ್ ಮಾಡ್ಬೇಕೇನೋ ನಿನ್ಗೆ? ಯಾರು ಅಕ್ಕ ತಂಗಿ ಇಲ್ವೇನೋಡ ನನ್ ಮಗನೇ, ನನ್ ಮಗನೇ, ನನ್ ಮಗನೇ, ಲವ್ ಮಾಡ್ತೀನಿ ನನ್ನ ಮಗನೇ. ಹುಡುಗಿರ್ಬೇಕು ನಿನ್ ಮಗ ಲೈನ್ ನೋಡಿಯ ಲೈನ್ ಕಡೆ ಬರ್ತೀಯ ಇನ್ನೊಂದ್ಸತಿ? ಮೆಲ್ಗಪ್ಪ ಗೆಟ್ ಅಪ್.
ಆ ಗುರು ನೀನಾ ಹೆಂಗ್ ನಡೀತಾ ಇದೆ ಸ್ಟೇಷನ್? ಯಾಕೋ ಹಿಂಗ್ ಹೇಳ್ತೀಯಾ? ಇದೇನ್ ಶೆಟ್ಟಿ ಅಂಗಡಿ ಏನೋ? ಪೊಲೀಸ್ ಸ್ಟೇಷನ್ ಕಣೋ? ಏಯ್, ಎಲ್ಲಿಂದ ಹೇಳ್ಕೊಂಡ್ ಬಂದ ಇವನ್ನ? ಸರ್, ನಮ್ಮವ್ರೇನಾರು ಹತ್ ನಿಮಿಷ ಲೇಟ್ ಆಗೋಗಿದ್ರೆ ಇವ್ರು ಮರ್ಡರ್ ಆಗ್ಬಿಟ್ಟಿರೋದು ಸರ್. ಅದ್ ಯಾವ್ದೋ ಸಿನಿಮಾ ನೋಡ್ಕೊಂಡ್ ಬಂದು ಹೋಗೋ ಬರೋ ಹುಡುಗಿರ್ಗೆಲ್ಲ ಪ್ರೀತ್ಸೆ ಪ್ರೀತ್ಸೆ ಅಂತ ಬಹಳ ತೊಂದ್ರೆ ಕೊಡ್ತಿದ್ರು ಸರ್. ಅಲ್ಲಿರೋ ಜನಗಳೆಲ್ಲ ಇವ್ರಿಗೆ ಅಕ್ಕಾಯ್ಕಿ ಚಿಕ್ಸಿದ್ರು. ಹೇಳ್ಕೊಂಡ್ ಬಂದಿದ್ದೀನಿ ಸರ್. ಸರ್ ಸರ್, ಏನೋ ಜಿದ್ದೆ ನಿಮ್ ಗೋಳು? ಯಾಕೋ ಇಂಥ ಚಿಲ್ಲರೆ ಕೆಲ್ಸ ಕೇಳ್ಬಿಟ್ಟ ನೀನು? ನಾನ್ ಕೇಳಿದ ಪ್ರಶ್ನೆ ಉತ್ತರನೇ ಕೊಡ್ತಿಲ್ಲ ನೀನು? ಯಾವ ಪ್ರಶ್ನೆನೋ? ಹೆಂಗ್ ನಡೀತದೆ ಸ್ಟೇಷನ್? ಸಾಂಬ್ಲ ಗಿಮ್ಳ? ಓ, ಯಾಕೋ ಹಿಂಗ್ ತಲೆ ತಿಂತೀಯ? ಅದೇನ್ ವಿಷಯ ಹೇಳ? ಲವ್ ಮಾಡತ್ತಪ್ಪ ಪ್ಯಾರ್ ಕೇ ತೊಡರ ಕ್ಯಾ ಇಲ್ಲ ಮಾಡ್ತೀನಿ ಅಂತ ಓಪನ್ ಆಗಿ ಹೇಳಿದಕ್ಕೆ ನಾಯಿ ಹೊಡೆದಂಗ ಹೊಡೆಯೋದು? ಏನೋ ಎಸ್ಕೇಪ್ ಆಗಿದ್ದಕ್ಕೆ ಬಚಾವೋ, ಇಲ್ಲ ಅಂದ್ರೆ ಸ್ಕ್ರಾಪ್ ಆಗೋಗ್ಬಿಡ್ತಾ ಇದ್ದೆ. ಅಟ್ರಲ್ಲಿ ಪೊಲೀಸರು ಬಂದು ಎತ್ತಾಕೊಂಬಿಟ್ರು, ಇದ್ ನ್ಯಾಯನಾ? ಯಾರನ್ನ ಲವ್ ಮಾಡಕ್ ಹೋಗಿದ್ಯಾ? ಹುಡುಗಿರ್ನ ನೀನ್ ಏನೇನೋ ಗೆಸ್ ಮಾಡ್ಬೇಡ. ಲವ್ ಮಾಡಕ್ಕೆ ಯಾರಾದ್ರೇನೋ ಲವ್ ಮಾಡೋದು ತಪ್ಪ ಈ ದೇಶದಲ್ಲಿ. ಲವ್ ಮಾಡಬಾರ್ದು ಹುಡುಗಿರ್ನ ಅಂತ ಯಾವ ಐಪಿಸಿ ಸೆಕ್ಷನ್ ಅಲ್ಲಿ ಹೇಳೈತೆ? ನನಗೆ ಲವ್ ಮಾಡ್ಬೇಕು ಅನ್ನಿಸ್ತು, ಓಪನ್ ಆಗಿ ಕೇಳ್ದೆ. ಬೇರೆಯವರು ಯಾವ್ದಾವ್ದು ಉದ್ದೇಶ ಕೊಟ್ಟು ಲವ್ ಮಾಡ್ತಾರೆ, ನಾನು ಹಂಗಲ್ಲ. ಅಯ್ಯೋ, ಬರೀ ಲವ್, ಓನ್ಲಿ ಲವ್, ಪವಿತ್ರವಾದ ಪ್ರೇಮ. ಈ ಫಿಗರ್ಗಳು ಇದು ಯಾವ್ದು ಗೊತ್ತಾಗೋದಿಲ್ಲ. ಬ್ರಿಗೇಡ್ ರೋಡ್ ಜೋಗಳ ತರ ಡ್ರೆಸ್ ಮಾಡ್ಕೊಂಡು ಎಸಿ ಕಾರಲ್ಲಿ ನಂದಿಲ್ಸ್ ಕೆತ್ತಕೊಂಡು ಹೋಗಿ ಒದ್ದಾಡಿ ಉರುಳಾಬಿಟ್ರೆ ಅದನ್ನೇ ಲವ್ ಅನ್ಕೊಂಡ್ಬಿಟ್ಟವ್ರೆ. ಆದ್ರೆ ನಾನು ಹಂಗಲ್ಲ, ಡೈರೆಕ್ಟ್ ಅಪ್ರೋಚ್. ಲವ್ ಅಂದ್ರೆ ಲವ್, ಬೇರೆ ಯಾವ ಉದ್ದೇಶನೂ ಇರಲ್ಲ. ಲವ್ ಮಾಡೋದು ತಪ್ಪ? ಅಯ್ಯೋ, ಲವ್ ನಿನ್ಗೆ ಹೆಂಗೋ ಹೇಳೋದು, ನೀನ್ ಹೇಳೋದು ಯಾವುದು ತಪ್ಪಿಲ್ಲ, ಎಲ್ಲ ಕರೆಕ್ಟೇ. ಲವ್ ಮಾಡಕ್ಕೂ ಒಂದ್ ರೀತಿ ನೀತಿ ಇದೆ ಕಣೋ. ಅದಕ್ಕೆ ಗುರುತು ಪರಿಚಯ ಸಂಬಂಧ ಎಲ್ಲ ಇರ್ಬೇಕು. ಅದ್ ಬಿಟ್ಬಿಟ್ಟು ಯಾರೋ ರೋಡ್ ನಲ್ಲಿ ಹೋಗೋರ್ನ ಲವ್ ಮಾಡ್ತೀನಿ ಅಂತ ಕೇಳಿದ್ರೆ ಯಾರೇ ಕೇಳ್ತಾರೆ ಹೇಳಯ್ಯ? ಗುರುತು ಪರಿಚಯ ಸಂಬಂಧ ನನ್ ಬರ್ಲಾ? ಬರ್ಬೇಡ, ಮತ್ ಬರ್ಲೇಬೇಡ ಸರ್. ನಾ ಹೋಗ್ಬೋದಾ ಸರ್? ಅಪ್ಪ, ನೀವು ಹೋಗಿ, ಮತ್ ಕನಸಲ್ಲೂ ಕಾಣಿಸ್ಕೋಬೇಡಿ. ಎಸ್ ಥ್ಯಾಂಕ್ ಯು ಸರ್. ದೊಡ್ಡ ಮನುಷ್ಯ ಕಣಮ್ಮ, ನಮ್ಗೆಲ್ಲ ರಾಂಗ್ ಐಡಿಯಾ ಕೊಟ್ಟು ಹುಡುಗಿರ ಹತ್ರ ಒದೆ ತಿಂದ್ರೆ ಬೇಜಾರ್ ಮಜಾ ಬರುತ್ತೆ ಅಂದ. ಒಬ್ಳು ಹುಡುಗಿನಾದ್ರೂ ಅವ್ನು ಹೇಳ್ದಂಗ್ ಮಾಡ್ಲಾ, ರೋಡ್ ಅಲ್ಲಿ ಹಾಕೊಂತೀನೋರ್ಲ ಬಂದ್ ಚೆನ್ನಾಗ್ ಚಚ್ಬಿಟ್ರು. ಎಸ್ ಐ ಪರಿಚಯ ಇದಕ್ಕೇನೋ ನಾವಿಲ್ಲಿ ಬಚಾವಾದ್ವಿ. ಅಕಸ್ಮಾತ್ ಬೇರೆ ಸ್ಟೇಷನ್ ಅವ್ರ ಏನಾದ್ರು ಎತ್ತಾಕೊಂಡು ಹೋಗಿದ್ರೆ ನಮ್ಗೆ ಏರೋಪ್ಲೇನ್, ರಾಕೆಟ್, ಹೆಲಿಕಾಪ್ಟರ್ ಅಂತ ಚೆನ್ನಾಗ್ ರುಬ್ಬಿಟ್ಟಿರೋರು ಕಣಮ್ಮ, ಅಲ್ವೇನೋ? ಅದ್ ಸರಿನೋ? ಆ ನನ್ ಮಗ ನಮ್ಮನ್ನೆಲ್ಲ ಬಿಟ್ಟು ಎಲ್ಗೋದ? ಸಂಧ್ಯಾ 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 ಸಂಧ್ಯಾ. ಏನು, ಯಾಕೆ ಹಾಕೋತಿದ್ಯಾ? ಐ ಲವ್ ಯು. ವಾಟ್? ಐ ಲವ್ ಯು ಅಂದೆ. ನಿನ್ನ ಓಪನ್ ಲವ್ ಮಾಡ್ತೀಯಾ? ಈ ವಿಷಯನ ಹಾಗ ಹೇಳೋದು? ನಾನು ಹಂಗೆ ಕೇಳೋದು, ಇಷ್ಟ ಇದ್ರೆ ಲವ್ ಮಾಡೋ, ಇಲ್ಲಾಂದ್ರೆ ಬಿಟ್ಟಾಕೋ. ಅಯ್ಯ ಲವ್ ಯುವ ಜಿತಿ, ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೀನು ನನ್ನನ್ನು ಹುಡ್ಕೊಂಡ್ ಬಂದು ಐ ಲವ್ ಯು ಅಂತ ಹೇಳ್ತೀಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ರಿಯಲಿ ಐ ಆಮ್ ವೆರಿ ಲಕ್ಕಿ. ಐ ಟು ಲವ್ ಯು, ಐ ಲವ್ ಯು ಸೋ ಮಚ್. ಯಾಕೆ ಹೋಗ್ತಿದ್ಯಾ? ನಾನು ಹೇಳಿದ ಐ ಲವ್ ಯು ಅಂತ ತಪ್ಪಿಗೋ ಅಂತಲ್ಲ. ಅಯ್ಯೋ, ತಪ್ಪಿರೋದಿಲ್ಲ ಟಚ್ ಮಾಡ್ಬೇಡ. ನೋ 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 ನೋ, ಓನ್ಲಿ ಲವ್, ನೋ ಟಚಿಂಗ್, ಪ್ಯೂರ್ ಲವ್. ನನ್ನಂತ ಲವರು ಈ ಜಗತ್ನಲ್ಲೇ ಇಲ್ಲ. ನಾನ್ ಎಷ್ಟೇ ಜನ್ಮ ಎತ್ತಿದ್ರು ನಿನ್ನ ಪ್ರೀತಿಸ್ತಾನೇ ಇರ್ತೀನಿ. ಈ ಕೆಟ್ಟ ಪ್ರಪಂಚದಲ್ಲಿ ನಿನ್ನ ನಾನ್ ಪ್ರೀತಿ ಮಾಡದಷ್ಟು ಬೇರೆ ಯಾರು ಪ್ರೀತಿ ಮಾಡಲ್ಲ. ಎಲ್ಲ ನಾನೇ 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 ನಾನೇ. ಯಾರೇ ಕೂಗಾಡಲಿ, ಊರೇ ಓರಾಡಲಿ, ನನ್ನ ಡ್ರೆಸ್ಸಿಗೆ ಯಾರು ಸಾಡಿ? ಜಿತೇಂದ್ರ ಅಲ್ಲ ನಾನು, ನಾನೇ ನಾನು ನಾನೇ, ನನ್ನ ಮುಂದೆ ಯಾರು ಇಲ್ಲ, ನಾನು ನಾನೇ. ಏನಿದು ಅವತಾರ ನಿಂದು? ಪುರಾಯಿಸ್ತಾನೆ ಏನ್ ಮಿಂಟ್ಲ ನಾನು? ಏಯ್ ರೈಟ್ ಹೇಳು. ನಾನು ನಾನೇ ಕಂಪ್ಲೀಟ್ ಮಿಂಟ್ಲ ಬಿಡ್ತಾನೆ ಅಂತ ಕಾಣಿಸುತ್ತೆ ಕಣಮ್ಮ. ಅಯ್ಯೋ, ಇವ್ನ್ ನಂಬಕ್ಕಾಗಲ್ಲ, ಬೇಕಾದ್ರೆ ನಮ್ಮನ್ನ ಡಬಲ್ ಮಿಂಟ್ಲ್ ಮಾಡ್ಬಿಡ್ತಾನೆ. ಯಾ ಗುರು ಹಿಂಗ್ ಆಡ್ತಾ ಇದ್ಯಾ? ಖುಷಿ ಆಯ್ತು, ಓಪನ್ ಆಗಿ ಕುಣಿತಾ ಇದೀನಿ. ಏನೀಗ ಏನ್ ಗುರು ಅಂತ ಖುಷಿ? ನನ್ ಲವ್ ಸೀನ್ ಕ್ಲಿಕ್ ಆಯ್ತು, ವಾಟ್ ಇಸ್ ನೆಕ್ಸ್ಟ್? ನೆಕ್ಸ್ಟ್ ಇನ್ನೇನಿದೆ ಗುರು? ದುಡ್ಡುಗೋಸ್ಕರ ರಿಚ್ ಆಗಿರೋ ಬ್ಯೂಟಿಫುಲ್ ಹುಡಿನ ಮದುವೆ ಮಾಡ್ಕೋಬೇಕು. ವೆರಿ ಗುಡ್. ಅಪರೂಪಕ್ಕೆ ಒಂದೊಂದ್ಸರಿ ನಿನ್ ತಲೆ ವರ್ಕ್ ಆಗತ್ತೆ. ಯಾವ್ದಾದ್ರು ಬ್ಯೂಟಿಫುಲ್ ಆಗಿರೋ ಹುಡುಗಿ ಇದ್ರೆ ಹೇಳು. ಗುರುವೆ, ಸಿನಿಮಾದವ್ರನ್ನೇ ಹುಡುಕ್ಬೇಕು, ದುಡ್ಡಿರುತ್ತೆ ಜೊತೆಗೆ ಬ್ಯೂಟಿನೂ ಇರುತ್ತೆ ಗೊತ್ತಾ? ಯಾವ್ದಾದ್ರು ಒಂದ್ ನಾಲ್ಕು ಹೆಸರು ಹೇಳು. ಡಬ್ಬ ನನ್ ಮಗನೇ, ವಯಸ್ಸಾಗಿರೋ ಹೆಸರು ಹೇಳ್ತೀಯ, ಬೇರೆ ಹೆಸರು ಉಳಿಯಲ್ವ? ಅವರಿಗೆ ಇವನ್ನೇನ್ ಗುರುವೆ ಕೇಳ್ತೀಯಾ? ನನ್ ಕೇಳು ಹೇಳ್ತೀನಿ, ದುಡ್ಡು ಬ್ಯೂಟಿ ಎರಡು ಇರೋರು ಬೇಕು ಅಂದ್ರೆ ಹಿಂದಿ ಸಿನಿಮಾ ಹೀರೋಯಿನ್ನೇ ಮದುವೆ ಆಗ್ಬೇಕು. ಐಶ್ವರ್ಯರೇನ್ ಮದ್ವೆ ಆಗ್ಬಿಟ್ರೆ ಸೂಪರ್ ಆಗಿರುತ್ತೆ ಗುರು. ಏನ್ ಐಡಿಯಾ ಕೊಟ್ಟ, ಖುಷಿ ಆಗುತ್ತೆ, ಕಚ್ಬಿಡ್ತೀನಿ ಗುರು.
ಐಶ್ವರ್ಯ ರೈ ಎಲ್ಲಿರೋದು? ಕಬ್ಬನ್ಪೇಟೆ ನಾಲ್ಕನೇ ಗಲ್ಲಿಲಿ. ಡಬ್ಬಾ ನನ್ ಮಗನೇ, ಅವಳು ನ್ಯಾಷನಲ್ ಫಿಗರ್, ಬಾಂಬೆಲ್ ಇರೋದು. ಅವಳ ಅಡ್ರೆಸ್ ಹುಡುಕ್ರೋ ಮೊದ್ಲು. ಅದಕ್ಕೆ ಯಾಕೆ ಗುರು ಯೋಚನೆ ಮಾಡ್ತೀಯಾ? ಡ್ಯಾಂಡ್ ಗಾಂಧಿನಗರಲ್ಲಿ ಅಲ್ದಾಡಿ ಅವಳ ಅಡ್ರೆಸ್ ತಂದಿದ್ದೀನಿ ತಗೋ. ಸೂಪರ್, ಫಾಲೋ ಮಿ. ನಾನೇ 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 ನಾನೇ. ಜಿತು, ಏ ಜಿತು, ಜಿತು. ಸಂಧ್ಯಾ, ಜಿತು ಎಲ್ಲಿ? ಬಾರೆ ಇಲ್ಲಿ. ಅಯ್ಯೋ ಜಿತು ಎಲ್ಲಿತ್ತೆ? ಏನಮ್ಮ ಇವತ್ತು ಇಷ್ಟೊಂದು ಖುಷಿಯಾಗಿದೀಯಾ? ಏನ್ ಸಮಾಚಾರ? ಜಿತು ಎಲ್ಲಿ? ಅವನೆಲ್ಲಿರ್ತಾನೆ? ನಿನ್ನೆ ಬೆಳಗ್ಗೆ ಹೋದವನು ಇವತ್ತಿಷ್ಟೊತ್ತಾದ್ರೂ ಬಂದಿಲ್ಲ. ಏನು, ರಾತ್ರಿಯಿಂದ ಮನೆಗ್ ಬಂದಿಲ್ವಾ? ಅವನ್ ಎಲ್ಲಿಗೆ ಹೋಗ್ತಾನೆ, ಎಲ್ಲಿಗೆ ಬರ್ತಾನೆ ಅಂತ ನೀವು ಕೇಳೋದೇ ಇಲ್ವಾ? ಆಯ್ತಮ್ಮ, ಅವನ್ನ ಕೇಳಿ ನಿನಗೆ ಹೇಳ್ತೀನಿ. ನಿಮಗೆ ಸರಿಯಾಗಿ ಮಗನ ಬೆಳೆಸೋಕೆ ಬರಲ್ಲ. ವಯಸ್ಸಿನ ಹುಡುಗನ ಹೀಗೆ ಅಲಿಯೋಕ್ ಬಿಟ್ರೆ ನಾಳೆ ಯಾವಳಾದ್ರೂ ಅವನನ್ನ ಹಾರಿಸ್ಕೊಂಡು ಹೋದ್ರೆ ಏನ್ ಗತಿ? ಹಾರಿಸ್ಕೊಂಡು ಹೋಗ್ಲಿ ಬಿಡು, ಆಗ್ಲಾದ್ರೂ ಈ ಮನೆಗೊಬ್ಳು ಸೊಸೆ ಬರ್ತಾಳೆ. ಹಾಗಾದ್ರೆ ನನ್ ಗತಿ? ಆ ದೇವ್ರೇ ಗತಿ. ಅಷ್ಟೇ ಅಂತೀರಾ? ಏನ್ ಮಾಡ್ಲಮ್ಮ, ನಿನ್ನೇ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ನನಗಂತೂ ತುಂಬಾ ಇಷ್ಟ. ಆದ್ರೆ ಅವನು ನನ್ ಮಾತೆ ಕೇಳಲ್ವಲ್ಲಮ್ಮ. ಆ ಕಾಲ ಈಗ ಬಂದಾಯ್ತು. ನಿನ್ನೆ ಜೀತನೆ ನಮ್ಮ ಮನೆಗ್ ಬಂದು ಐ ಲವ್ ಯು ಅಂತ ಹೇಳ್ದ. ನಿಜವಾಗ್ಲು? ನಿಮ್ ಮನೆಗೂ? ನನಗಂತೂ ನಂಬಕ್ ಆಗ್ತಿಲ್ಲಮ್ಮ. ಮದುವೆ ಮಾಡ್ಕೊಳೋ ಅಂದ್ರೆ ಅವಳ್ ನೋಡಿದ್ರೆ ದಂತದ ಗೊಂಬೆ ತರ ಇದ್ದಾಳೆ, ನಾನ್ ನೋಡಿದ್ರೆ ಹಂದಿ ತರ ಇದ್ದೀನಿ, ನನಗೂ ಅವಳಿಗೂ ಜೋಡಿನೇ ಸರಿ ಹೋಗಲ್ಲ ಅಂತಿದ್ದವನು ಅದ್ ಹಾಗಮ್ಮ? ಈಗ ಬಂದು ಐ ಲವ್ ಯು ಅಂತಾನೆ? ಅದ ನನ್ನೇ ಕೇಳ್ತೀರಾ? ನಿಮ್ ಮಗನ್ನೇ ಕೇಳಿ. ನಿಜ ಹೇಳ್ತಿದ್ಯೇನೆ? ಅಬ್ಬ, ಆ ದೇವ್ರು ಕೊನೆಗೂ ಕಣ್ತೆರೆದ. ನನ್ ಮಗ ಏನೇ ತಪ್ಪ ಕೆಲಸ ಮಾಡ್ಲಿ, ಇದೊಂದು ವಿಷಯದಲ್ಲಿ ಕರೆಕ್ಟ್ ಆಗಿ ನಡ್ಕೊಂಡಿದ್ದಾನೆ. ನೀವು ಖುಷಿ ಪಟ್ಟಿದ್ ಸಾಕು, ಬೇಗ ಮದ್ವೆ ಮಾಡಿ ಹನಿಮೂನ್ ಹೋಗ್ಬೇಕು. ಏನೇ ಇಷ್ಟೊಂದ್ ಫಾಸ್ಟ್ ಆಗಿದೀಯಾ? ಮನಸ್ಸಿಗೆ ಏನ್ ಅನ್ಸಿದ್ಯೋ ಹಾಗೆ ಹೇಳಿದೀನಿ. ನಾನ್ ತುಂಬಾ ಓಪನ್, ಫಿಲ್ಟ್ರೇ ಇಲ್ಲ. ಬರ್ಲಾ, ಬಾಯ್. ಇವಳಿಗೂ ಅವನ್ ಗಾಳಿ ಬೀಸಿದೆ ಅನ್ಸುತ್ತೆ. ಜರ್ನಿ ಟೈರ್ಡ್ ಆಗೋಯ್ತು. ಐಶ್ವರ್ಯ, ಐಶ್ವರ್ಯ, ಐಶ್ವರ್ಯ. ಗುರು, ಇದೇನ್ ಮನೆನಾ? ಕಳ್ಳಂ ಕೊಟ್ರು ಎರಡ್ ಕೊಟ್ರು ರೂಪಾಯಿ ಸಿಗಲ್ವಾ? ಗುರು, ಇನ್ಮೇಲೆ ನಾವ್ ನಿನ್ ನೋಡ್ಬೇಕು ಅಂದ್ರೆ ಈ ಮನೆಗೆ ಬರ್ಬೇಕಲ್ವಾ ಗುರು? ಯಾಕೆ? ಯಾಕೆಂದ್ರೆ ನೀನ್ ಈ ಮನೆ ಅಳಿ ಆಯ್ತಲ್ವಾ? ಕಚ್ಚಡ ನನ್ ಮಗನ, ತೊಟ್ಟಿನ ಮಗನ, ಬೇವರ್ಸ್ ಮಗನ, ಲೋಫರ್ ನನ್ ಮಗನ, ನೀನು ಏನೋ ಕನ್ಸ್ ಕಾಣ್ಬೇಡ. ನೀನು ಗುರುಗಳೇ, ನಾವೀಗ ಒಳಗ್ ನುಗ್ಗೋದ ಅಥವಾ ಇಲ್ಲೇ ನಿಂತ್ಕೊಳ್ಳೋದ? ಐಶ್ವರ್ಯ, ಐಶ್ವರ್ಯ. ಏ ಬೇಕುಪ್ ನೋ ಕ್ಯೂಚಿದಾರೆ. ಹೇಹೋ ಗುರು, ಯಾವ್ದೋ ಬಿಳ್ಳಾಕ್ಸ್ ಹಾಕಿದ್ದಾರೆ ಅನ್ಸುತ್ತೆ. ಐಶ್ವರ್ಯ. ಏ ಜುತ್ತೆಕ್ಕೆ ಬಚ್ಚೆ, ಕ್ಯೂಚಿಲಾತೆ ಹೋ. ಗುರು, ಬುಲ್ಡಾಗ್ ಬಂತು ಗುರು. ಯಾಕೆ ನಾಯಿ ತರ ಬೊಗಳ್ತಾ ಇದ್ಯಾ? ಐಶ್ವರ್ಯನ್ ಕರಿ. ಕ್ಯಾ ಕ್ಯಾ ಬೋಲ್ ರಹಾ? ಕನ್ನಡ ಪ್ರಾಬ್ಲಮ್. ಐಶ್ವರ್ಯ, ಐ ಐ. ಕ್ಯಾ ಕ್ಯಾ ಬೋಲ್ತೆ ಹೋ? ಐಶ್ವರ್ಯ, ಐಶ್ವರ್ಯ. ಕ್ಯಾ ಹಮಾರ ಮೇಮ್ ಸಾಪ್ ನಾಮ್ ಸೇ ಪುಕಾರ್ತೆ ಹೋ? ಮ್ಯಾಡಮ್ ಕಹೋ ಮ್ಯಾಡಮ್. ಏನ್ ಬೊಗಳ್ತಾನ ಗುರುವೆ? ಹೆಸರಿಟ್ ಕರಿಬಾರ್ದಂತೆ ಮೇಡಮ್ ಅನ್ಬೇಕಂತೆ. ಕಚಡ ನನ್ ಮಗನ, ತೊಟ್ಟಿ ನನ್ ಮಗನ, ಬೇವರ್ತಿ ನನ್ ಮಗನ. ಕ್ಯಾ ಬೋಲ್? ಆಪ್ಕೋ ಹುಜೂರ್ ಬೋಲ್ ರಹಾ ಹೈ. ಅಚ್ಚಾ, ಬೋಲೋ ಬೋಲೋ. ಕಚಡ ನನ್ ಮಗನ, ತೊಟ್ಟಿನ ಮಗನ, ಬೇವರ್ಸಿನ ಮಗನೆ, ನಾನು ಮೇಡಮ್ ಐಶ್ವರ್ಯ ಅಂತ ಕರಿಬೇಕೇನೋ? ಬಾಗಿಲು ತೆಗಿಯೋ. ಮೇಡಮ್ ಗರ್ಮೆ ನಹಿ ತುಮ್ ಜಾವ್. ಈ ನನ್ನ ಮಗನ ಕನ್ನಡ ಬರಲ್ಲ, ನಂಗೆ ಹಿಂದಿ ಬರಲ್ಲ. ಭಾಷೆ ಆಫ್ ಇಂಡಿಯಾ. ಗುರು, ನಂಗೂ ಒಂಚೂರು ಬಾರಿ ಹಿಂದಿ ಬರುತ್ತೆ. ಆ ನನ್ ಮಗನ ಹತ್ರ ಹೆಂಗ್ ಮಾತಾಡ್ತೀನಿ ನೋಡು. ದೇಖು ಭಾಯ್, ಏ ಹೈ ನಾ, ಕನ್ನಡ ಫಿಲಂ ಇಂಡಸ್ಟ್ರಿ ಕಾ ಬಡಾ ಪ್ರೊಡ್ಯೂಸರ್ ಹೈ. ಕನ್ನಡ ಮೇ ಅಮಿತಾಬ್ ಬಚ್ಚನ್ ಕೆ ಸಾಥ್ ತುಮಹಾರ ಐಶ್ವರ್ಯ ರೈ ಕು ಡಾಲ್ ಕೋ ಬಡಾ ಫಿಲಂ ಬನಾ ರಹಾ ಹೈ. ತುಮಕೋ ಗೇಟ್ ಖೋಲ್ನಾ ಹೈ, ಹಮಕೋ ಅಂದರ್ ಜಾನಾ ಹೈ. ಏ, ಹಮಕೋ ಉಲ್ಲೂ ಕಾ ಪಟ್ಟಾ ಸಮಜ್ತಾ ಹೈ ಕ್ಯಾ? ಹಮ್ ದುನಿಯಾ ದೇಖ್ ಲಿಯಾ ಹೈ, ಚಲ್ ಚಲ್ ಪೋಟ್. ಏನಂತ ಒಂದು ಗುರು, ಬೇಜಾನ್ ಆವಾಜ್ ಹಾಕ್ತಾವ್ ಗುರು. ಅವ್ನ್ ಹೇಳ್ಬಿಡು, ಬ್ಯಾಕ್ ಕುರುಪಾಕ್ಬಿಟ್ಟು ಕೈ ಕಾಲ್ ಕತ್ತರಿಸ್ಬಿಟ್ಟು ಪೋಸ್ಟ್ ಮಾರ್ಟಮ್ ಕಳಿಸ್ಬಿಡ್ತೀನಿ ಅಂತ. ಗುರು, ತಾಳ್ಮೆಯಿಂದ ಇರು ಗುರು. ಭಯ್ಯ, ಸರ ಗೇಟ್ ಕೋಲೋನ. ಮೇರಾ ಕಾನೋ ಕೆ ಊಪರ್ ಪೂಲ್ ಲಗಾನಾ ಚಾಹತೆ ಹೋ ತುಮ್? ಬೇಕೂಫ್, ಚಲ್ ಚಲ್. ಓ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಕನ್ನಡ ಕಾನೋ, ಆಂಧ್ರಲ್ಲಿ ಅಮೀರ್ ಖಾನೋ, ಬಾಗಲ್ತಿಗೆ ಯಾರೋ ಮುದ್ಕ. ಏ ವಾಚ್ಮ್ಯಾನ್, ಇನ್ ಲೋಕ್ ಕೌನ್ ಹೈ, ಕ್ಯಾ ಚಾಹತಾ ಹೈ? ಏ ಪಾಗಲ್ ಲೋಗ್ ಹೈ ಸಾಬ್, ಮೇಡಮ್ ಕಾ ಇಂತಜಾರ್ ಕರ್ ರಹಾ ಹೈ. ಕಚಡ ನನ್ ಮಗನೇ, ವರ್ಷನ್ ಮಗನೇ, ಐಶ್ವರ್ಯ ಎಲ್ಲವಳೋ? ಕ್ಯಾ ಪೂಚನ ಹೈ? ಐಶ್ವರ್ಯ ಅಂಬೇದಿ ಚಿ ಶಾದಿ 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 ಐಶ್ವರ್ಯ ಸರ್. ಐಶ್ವರ್ಯ ಕೆ ಸಾಥ್ ಶಾದಿ ಕರ್ನಾ ಚಾಹತೆ ಹೋ? ತುಮ್ ಸಚ್ ಕಹ ರಹೆ ಹೋ, ಇನ್ ಲೋಗ್ ಪಾಗಲ್ ಹೈ. ಇಸ್ಕೋ ಕೈಸ ಸಮಝಾನಾ ಮುಜೆ ಮಾಲೂಮ್ ಹೈ, ಮೇ ಸಮಝಾಉಂಗಾ. ದೇಖೋ, ಐಶ್ವರ್ಯ ರಾಯ್ ಅಬ್ ಟೈಟ್ ಶೆಡ್ಯೂಲ್ ಮೇ ಹೈ,
प्रोड्यूसर संतोष कुमार गुलवाड़ी है ना उसका साथ दो महीने के लिए, अमिताभ बच्चन के साथ दो महीने, और केसी बकड़े है ना बकड़िया उसका साथ भी दो महीने। अब डेट कहाँ है? और एक डेट बचता है तो वो है, आप ऐसे कीजिए अगस्त 26 को इधर आ जाइए, शादी कर लीजिए, आपका काम हो जाएगा। ऐसे कीजिए। अच्छा अच्छा जाके आए, बाय। कचड़ा मगा तोटी मगा बेवर्स मगा इष्टा मताड़ा नन एरडे पद अर्थ आगो मिखला खाली डब्दे कल्ला लोडोड अल्लाड़ता ऐन अवन ಗುರು ಅವಳು ತುಂಬಾ ಬಿಜಿ ಅಂತೆ, ಆಗಸ್ಟ್ 26ಕ್ಕೆ ಒಂದ್ ದಿವಸ ಫ್ರೀ ಇದ್ದಾಳಂತೆ, ಅವತ್ ಬಂದ್ ಮದ್ವೆ ಆಗೋಂದ ಉಸ್ಕೋ ಖತಮ್ ಕರೋ ದಾದಾ ಅಪನ್ ಕೋ ಬೋಲ್ ದಿಯಾ ನಾ ಛೋಡೋ ಕಾಮ್ ಹೋ ಗಯಾ ದೇಖೋ ವೋ ಬಹುತ್ ಚಾಲಾಕ್ ಹೈ ಅರೆ ಅಪನ್ ಕೋ ಕ್ಯಾ ಸಮಜ್ತಾ ಹೈ ತುಮೇ ಹಾ ಅಗರ್ ಮೇ ಹಾತ್ ಉಠಾಯೆ ತೋ ಉಸ್ಕಾ ಹಾತ್ ಪಾಯೆ ಸಭಿ ಕಟ್ ಹೋ ಜಾತಾ ಹೈ ವೋ ದಾವುದ್ ಹೈ ನಾ ವೋ ಮೇರಾ ಚೇಲಾ ಹೈ ಔರ್ ಏ ಛೋಟಾ ರಾಜನ್ ಹೈ ನಾ ಮೇರಾ ಸಾಮ್ನೆ ವೋ ಛೋಟಾ ಬಚ್ಚಾ ಹೈ ಅಬ್ಕಾ ಬಾತ್ ಅಲಗ್ ಹೈ ವೋ ಬಾತ್ ಛೋಡ್ ದೋ ದಾದಾ ಪಹಲೆ ಇಸ್ಕೋ ಖತಮ್ ಕರೋ ಕಿಯರ್ मैं हाथ काटूंगा, मैं पैर काटूंगा, मैं भी पैर काटूंगा, मैं गर्दन काटूंगा, अंगले काटूंगा, उसे जिंदा नहीं छोड़ूंगा, मैं गर्दन काटूंगा, मैं गुरु ಒಬ್ಬ ತಲೆ ಕತ್ತರಿಸ್ತೀನಿ ಇನ್ನೊಬ್ಬ ಕಾಲು ಕತ್ತರಿಸ್ತೀನಿ ಅಂತಾರಲ್ಲ ಗುರುವೆ, ಈ ಬಾಂಬೆ ತುಂಬಾ ಬರೀ ಕತ್ತರಿಸೋರ ಇದ್ದಾರೆ ಅನ್ಸುತ್ತೆ, ಮೋಸ್ಕೆ ಕುರಿದಿರ್ಬೇಕು। ಏಯ್ ಯಾ ಮಂಗ್ತಾ ಹೈ ಒನ್ ಫುಲ್ ಬಾಟಲ್ ಎಂಸಿಬಿ ಪ್ಲೀಸ। ಏಯ್ ಬಿಡ್ಡೋ एमसीबी पीसीबी कुछ भी नहीं मिलता, खाली देसी दारू है देसी दारू, वो भी संतरा है संतरा, मांगता है क्या? संतरा अंदर ಏನು गुरु? मोस्टली सारा ಇರಬೇಕು ದಿಂಬು ಬಾಯಿಲಿ ಡಬ್ಬಾ ನನ್ನ ಮಗನೇ, ಬಾಂಬೆ ನಲ್ಲಿ ಎಂತೆಂತ ಎಣ್ಣೆ ಅಂಗಡಿ ಇರಬೇಕಾದ್ರೆ ಈ ಟಪಾಸ್ ಜಾಗ ಕರ್ಕೊಂಡು ಬಂದಿದ್ಯಾ? ಏಯ್ ಜಲ್ದಿ ಬಾ। अच्छा अच्छा चार बॉटल संतरा दे दो। कितना? चार बॉटल? ए छोटो पहले एक बॉटल पी लो, ये गाय का दूध नहीं है दारू है दारू। ए, हाथ काटूंगा। अरे चिल्लाना नहीं, दूसरा कस्टमर है। ए, मेरे डुब्बे दादा को आवाज देता तू काटूंगा। ए, क्या काटेगा तू? तुम दोनों को मैं काट दूंगा, तू बैगन काटो। गुरु संतरा दे दो संतरा। ए, देता हूँ दबर करो। ಏನ್ ದೇಶ ಗುರು ಇದು? ನನ್ನ ಮಕ್ಕಳು ಲಾಂಗ್ ಇಟ್ಕೊಂಡೆ ವ್ಯಾಪಾರ ಮಾಡ್ತಾರೆ। ಏಯ್ ತಪಾಸ್ ತನ್ನ ಮಕ್ಕಳ, ನಾವು ಬಂದಿರೋ ವಿಚಾರನೆ ಮರ್ತುಬಿಟ್ಟಲ್ರು, ಆ ವಿಷಯ ಅಲ್ಲೇ ಸೆಟ್ಲ್ ಆಯ್ತಲ್ಲ ಗುರು, ಆಗಸ್ಟ್ 26ನೇ ತಾರೀಕುವರೆಗೂ ಕಾಯ್ಬೇಕಲ್ವಾ? ಅಲ್ಲಿವರೆಗೂ ಕಾಯಕ್ಕಾಗಲ್ಲ, ಬೇರೆ ಯಾರನ್ನಾದ್ರೂ ಹುಡುಕ್ರೋ। ಗುರು ಒಂದು ಐಡಿಯಾ, ಬಿಲ್ ಕ್ಲಿಂಟನ್ ಮಗಳನ್ನ ಮದುವೆ ಆದ್ರೆ ಹೆಂಗೆ? ಡಬ್ಬಾ ನನ್ನ ಮಗನೇ, ಲೋಕಲ್ ಫಿಗರ್ನ ಹಿಡಿಯಕ್ಕಾಗಲ್ಲ, ಇನ್ನು ಇಂಟರ್ನ್ಯಾಷನಲ್ ಫಿಗರ್ ಏ ದುಡ್ಡು ಮಾಡಕ್ಕೆ ಮದುವೆನ ಆಗ್ಬೇಕಾ ಗುರು? ಯಾರನ್ನಾದ್ರೂ ಕಿಡ್ನಾಪ್ ಮಾಡಿದ್ರೆ ಹೆಂಗೆ? ಕಿಡ್ನಾಪ್ ಯಾರನ್ನ ಮಾಡೋದು? ಅದೇ ಗುರು, ದಪ್ಪ ಮೀಸೆ ಗುಂಡಪ್ಪನ ಕಿಡ್ನಾಪ್ ಮಾಡ್ಬಿಡಣ, ಸ್ಮಗ್ಲಿಂಗ್ ವಿಷಯದಲ್ಲಿ ಆನನ್ ಮಗ ಬೇಜನ್ ದುಡ್ಡು ಮಾಡ್ಬಿಟ್ಟನೆ ಗುರು। ಡ್ರಾಪ್ ಕಿಡ್ನಾಪ್ ಸರ್ಚ್ ಫಿಗರ್ ಗುರು, ಈ ನಾರ್ತ್ ಇಂಡಿಯಾ ಸಾವಾಸನೆ ಬೇಡ, ನಮ್ ಸೌತ್ ಇಂಡಿಯಾನೇ ಬೆಸ್ಟ್, ಟಾಪ್ ಫಿಲ್ಮ್ ಆಕ್ಟ್ರೆಸ್ ಸೌತ್ ಇಂಡಿಯಾಗೆ ನಂಬರ್ ಒನ್, ರಂಭಾ ಸೂಪರ್ ಫಿಗರ್ ನೋಡಕ್ ರಂಬೆನೆ, ನೀನ್ ಅವಳ ಮದುವೆ ಆಗ್ಬಿಡು, ಬೇಜಾನ್ ದುಡ್ಡು ಸೂಪರ್ ಸಕ್ಸಸ್ ಫುಲ್ ಕಾಸು ರಂಭಾ ಲೈಟ್ಸ್ ಆಫ್ ಡೇ ಲೈಟ್ ಗುರು ಲೈಟ್ ಆಫ್ ಆಗಲ್ಲ ಹಂಗೆ ಹೊಡಿತೀನಿ ಒಳಗಡೆ ಒಂದು ಮೇಲ್ಗಡೆ ಒಂದು ನನ್ನ ಮಕ್ಕಳ ಇನ್ನೊಂದ್ಸರಿ ಬೇರೆ ಭಾಷೆ ಮಾತಾಡಿದ್ರೆ ಕೆಳಗೆ ಎತ್ತ ಹಾಕೊಂಡಿದ್ದೇನೆ ಕಚ್ಚ ಕಚ್ಚ ಅಂತ ತುಳಿದು ಪಾಪ ಸತ್ತೋ ಬಿಡ್ತಾನೆ ಇನ್ನ ಅವನ ತುಳಿದೇ ಇಲ್ಲ ಕಡೋ ಹೌದಲ್ವಾ ನನ್ನನ್ನೇ ತುಳಿತ್ಯಾ ಕಟ್ಟ ಕಿರಣಗಳನ್ನ ಈಚೆ ಬಿಟ್ರೆ ನೀನ ಓಡೋತ್ಯಾ ಅಪ್ಪ ನಾಯಿರಾಜ ಸ್ವಲ್ಪ ನೀನ್ ಸುಮ್ಮನೆ ಇರ್ತೀಯಾ ರಂಬಾ 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 ಏ ಮುಚ್ಚಬಾರಿ ಏಯ್ ನನ್ನ ಮಗನೇ ರೋಪಕ್ಕೆ ಆಚೆ ಸಿಕ್ಕು ಚಿಂದಿ ಮಾಡ್ಬಿಡ್ತೀನಿ ಗುರುವೆ ಇದೇನು ಗುರುವೆ ನಾವು ರಂಬಾ ಅಂತ ಕರೆದ್ರೆ ಮದರ್ ಇಂಡಿಯಾ ಬರ್ತಾ ಇದೆ ಮದರ್ ಇಂಡಿಯಾನೇ ಇಷ್ಟು ಬ್ಯೂಟಿಫುಲ್ ಆಗಿರ್ಬೇಕಾರೆ ಇನ್ ಬ್ಯೂಟಿ ಆಫ್ ಇಂಡಿಯಾ ಇನ್ನೆಷ್ಟು ಚೆನ್ನಾಗಿರ್ಬೇಕು ಗುರು ಆ ಊ ಡಬ್ಬಾ ನನ್ನ ಮಗನೇ ಏನೇನು ಸ್ಕೆಚ್ ಹಾಕ್ತಿದ್ಯಾ ಫಾಲೋ ಮೀ ಯಾರು ಬಿಡ ಡಬ್ಬು ನೆಡಿ ಗುರು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ತಾ ಇದೀನಿ ಅವಳಿಗೂ ನನಗೆ ಮದುವೆ ಈ ಹಂಗೆ ಮದುವೆನಾ
ಅದು ನೀ ತೋನಾ ಯಾಕೆ ನಾನು ಯಾವ್ದಲ್ಲಿ ಕಮ್ಮಿ ಇದ್ದೀನಿ ನೋಡು ಜುಟ್ಟು ಸರಿ ಆರಡಿ ಇದ್ದೀನಿ ವೆಲ್ ಬಿಲ್ಟ್ ಮಸಲ್ಸ್ ನೋಡ ಹೆಂಗಿದೆ ನಿನ್ ಮಗಳು ಯಾವತ್ತಿದ್ರು ಯಾರನ್ನ ಮದುವೆ ಆಗ್ಲೇಬೇಕು ಅದು ಒಬ್ಬ ಗಂಡಸ್ನ ನಾನು ಒಬ್ಬ ಗಂಡಸೇ ನನ್ನನ್ನೇ ಮದುವೆ ಆಗ್ಲಿ ಅಫ್ಕೋರ್ಸ್ ಅವಳು ಬೆಳ್ಳಗವಳೆ ಚೆನ್ನಾಗವಳೆ ನಾನು ಸ್ವಲ್ಪ ಕಪ್ಪಗಿದ್ದೀನಿ ಬ್ಲಾಕ್ ಅಂಡ್ ವೈಟ್ ನಡೀತದೆ ಅಡ್ಜಸ್ಟ್ ಮಾಡ್ಕೊತೀನಿ ಏನಂತೀಯಾ ಚಾಲಾ ಬಾಗುಂದಿ ನೀ ಲಾಜಿಕು ಬೆಳ್ಳಂತೆ ಏಮನ್ಕೊಂಡಾವು ನನ್ನ ಅಂತಸ್ತೇನು ನಿನ್ನ ಅಂತಸ್ತೇನು ಅಂತಸ್ತಿನ ಬಗ್ಗೆ ಮಾತಾಡಬೇಡ ನಿನ್ ಮಗಳ ಹತ್ರ ಬೇಕಾದಷ್ಟು ದುಡ್ಡಿದೆ ಅವಳು ಯಾವನ ಶ್ರೀಮಂತನ ಮದುವೆ ಆಗ್ತಾಳೆ ಅವನ ದುಡ್ಡು ಅವಳ ದುಡ್ಡು ಎರಡು ಸೇರಿಸಿ ಉಪ್ಪು ಕಾರ ಹಾಕೊಂಡು ನೆಕ್ತೀರಾ ನನ್ನ ಹತ್ರ ದುಡ್ಡಿಲ್ಲ ಅದಕ್ಕೆ ನಿನ್ ಮಗಳನ್ನ ಮದುವೆ ಆಗ್ತಾ ಇರೋದು ಡೈರೆಕ್ಟ್ ಆಗಿ ಹೇಳ್ತೀನಿ ನನ್ನ ಮಾತು ಕೇಳು ನನಗೆ ನಿನ್ ಮಗಳ ಫಿಗರ್ ಅಂತ ಅವಳ ಹತ್ರ ದುಡ್ಡೇ ಮುಖ್ಯ ಬೇರೆ ಯಾರೇ ಮದುವೆ ಮಾಡ್ಕೊಂಡ್ರು ಅದಕ್ಕೆ ಮದುವೆ ಆಗ್ತಾರೆ ನಾನು ಹೇಳ್ಕೊತೀನಿ ಅವ್ರು ಹೇಳ್ಕೊಳ್ಳಲ್ಲ ಸುಮ್ಮನೆ ಅವಳ ಮುಂದೆ ಕತೆ ಕಟ್ಬಿಟ್ಟು ಆ ನನ್ನ ಮಕ್ಕಳು ಡೌ ಮಾಡ್ತಾರೆ ಇರೋ ಆಸ್ತಿನೆಲ್ಲ ಕಿತ್ಕೊಂಡು ಅವಳನ್ನ ಮೂಲೆ ಕುಂಡಿಸಿ ಸಿಕ್ ಸಿಕ್ತವ್ರ ಜೊತೆ ಮಜಾ ಮಾಡ್ಕೊಂಡಿರ್ತಾರೆ ಆದ್ರೆ ನಾನು ಹಂಗಲ್ಲ ನಿನ್ ಮಗಳನ್ನ ಚೆನ್ನಾಗಿ ನೋಡ್ಕೊಂತೀನಿ ಅವಳ ನನ್ನ ಮದುವೆ ಆದ್ರೆ ಬೆಟ್ರ್ ಏನಂತೀಯ ಸ್ಟಾಪ್ ಇಟ್ ನೋಟು ಕೊಸ್ನಟ್ಲ ಮಾತಾಡ್ತುನವ ಕದಾ ನಿನ್ನ ನೀನ್ ಏನು ಅಂತ ತಿಳ್ಕೊಂಡಿದ್ದೀ ರಾಸ್ಕಲ್ ಅಯ್ಯೇ ಏನ್ ಬೇಕಾರ ಬೈ ಕಚಡಾನೋ ಲಫಂಗಾನೋ ಲೋಫರನೋ ಇಲ್ಲಿ ಇರೋರೆಲ್ಲ ಕಚಡ ಈ ಪ್ರಪಂಚನೇ ಕಚಡ ನಾನು ಕಚಡ ನೀನು ಕಚಡ ಶಟ್ ಅಪ್ ಸ್ಟಾಪ್ ಇಟ್ ಯಾಕೆ 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 ನಿನಗೆ ಸತ್ಯ ಒಪ್ಪಿಕೊಳ್ಳ ಧೈರ್ಯ ಇಲ್ಲ ಅದಕ್ಕೆ ನನ್ನ ಬಾಯಿನ ಮುಚ್ಚಿಸ್ತಾ ಇದೀಯಾ ಶಟ್ ಅಪ್ ಏದಿರ ಸತ್ಯವು ನಿನ್ ತಲೆಯಲ್ಲಿ ಏನಾದ್ರು ಬುದ್ಧಿ ಇದೆಯಲ್ಲ ಸಗಣಿ ತುಂಬಿಕೊಂಡಿದ್ಯಾ ಮೊದ್ಲು ಹೋಗಿ ಯಾವ್ದಾರು ಡಾಕ್ಟರ್ನ ಕನ್ಸಲ್ಟ್ ಮಾಡು ಬರೇ ಪೋರ ಪಿಚ್ಚಿನ ಕೊಡ್ಕ ಏ ನನಗೆ ಬ್ರೈನ್ ವಾಶ್ ಮಾಡ್ಕೊಡ್ತಿದ್ಯಾ ನಿನ್ನ ಮಗಳು ನನ್ನ ಮದುವೆ ಆಗದಿದ್ರೆ ಏನು ಲಾಸ್ ಇಲ್ಲ ಅವಳಂತವಳು ನನ್ನ ಬೇಕಾದ ಜನ ಸಿಗ್ತಾರೆ ಆದ್ರೆ ಅವಳಿಗೆ ನನ್ನಂತ ಓಪನ್ ಮ್ಯಾನ್ ಸಿಗಲ್ಲ ಅವಳು ನನ್ನನ್ನ ಮದುವೆ ಆಗ್ಲೇಬೇಕು ಆಗ್ಲಿಲ್ಲ ಅಂದ್ರೆ ನಾನು ಬಿಡೋದೇ ಇಲ್ಲ ದಿಸ್ ಇಸ್ ಮೈ ಓಪನ್ ಚಾಲೆಂಜ್ ಓಪನ್ ಚಾಲೆಂಜ್ ಏನಗೋ ಪೊಲೀಸ್ ಸ್ಟೇಷನ್ स्टेशन तप तला இந்த ஆளு பேச்சு கேட்டு உள்ளக்குள்ள ஒரு மாதிரி மெண்டல் ஆயிட்டே எக்ஸ்கியூஸ் மீ சார் போங்க சார் கடவுளே அப்பச்சா போங்க சார் போங்க சார் சார் டீல் அரே போடா சார் சார் இது ஏன் அடிக்கனே நீந்து இத்திச்சு உப்பு கார ஒன்று சரியாகிரவனா யாவாக்ளோ ஊட திண்டி பக்கனே சிந்தை மாட்டாயிரி மனே பக்கே ஆகலி மகத் பக்கே ஆகலி ஏனாதிரு யோசனை மாட்டீரா ஆ முள்ளந்தி பக்கே நான் ஏன் யோசனை மாடோ நீ கெல்சுக்கு ஹோகு வந்தா ஹோகல முண்டேது ಮದುವೆ ಮಾಡ್ಕೊಂಡ್ರು ಮಾಡ್ಕೊಳ್ಳಲ್ಲ ಇಲ್ಲ ರೀ ಅವನಿಗೆ ಮೊದಲಿನ ತರ ಇಲ್ಲ ನೀನು ಹಾಗ ಅನ್ಕೊಂಡಿದ್ದೀಯಾ ನಾಯಿ ಬಾಲ ಯಾವತ್ತೂ ನೆಟ್ಟಕಾಗೋಲ್ಲ ಮೂರು ದಿವಸದಿಂದ ಎಲ್ಲ ಹಾಳಾಗೋಗಿದ್ಯೋ ಹಾಳಾಗೋಗೋನು ಯಾವ ಊರಾದ್ರೇನು ಎಲ್ಲೋ ಒಂದ ಕಡೆ ಹೋಗಿದ್ದೆ ನೋಡ್ದೇನೆ ಇವನು ಮಾತಾಡೋ ರೀತಿನ ಇವನ ಬಗ್ಗೆ ನಾ ಚಿಂತೆ ಮಾಡಬೇಕಾ ಅಯ್ಯೋ ಯಾಕ್ರೇ ಆಗ ಬಿಪಿ ರೈಸ್ ಮಾಡ್ಕೊಳ್ತೀರಾ ಸ್ವಲ್ಪ ಕೂಲ್ ಆಗಿ ಮಾತಾಡಿ ನೀನು ಊಟ ಮಾಡಪ್ಪ शत्रु तर का जीतु मुंदे संध्या बंदिद्लु कणो एनंते नीनेनो अवळिगे लव मार्तीनि अंत हेळिदंते हौदु अदक्के एनिग एनिल्ल निम्मिब्बरिगू आदष्टु बेग मदुवे माडि मुगिसिबिडोण अंत ಮದುವೆನಾ ಮದುವೆ ಮಾಡ್ಕೊಂಡೆ ಸಂಧ್ಯಾ ನನಗೆ ಏನಾಗ್ತಾಳೆ ಹೆಂಟಿ ಆಗ್ತಾಳಪ್ಪ ಆಲ್ರೆಡಿ ನನಗೆ ಒಬ್ಬಳು ಹೆಂಟಿ ಇದಾಳಲ್ಲ ಏನಂದೆ ನನ್ನ ಹೆಂಟಿ ಇದಾಳಲ್ಲ ಅಂದೆ ಜಿತು ತಮಾಷೆ ಮಾಡಕ್ಕೆ ಒಂದು ಮಿತಿ ಇರುತ್ತೆ ನಿಂದ ಯಾಕೋ ಅತಿ ಆಯ್ತು ಕಣೋ ಅತಿನೂ ಇಲ್ಲ ಮಿತಿನೂ ಇಲ್ಲ ನಾನು ಇದ್ದಿದ್ದ ಇದ್ದಂಗ ಹೇಳ್ತೀನಿ ನನಗೆ ಒಬ್ಬಳು ಹೆಂಟಿ ಇದಾಳೆ ಏಯ್ ಇದು ಜೀವನದ ಪ್ರಶ್ನೆ ಹುಚ್ಚುಚ್ಚಾಗಿ ಆಡಬೇಡ ನೀನು ನನಗೆ ಸುಳ್ಳು ಹೇಳಕ್ಕೆ ಬರೋದಿಲ್ಲ ನಾನು ಇದ್ದಿದ್ದ ಇದ್ದಂಗ ಹೇಳ್ತೀನಿ ಬಾ ನಾನು ಹೆಂಟಿ ತೋರಿಸ್ತೀನಿ ಏನು ಜಿತು ಯಾಕೋ ಹೀಗೆ ಹುಚ್ಚುಚ್ಚಾಗಿ ಆಡ್ತಿದೀಯಾ ನಿಲ್ಸೆ ನೀ ಅಳಕ್ಕೆ ಶುರು ಮಾಡಬೇಡ ಯಾವಾಗಪ್ಪ ಮದುವೆ ಮಾಡ್ಕೊಂಡೆ ಮದುವೆ ಮಾಡ್ಕೊಂಡ್ರೆ ಮಾತ್ರ ಗಂಡ ಅಂತೀನಾ ನನಗೆ ಹಂಗೆ ಒಬ್ಳು ಹೆಂಡತಿ ಅವಳೇ ಓಹೋ ಲವ್ ಮಾಡಕ್ಕೆ ಅಂತ ಒಬ್ಳು
ಹೆಂಡತಿ ಅಂತ ಇನ್ನೊಬ್ಳ ಹೌದು ನಿನಗೆ ಅದೆಲ್ಲ ಅರ್ಥ ಆಗಲ್ಲ ಬೇಕಾದ್ರೆ ಬಾ ನನ್ನ ಹೆಂಡತಿನ ಪರಿಚಯ ಮಾಡಿಸ್ಕೊಡ್ತೀನಿ ನೋಡ್ದೇನೆ ನಿನ್ನ ಮಗ ಅವನ ಹೆಂಡತಿನ ನನಗೆ ಪರಿಚಯ ಮಾಡಿಸ್ತಾನೆ ನಾನು ಹೋಗಿ ಆ ಮಹಾತಾಯಿನ ಮನೆಗೆ ಕರ್ಕೊಂಡು ಬರ್ತೀನಿ ಅಲ್ಲಿವರೆಗೂ ನೀ ಜೀವಂತವಾಗಿರು ನಡೆಯೋ ಹೋಗೋಣ ಆ ಬಾ ನಡೆ ಓಹೋಹೋ ಬನ್ನಿ ಬನ್ನಿ ಕೂತ್ಕೊಳ್ಳಿ ಏಯ್ ಬನ್ರಿ ಈಚೆ ಶಿವ ಶಿವ ಇದೇನ್ ಸರ್ ಸೈಲೆಂಟ್ ಕೂತ್ಕೊಂಡ್ಬಿಟ್ರಿ ಯಾವ ಫಿಗರ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳಕ್ ಆಗೋದಿಲ್ವಾ ನನಗೆ ನೀನ್ ಬೇಕು ನನ್ನ ಕೈಲಿ ಆಗೋದಿಲ್ಲಪ್ಪ ಕಜಡ ನನ್ನ ಮಗನೇ ವರ್ಷ ನನ್ನ ಮಗನೇ ಲೋಫರ್ ನನ್ನ ಮಗನೇ ಬೇವರ್ ನನ್ನ ಮಗನೇ ರೇಖಾ ಎಲ್ಲಿದ್ದಾಳೆ ರೇಖಾ ಬೇಕಾ ಒಳಗಡೆ ಪಾರ್ಟಿ ಜೊತೆಲಿದ್ದಾಳೆ ಸ್ವಲ್ಪ ಕೂತ್ಕೊಳ್ರಿ ಓಹೋಹೋ ನಿಮ್ಗೂ ರೇಖಾ ಬೇಕಾ ಬೇರೆ ಯಾರು ಆಗೋದಿಲ್ವಾ ಏನು ಇದೆಲ್ಲ ರೇಖಾ ಓ ಇರಿ ಸ್ವಲ್ಪ ರೇಖಾ ರೇಖಾ ಅಂತ ಯಾಕೆ ಕಿಚ್ಕೋತೀರಾ ಬರ್ತಿದ್ದಾಳೆ ಹಾಳಾಗೋಗಿದ್ದೆ ಗಂಡ ಅಂತೆ ಗಂಡ ಏನ್ ಸಂಸಾರ ಮಾಡೋದು ಬಂದಿದ್ಯಾ ಬಾ ಮಾಡು ಬಾ ಏಯ್ ನೀನೇ ಹೇಳ್ಕೋತಿದ್ಯಾ ಹೋಗೋಳಕ್ಕೆ ನೀವ್ ಯಾರ್ರಿ ಇವನ್ ಕಸ್ಟಮರ ಹೋಗ್ರಿ ರೂಮ್ಗೆ ನಾನು ಕಸ್ಟಮರ್ ಅಲ್ಲಮ್ಮ ಇವನ ತಂದೆ ತಂದೆನಾ ಆಹಾ ನಮಸ್ಕಾರ ಸ್ವಾಮಿ ಇಂತಹ ಮಗನ ಎತ್ತಿದ್ದೀರಾ ಏಯ್ ತೂ ಕಡೆಗೊಂದು ನಿನ್ ಕಂತ್ರಿ ಬುದ್ಧಿ ತೋರಿಸ್ಬಿಟ್ಟಲ್ಲ ಹೆಂಡತಿಯನ್ನ ಪಟ್ಟ ಕೊಟ್ಮೇಲೆ ನೀ ಬದ್ಲಾಗ್ತಿ ಅನ್ಕೊಂಡಿದ್ದೆ ಅದ್ ತಪ್ಪಾಗೋಯ್ತು ಹೆಂಡತಿಯನ್ನ ಪಟ್ಟ ಕೊಟ್ಟಿದ್ ಮಾತ್ರ ಎಲ್ಲ ಬದ್ಲಾಗ್ಬಿಡಲ್ವೋ ಅವತ್ತು ಇಲ್ಲಿಗೆ ಕರ್ಕೊಂಡ್ ಬಂದು ತಾಳಿ ಕಟ್ಬಿಟ್ಟು ಹೋದೆ ಆಮೇಲೆ ಒಂದು ದಿನನಾದ್ರೂ ಈ ಕಡೆ ತಿರುಗಿ ನೋಡ್ದ ನಾನ್ ಬದುಕಿದೀನ ಸತ್ತಿದೀನ ಊಟ ಮಾಡ್ತಾ ಇದ್ದೀನ ಉಪವಾಸ ಇದ್ದೀನ ಇದ್ಯಾವುದೋ ಚಿಂತೆ ಬರಲಿಲ್ಲ ಅಲ್ಲ ಆ ಶೆಟ್ಟಿನ ಕರೆದು ಬಿಟ್ಟೆ ಇವಳು ಕೇಳಿದಿನೆಲ್ಲ ಕೊಡು ಅಂತ ಹೇಳಿದೆ ಆಗೇನಾಯ್ತು ಅವನು ಎಷ್ಟು ದಿನ ಅಂತ ಸಾಲ ಕೊಡ್ತಾನೆ ಕೊನೆಗೆ ಅವನ ಜೊತೆ ಮಲಗೋ ಪರಿಸ್ಥಿತಿ ಬಂತು ಸಿನಿಮಾ ನೋಡಿ ಅದು ಬದಲಾಯಿಸ್ತೀನಿ ಇದು ಬದಲಾಯಿಸ್ತೀನಿ ಇದ್ದದನ್ನ ಇದ್ದ ಹಾಗೆ ಹೇಳಂದೆ ಅದೆಲ್ಲ ನಿಜ ಅದಕ್ಕಿಂತ ಮುಖ್ಯವಾದ ಹಸಿವು ಮೂರು ತನ್ನಕ್ಕೆ ಒಂದು ಜೊತೆ ಬಟ್ಟೆಗೆ ಪ್ರಪಂಚದಲ್ಲಿ ಏನೇ ನಡೀತಾ ಇದೆ ಗೊತ್ತಾ ಅಲ್ವೋ ಮಾತೆತ್ತಿದ್ರೆ ಒಳಗಡೆ ಒಂದು ಹೊರಗಡೆ ಒಂದು ಇರಬಾರ್ದು ಅಂತ ಹೇಳ್ದಲ್ಲ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿನಗೆ ಗೊತ್ತಾ ನಿಮ್ಮಿಬ್ಬರ ಜೊತೆ ಮಲಗಬೇಕು ಅಂತ ಇದೆ ಬಂದ್ರೋ ಮಲಗ ಬಂದ್ರೋ ಶಿವ ಶಿವ ಸಾಕಪ್ಪ ಸಾಕು ಈ ಜನ್ಮ ನಾವಿನ್ನು ಬದುಕಿರಬಾರ್ದು ನಿಂತ್ಕೊಳ್ಳಿ ಸರ್ ನನ್ ಮೈ ಮಾರ್ಕೋಬಹುದು ಆದ್ರೆ ಕೆಟ್ಟವಳಲ್ಲ ನಿಮ್ ಮಗ ತಾಳಿ ಕಟ್ಟಿದ್ ಮಾತ್ರಕ್ಕೆ ನಾನು ಅವ್ರ ಹೆಂಡತಿನೂ ಅಲ್ಲ ನಿಮ್ ಸೊಸೆನೂ ಅಲ್ಲ ಜೀವನ ಅಂದ್ರೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್ ಯಾವುದೂ ಆಗಲ್ಲ ತಗೊಳ್ಳಿ ಹೊರಟು ಹೊಟ್ಟೋಗಿ ಸರ್ ಪ್ಲೀಸ್ ಹೊರಟೋಗಿ ಸರ್ ಪ್ಲೀಸ್ ಹೊರಟೋಗಿ ಸರ್ ಹೋಗಿ ಸರ್ ಸುಮ್ನೆ ಕೂತ್ಬಿಟ್ರಿ ಏನ್ ವಿಷಯ ಹೇಳ್ರಿ ನಾನ್ ಕೇಳಿದ ವಿಷಯ ನಿಜಾನೇನಪ್ಪ ಜಿತೇಂದ್ರನ್ ಈಗಾಗ್ಲೇ ಮದುವೆ ಆಗೋಗಿದೆಯಂತೆ ಹೌದಾ ನಿಂತ್ಕೊಳ ಅಲ್ಲೇ ಮನೆ ಒಳಗ್ ಕಾಲಿಡಬೇಡ ಯಾಕ್ರಿ ಅವನನ್ನ ಹಾಗೆ ಬೈತಿದ್ದೀರಾ ವಿಷಯ ಏನು ಅಂತ ಹೇಳ್ರಿ ಏನ್ ಹೇಳಿ ಈ ನನ್ನ ಮಗ ಅವಳನ್ನೋ ತೋರಿಸ್ಬಿಟ್ಟು ಅವಳು ನನ್ನ ಹೆಂಡತಿ ಅಂದ ಇವನು ಮಾಡಿದ ತಪ್ಪಿಗೆ ಅವಳು ಕುತ್ಕೆಯಲ್ಲಿದ್ದ ತಾಳಿ ಕಿತ್ತು ನನ್ನ ಕೈಲಿಟ್ಟು ಮುಖಕ್ಕೆ ಕ್ಯಾಕರ್ ಸುಗಿದು ಆಚೆ ಓಡಿಸ್ಬಿಟ್ಲು ನನ್ನ ಮಗ ನಮಗ್ ಗೊತ್ತಿಲ್ದಿರೋ ಹಾಗೆ ಇನ್ನು ಏನೇನು ಅನಾಹುತಗಳು ಮಾಡಿದಾನು ಇಂಥವನ್ನೆಲ್ಲ ಮಗ ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ ಲೇ ನಿನ್ನ ಮುಖ ತೋರಿಸ್ಬಿಡುವ ಹೋಗೋ ಏನ್ ಹಂಗ್ ಮಾತಾಡ್ತಾ ಇದ್ರ ನಾನು ಒಬ್ಬರನ್ನ ತಪ್ಪಾಡಿರೋದು ನೀವ್ ಯಾರು ತಪ್ಪೇ ಮಾಡಿಲ್ವಾ ಮಾಡಿದೀವಪ್ಪ ಮಾಡಿದೀವಿ ದೊಡ್ಡ ತಪ್ಪುಗಳೇ ಮಾಡಿದೀವಿ ನನ್ ಮಗಳಿಗೆ ಒಳ್ಳೆ ಸಂಬಂಧಗಳು ಬಂದ್ರು
ಅದ್ಯಾವುದನ್ನು ಒಪ್ಕೊಳ್ಳದೆ ನನ್ನ ತಮ್ಮನೇ ನನ್ನ ಅಳಿಯ ಆಗ್ಬೇಕು, ನನ್ನ ಮಗಳು ನನ್ನ ತವರ್ ಮನೆಯಲ್ಲೇ ಇರ್ಬೇಕು ಅಂತ ಆಸೆ ಪಟ್ವಲ್ಲ, ಅದೇಪ್ಪ ಅದೇ ನಾವು ಮಾಡಿದ ದೊಡ್ಡ ತಪ್ಪು. ನನ್ನ ಮಗಳನ್ನ ಲವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನ ಯಾಮರ್ತಿಯಲ್ಲ, ಅವಾಗ ನಿನ್ನ ಮರ್ಡರ್ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ ನೋಡು, ಅದ್ ನನ್ ತಪ್ಪು. ಯಾರೇನೇ ಹೇಳಿದ್ರು ನನ್ ಮಗನೇ ತುಂಬಾ ಒಳ್ಳೆಯವನು, ಅವನು ಯಾವ ತಪ್ಪನ್ನು ಮಾಡಲ್ಲ ಅಂತ ಅನ್ಕೊಂಡಿದ್ನಲ್ಲ, ಅದು ನನ್ ತಪ್ಪು. ನಿನ್ನ ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಿದೆ ಕಣು, ನನ್ ಕಣ್ಣು ಮುಂದೆ ನಿಂತ್ಕೋಬೇಡ. ಗುರು ನಮಸ್ಕಾರ. ಗುರು ಎಲ್ಲೆಲ್ಲ ಅಂತ ಹುಡ್ಕೋದು ಗುರು ನಿಮ್ಮನ್ನ? ಗುರುವೆ ಜನ ಎಲ್ಲ ನಿನ್ ಬಗ್ಗೆನೆ ಮಾತಾಡ್ತಿದ್ದಾರೆ ಗುರುವೆ. ಆಹಾ, ಏನ್ ವಿಚಾರ ಗುರು ನಿಂದು, ಸೂಪರ್ ಬ್ರೈನ್ ಗುರು. ಗುರು ನಾವು ನಿನ್ ಹಾಗೆ ಮನ್ಸಿಗೂ ನಾಲ್ಗೆಗೂ ಮಧ್ಯ ಇರೋ ಫಿಲ್ಟರ್ನ ಕಿತ್ತಾಕ್ಬಿಟ್ಟಿದೀವಿ, ನಮ್ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನೇ ನಾವು ಕಕ್ಕೋದು. ಯಾಕ್ ಗುರು ಹಂಗ್ ನೋಡ್ತಿದ್ಯಾ? ನಿನ್ ವಿಚಾರ ಕೇಳ್ದಾಗ್ಲಿಂದ ನಮ್ ಲೈಫ್ ಸ್ಟೈಲೇ ಚೇಂಜ್ ಆಗೋಯ್ತು, ನಾವು ನಿಂತರ ಓಪನ್ ಮ್ಯಾನು. ಈ ಪ್ರಪಂಚದಲ್ಲಿ ಈ ಕಚಡ ನನ್ ಮಕ್ಕಳಿಗೆ ನಿನ್ ವಿಚಾರ ಇನ್ನೂ ಗೊತ್ತಿಲ್ಲ ಗುರು, ಈ ಡಬ್ಬಾ ನನ್ ಮಕ್ಕಳು ಇನ್ನೂ ಹಳೆ ಕಾಲದಲ್ಲೇ ಇದಾರೆ. ಈ ಪ್ರಪಂಚನ ಉದ್ಧಾರ ಮಾಡಕ್ಕೆ ನೀನೊಬ್ನ ಎಷ್ಟೋ ಅಂತ ಕಷ್ಟ ಪಡ್ತೀಯಾ, ಇನ್ಮೇಲೆ ನಾವೆಲ್ಲ ನಿಂಗೆ ಫುಲ್ ಸಪೋರ್ಟ್. ಜನ ಎಲ್ಲ ಮುಕ್ಕೋಡ್ ಹಾಕೊಂಡು ಬದುಕ್ತಿದ್ರು ಗುರು, ನಾವೆಲ್ಲ ಸೇರ್ಕೊಂಡು ಅದನ್ನ ಕಿತ್ತಾಕ್ಬಿಡೋಣ. ಆಗ ಈ ಸೊಸೈಟಿ ನೆಕ್ಕಡಾಗ್ಬಿಡುತ್ತೆ, ಫುಲ್ ಬೆತ್ಲೆ, ಯಾರು ಮನಸ್ಸಲ್ಲಿ ಎಷ್ಟೆಷ್ಟು ಕಷ್ಟ ಇದೆ ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ ಗುರು. ಅಲ್ಲ ಗುರು, ನೀನ್ ಇಂಥ ವಿಚಾರಗಳನ್ನ ಅಲ್ಲ ಹೇಳ್ಕೊಂಡು ತಿರುಗಿದ್ರೆ ಏನು ಪ್ರಯೋಜನ ಅಲ್ಲ ಗುರು, ಫುಲ್ ಸೊಸೈಟಿಗೆ ಹೇಳ್ಬೇಕು. ಅದಕ್ಕೋಸ್ಕರ ನಾವು ಒಂದು ಪಬ್ಲಿಕ್ ಮೀಟಿಂಗ್ ನ ಅರೇಂಜ್ ಮಾಡಿದೀವಿ, ನಿನ್ ಮನಸ್ಸಲ್ಲಿ ಏನಿದೆ ಎಲ್ಲ ಹಂಗೆ ಹೇಳ್ಬಿಡು ಗುರು, ಆಗ್ಲಾದ್ರೂ ಇಂಥ ಕಚಡ ದಿನಗಳಿಗೆ ಜ್ಞಾನದೇ ಆಗುತ್ತೆ. ಕಚಡದ ಮಕ್ಕಳ, ತೊಟ್ಟಿನ ಮಕ್ಕಳ, ಬೇವರ್ಸಿನ ಮಕ್ಕಳ, ನಾಯಿನ ಮಕ್ಕಳ, ನೀಚದ ಮಕ್ಕಳ, ಯಾವನ ಕೈ ಮೀಟಿಂಗ್ ಅರೇಂಜ್ ಮಾಡಿದ್ರು? ನಮ್ಮ ಮನ್ಸಿಗೆ ಬಂದಿದ್ದು ನಾವು ಅರೇಂಜ್ ಮಾಡ್ಕೊಂಡಿದೀವಿ, ಇಷ್ಟ ಇದ್ರೆ ಮಾತಾಡೋ, ಇಲ್ದೇ ಇದ್ರೆ ಬಿಡೋ. ನಮ್ಮ ಮನ್ಸಿಗೆ ಫಿಲ್ಟರ್ ಇಲ್ಲ ಗುರು, ನಾವು ಫುಲ್ ಓಪನ್ ಗುರು. ಇದೇ ಬೇಕಾಗಿದ್ದು ನನಗೆ, ನೀವು ಬದಲಾಗ್ಬಿಟ್ರಂಗೆ ಇಡೀ ಸಮಾಜನೇ ಬದಲಾಗಬೇಕು, ಹಂಗ್ ಮಾಡ್ತೀನಿ ಫಾಲೋ ಮೀ. ಬಿಟ್ಬಿಡಿ ಈ ಜಗತ್ತನ್ನ, ಎಲ್ರು ಕಚಡ, ನೀವು ಕಚಡ, ನಾನ್ ಕಚಡ, ಎಲ್ರು ಕಚಡಗಳೇ. ಇಲ್ಲಿ ಯಾವನ್ ಸರಿ ಇದಾರೆ, ಯಾವನು ಸರಿ ಇಲ್ಲ, ಎಲ್ಲಾರ ಮನಸ್ಸಲ್ಲೂ ಮಾಲಿನ್ಯ ತುಂಬಿಕೊಂಡಿದೆ, ಒಳಗಡೆ ಒಂದು ಹೊರಗಡೆ ಒಂದು. ಬುಕ್ವಾಡ ಕಿತ್ತು ಬಿಸಾಕಿದ್ರೇನೆ ಅವ್ರ ಮನಸ್ಸಲ್ಲಿ ಏನಂತ ಗೊತ್ತಾಗೋದು. ಗಂಡಂದ್ರಿಲ್ಲ ಕೊಂಡು ಅವ್ರ ಹೆಂಡತಿ ಪಕ್ಕದಲ್ಲಿ ಮನ್ಕೊಂತಾರೆ, ಹೆಂಡ್ತಿರಲ್ಲ ಕೊಂಡು ಗಂಡಿರ ಹತ್ರ ಮನ್ಕೊಂತಾರೆ. ಇದೆಲ್ಲ ಮುಖವಾಡ ತಾನೇ, ಅದ್ರ ಬದ್ಲು ನೇರವಾಗಿ ಅವ್ರ ಹತ್ರನೇ ಮನ್ಕೋಬೋದಲ್ಲ. ಅದೇ ಬೆಟ್ರು ಏನಮ್ಮ, ನಾನು ಹೇಳ್ತಾ ಇರೋದು ಕರೆಕ್ಟ್ ತಾನೇ? ನಿನ್ ಮನ್ಸಲ್ಲಿ ಹಿಂಗೆ ಅನ್ಸುತ್ತೆ ತಾನೇ? ಲೋಫರ್ ನನ್ ಮಗನೇ, ನಾನು ಯಾರ ಪಕ್ಕ ಮಲಗಿದ್ನೋ, ನನ್ ಕಡೆನೆ ಬೆರಳು ತೋರಿಸಿ ಮಾತಾಡ್ತೀಯಾ? ನೀನು ಡೌ ಮಾಡ್ತಾ ಇದ್ಯಾ, ನಿನಗೆ ಸತ್ಯ ಸತ್ಯ ಒಪ್ಕೊಳ್ಳೋ ಧೈರ್ಯ ಇಲ್ಲ. ಇಂತ ವಿಚಾರಗಳನ್ನ ಫ್ರಂಟ್ ಫ್ರಂಟ್ ಪೇಜ್ ಅಲ್ಲಿ ಬರೀಬೇಕು. ಯಾವನಾದ್ರೂ ಇಂತ ವಿಚಾರ ಪೇಪರ್ ನಲ್ಲಿ ಪ್ರಿಂಟ್ ಮಾಡ್ತಾರೇನೋ? ಯಾವನ ನಿನಗೆ ಭಾಷಣ ಮಾಡಿ ಕಳಿಸಿರೋದು? ಎಷ್ಟೋ ಜನ ಕದ್ದಿ ಮುಚ್ಚಿ ಮಾಡೋ ವಿಚಾರನ ಹೊರಗಡೆ ತೆಗೆದು ಬಣ್ಣ ಕಟ್ಟಿ ಕಟ್ಟಿನ ಗುಡ್ಡ ಮಾಡಿ ಬರೀತಾರಲ್ಲ, ಅದು ಸರಿನಾ? ನಾನು ಇರೋ ವಿಚಾರ ಓಪನ್ ಆಗಿದ್ರೆ ಇದು ಬರೆಯೋ ವಿಚಾರ ಅಂತ ಕೇಳ್ತಿದ್ದೀರಾ? ಎಲ್ಲಾ ವಿಚಾರನೂ ಒಂದೇ, ಬರ್ಕೊಳ್ಳಿ ಬಿಡ್ರಿ. ನಮ್ಮ ದೇಶ ಯಾಕೆ ಇನ್ನ ಹಿಂದುಳಿದಿದೆ? ಬರೀ ಮುಚ್ಚುಮರೆ ಮುಚ್ಚುಮರೆ, ಆಚಾರ ವಿಚಾರ ಸಂಪ್ರದಾಯ ನೀತಿ ನಿಯಮ ಎಲ್ಲಾ ಮುಚ್ಚುಮರೆ. ಇಲ್ಲಿ ಅನ್ಸಿದಿನ ಹಂಗೆ ಮುಚ್ಚಿ ಬಿಡ್ತಾರೆ, ಒಳೊಳಗೆ ಎಲ್ಲ ಮಾಡ್ತಾರೆ. ಅವನ್ ಕಂಡ್ರೆ ಇವನ್ಗಾಗಲ್ಲ, ಇವನ್ ಕಂಡ್ರೆ ಅವನ್ಗಾಗಲ್ಲ, ಅಪ್ಪನ್ ಕಂಡ್ರೆ ಮಗನ್ಗಾಗಲ್ಲ, ಮಗನ ಕಂಡ್ರೆ ಅಪ್ಪನ್ಗಾಗಲ್ಲ, ಇಬ್ಬರನ್ನ ಕಂಡ್ರೆ ಅಮ್ಮನ್ಗಾಗಲ್ಲ. ಈ ನನ್ ಮಗ ಅದ ಯಾವ್ದೋ ಸಿನಿಮಾ ನೋಡ್ಕೊಂಡ್ ಬಂದ್ ಆಡ್ತಾನೋ? ಆ ಸಿನಿಮಾ ಬಂದಾಗಿನಿಂದ ಇಂತ ನನ್ ಮಕ್ಳ ಕಾಟ ಜಾಸ್ತಿ ಆಯ್ತು. ನನ್ ಮಾತಾಡೋ ಸ್ವಲ್ಪ ಕೇಳಿಸ್ಕೊಳ್ರಯ್ಯ. ನಮ್ಮಮ್ಮ, ನಮ್ಮಪ್ಪ, ನಮ್ ತಮ್ಮ, ನಮ್ ತಾತ, ನಮ್ಮ ಅಜ್ಜಿ, ನಮ್ಮ ಅತ್ತೆ, ನನ್ನ ಹೆಂಡತಿ, ನನ್ನ ಫ್ರೆಂಡು,
ಗಂಡ ನನ್ನ ಲವರ್ ಅಂತ ಯಾಕ್ರೆ ಯಾ ಪಡ್ಕೊಂಡ್ ಸಾಯ್ತೀರಾ ಯಾರು ಯಾರು ಇಲ್ಲ ಈ ಸಂಬಂಧಗಳೇ ವೇಸ್ಟ್ ಈ ಜಗತ್ತಲ್ಲಿ ಸುಖ ಪಡಬೇಕು ಅಂದ್ರೆ ಸ್ವೇಚ್ಛಾಚಾರ ಇರಬೇಕು ಯಾರು ನ್ಯಾರು ಪ್ರಶ್ನೆ ಮಾಡಬಾರದು ಫುಲ್ ಫ್ರೀಡಂ ಇಷ್ಟ ಬಂದ ಮಾಡ್ಕೊಂಡು ಹೋಗ್ತಾ ಇರಬೇಕು ಡಬ್ಬಾಗಳ್ತರ ಇದ್ ಮಾಡಿದ್ರೆ ಏನಾಗುತ್ತೋ ಅದ್ ಮಾಡಿದ್ರೆ ಏನಾಗುತ್ತೋ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಯಾವ ಸುಖನೂ ಪಡಕ್ಕಾಗಲ್ಲ ದುಡ್ಡು ಮಾಡಬೇಕಾ ಏನಾದರೂ ಮಾಡು ದುಡ್ಡು ಮಾಡು ನಮಗೆ ದುಡ್ಡೇ ಮುಖ್ಯ ಅಧಿಕಾರ ಬೇಕಾ ಏನಾದರೂ ಮಾಡು ಅಧಿಕಾರನ ಪಡಿ ಸೆಕ್ಸ್ ಬೇಕಾ ಯಾರಿಗೂ ಕಿರ್ಮ ಬಿಡಿ ಅನುಭವಿಸ್ಬಿಡಿ ಬಂಡತನನ ಮೈ ಗುಡಿಸ್ಕೊಳ್ರಯ್ಯ ಮೊಟ್ಟಲ್ಲಿ ಮನಸು ನಾಲ್ಗೆ ಮಧ್ಯರ ಫಿಲ್ಟರ್ನ ಕಿತ್ತಿ ಬಿಸಾಕ್ಬಿಡಿ ಅವಾಗ್ಲೇ ನಮ್ಮ ಮನಸಲ್ಲಿ ಅನ್ಕೊಂಡೆ ಸುಖನ ಅನುಭವಿಸಕ್ಕೆ ಸಾಧ್ಯ ಇದನ್ನೆಲ್ಲ ಬಿಟ್ಟು ಮುಖವಾಡ ಹಾಕೊಂಡು ಡೌಗೋಲ್ ಮಾಡ್ಕೊಂಡು ಡಬ್ಬಾಗಳ ತರ ಜೀವನ ಮಾಡ್ತಿದ್ರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ನೀವು ಕಚ್ಚಡ ನನ್ನ ಮಕ್ಕಳು ತಾನೆ ವರ್ಷ್ಟನ್ ಮಕ್ಕಳು ತಾನೆ ಪೇವರ್ಸ್ ನನ್ನ ಮಕ್ಕಳು ತಾನೆ ಲೋಫರ್ ನನ್ನ ಮಕ್ಕಳು ತಾನೆ ಏಯ್ ನಾವ್ ಯಾಕೋ ಕಚ್ಚಡಗಳಗಣ ಯಾರೋ ಬಾಷ್ಟ ಮಾಡ್ತಾರೆ ಒಳ್ಳೆ ವಿಚಾರ ಹೇಳ್ತಾರೆ ಅಂತ ಇಲ್ಲಿ ಬಂದ್ರೆ ಊರೆ ಎಕ್ಕುಟ್ಟೋಗಂಗ್ ಮಾತಾಡ್ತಿದ್ಯಾ ನೀನೋ ಕಚ್ಚಡ ನೀನು ನೀನು ಹಲ್ಕ ನನ್ನ ಮಗ ನಾನು ಕಚ್ಚಡ ನೀವು ಕಚ್ಚಡ ಅಂತ ಒಪ್ಪಿಕೊಳ್ರು ಡಬ್ಬ ನನ್ನ ಮಕ್ಕಳ ಅಯ್ಯೋ ಬಡ್ಡಿ ಮಗನೇ ನಿನ್ನ ಮಾತುಗಳು ಕೇಳಿಬಿಟ್ರೆ ಸರ್ವನಾಶ ಆಗ್ಬಿಡ್ಬೇಕು ಇಂತ ನನ್ನ ಮಕ್ಕಳನ್ನ ಬದುಕ ಬಿಡಬಾರದು ಜೀವನ ತಿರ್ಬೇಕಾದ್ರೆ ಸಿವಣ್ಣಾಗ್ ಸುಟ್ಟಾಕ್ ಬಿಡಬೇಕು ನನ್ನ ಮಗನೇ ಹಲ್ಕ ನನ್ನ ಮಗನೇ ಕಚ್ಚಡ ನನ್ನ ಮಗನೇ ವರ್ಷ ನನ್ನ ಮಗನೇ ಏನು ಗುರು ನನ್ನ ಕತೆ ಕೇಳಿ ನೀನು ಕಟ್ಟೋಬಿಟ್ಟಲ್ಲ ಸಾಕ್ಷಿಗಳಿಗೆ ಯಾರಾದ್ರೂ ಹಿಂಗ್ ಬೈತಾರ ಡಬ್ಬ ಪಿಶಾಚಿ ಈ ಕತೆಗೆ ಎಂಡಿಂಗ್ ಏನು ಅಂತ ನೀನೇ ಬೋಳು ಗುರುವೆ ಎಂಡಿಂಗ್ ಏನು ಅಂತ ನಾನೇ ಹೇಳ್ಬಿಟ್ರೆ ಜನಗಳಿಗೆ ಬೋರ್ ಆಗ್ಬಿಡುತ್ತೆ ಎಂಡಿಂಗ್ ಏನು ಅಂತ ನೀನೇ ನೋಡು ಸ್ಟಾರ್ಟ್ ಕ್ಯಾಮೆರಾ ಸೂಬಿಚ್ಚಿ ಹೊಡೆದ ನೆಟ್ಟೆಣ್ಣ ಉದೆ ತಿಂತೈತೆ ಡಬ್ಬ ನನ್ನ ಮಕ್ಕಳು ವರಿಷ್ಠ ನನ್ನ ಮಕ್ಕಳು ಕಚ್ಚಡ ನನ್ನ ಮಕ್ಕಳು ನಾನು ಎಲ್ಲಾ ವಿಚಾರಗಳನ್ನ ಓಪನಾಗಿ ಹೇಳದ ಅನ್ಕೊಂಡ್ರೆ ನನಗೆ ಗೂಟ ಹಾಕ್ಬಿಟ್ರಲ್ಲ ಸಿಗಾಕೊಂಡಿದ್ರೆ ನಾಯಿಯಡಿ ಪೇಯಡಿ ಅಬ್ಬಾ ಯಾರು ಇಲ್ಲ ಸದ್ಯ ಯಾವುದು ಬೊಂಬಟ್ ಫಿಗರ್ ಎಲ್ಲ ಆಸಿನಲ್ಲೂ ಫೇಲ್ಯೂರ್ ಆಗೋಬಿಟ್ಟೆ ಈ ಯಾರು ಇಲ್ಲ ಇವಳ ಜೊತೆ ಕಬಡ್ಡಿ ಆಡ್ಬಿಟ್ರೆ ಗ್ಯಾರಂಟಿ ಸಕ್ಸಸ್ ಬ್ಯೂಟಿಫುಲ್ ಕಣ್ಗಳು ಏನ್ ಸ್ಟ್ರಕ್ಚರ್ ನಿನ್ನ ನೋಡಿದ್ರೆ ಗ್ಯಾರಂಟಿ ಕಬಡ್ಡಿ ಆಡ್ಬೇಕು ಅನ್ಸುತ್ತೆ ಐದ್ ನಿಮಿಷ ಕೋಪರೇಟ್ ಮಾಡ್ಬಿಡು ಕಬಡ್ಡಿ 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 ಕೋಪರೇಟ್ ಕಬಡ್ಡಿ 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 ಎಷ್ಟೇ ಮಿನಿಟ್ ಕಬಡ್ಡಿ 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 ಏನಾಗಿದೆ ನಿನಗೆ ನಿಮ್ಮನ್ ಎಲ್ಲೋ ನೋಡಿದ ಜ್ಞಾಪಕ ಇದೆಯಲ್ಲ ನೀವು ಆ ಪಿಕ್ಚರ್ ಡೈರೆಕ್ಟರ್ ಅಲ್ವಾ ಏನ್ ತಲೆ ಸರ್ ಆ ಪಿಕ್ಚರ್ ಅಲ್ಲಿ ಎಂತೆಂತ ವಿಚಾರಗಳನ್ನ ಹೇಳ್ಬಿಟ್ಟಿದ್ರ ಸರ್ ನಾನು ನಿಮ್ಮಂಗೆ ಬನ್ಸು ದಾಲ್ಗೆ ಮಧ್ಯರ ಫಿಲ್ಟರ್ನ ಕಿತ್ತಿ ಬಿಸಾಕ್ಬಿಟ್ಟಿದೀನಿ ಸರ್ ಇವ್ರು ನಿಮ್ಮ ಮನೆಯವರ ಒಂದ್ ಐದ್ ನಿಮಿಷ ಕೋಪರೇಟ್ ಮಾಡ್ಬಿಡಿ ಸರ್ ನಿಮ್ ಕಬಡ್ಡಿ ಸೀನ್ ಮುಗಿಸ್ಬಿಡ್ತೀನಿ ಇವ್ಳ ನೋಡಿದ್ರೆ ಯಾರು ಕಬಡ್ಡಿ ಆಡ್ಬೇಕು ಗೊತ್ತಲ್ಲ ಐ ಕಬಡ್ಡಿ ನಾನ್ ಯಾಕೆ ಸರ್ ಮೆಂಟ್ಲ್ ಆಗ್ಲಿ ನೀವ್ ಸಿನಿಮಾ ಮಾಡಿದ ಸೀನ್ಗಳನ್ನೇ ನಾನು ನಿಜವಿಂದಲ್ಲಿ ಮಾಡ್ತಾ ಇದೀನಿ ಅದ್ರಲ್ಲಿ ಏನಿದೆ ತಪ್ಪು ಕರೆಕ್ಟ್ ತಾನೆ ಐ ಕಬಡ್ಡಿ 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 ಯಾಕೆ ಸರ್ ಸುಮ್ನಾಗ್ಬಿಟ್ರಿ ಬಿಡಿಸ್ಕೊಳಕ್ ಆಗಲ್ಲ ಮೈಯೆಲ್ಲ ಉರಿತಾ ಇದೆಯಲ್ಲ
ಆಗಲ್ಲ ಸರ್, ಇಂಥ ಸೀನ್ಗಳೇ ಮಾಡಕ್ಕಾಗಲ್ಲ. ನೋಡಿ ಸರ್, ನಿಮ್ ತರ ಸೀನ್ ಮಾಡಕ್ ಬಂದ್ರೆ ಜನಗಳು ಕೆರ ತಗೊಂಡ್ಬಿಡ್ತಾರೆ. ಮಾಡಿ ಸರ್. ಏನ್ ಸರ್ ನೀವಿಲ್ಲಿ? ಇದೇನ ನಿಮ್ ಮನೆ? ಈ ನನ್ನ ಮಗನ ಜೊತೆಲ್ಲ ಕೊಂಡಿದಿರಲ್ಲ ಸರ್. ಈ ಕಡೆ ಕಳಿಸಿ ಸರ್, ಈ ನನ್ ಮಗನ ಹುಟ್ಲಿಲ್ಲ ಅನ್ಸ್ಬಿಡ್ತೀವಿ. ಏಯ್, ಇವ್ ನಬ್ಬನೆಲ್ಲ ಮುಗಿಸ್ಬೇಕಾಗಿರೋದು, ಇಬ್ಬರನ್ನ ಸೇರ್ಸಿ ಮುಗಿಸ್ಬಿಡ್ಬೇಕು. ಈ ನನ್ ಮಗ ಅಂತ ಸಿನಿಮಾ ತೆಗ್ದಕ್ಕ ನೀವ್ ಹಿಂಗ್ ಆಡ್ತಿರೋದು? ಜಗತ್ನಲ್ಲಿರೋಲ್ಲ ಕಜಡಗಳು, ಲೋಫರ್ಗಳು, ಮನಸ್ಸಿನಲ್ಲಿ ಏನೇನಿಸುತ್ತೆ ಹಂಗೆ ಮಾಡ್ಬೇಕು ಅಂತ ಹೇಳಿದ್ಯಲ್ಲೋ. ನೋಡ, ನನ್ನ ಮಗ ಊರ ಎಕ್ಕೊಟ್ಟೋಗ ಮಾಡ್ತಾವನೆ. ಏಯ್ ಡಬ್ಬಾಗಣ, ಈ ಮಾನುಭಾವ ಮಾಡಿ ಸಿನಿಮಾನ ನೋಡ್ಕೊಂಡು ಎಲ್ಲ ತಪ್ಪು ಬಿದ್ದಿದ್ರಿ, ಅದೇ ಕೆಲಸ ನಾನ್ ಮಾಡಕ್ ಬಂದ್ರೆ ನನ್ ಒದಿಯಕ್ ಬರ್ತಿದ್ದೀರಾ? ನಂದೇನಿದೆ ತಪ್ಪು? ಇವ್ಳನ್ನ ನೋಡಿದ್ರೆ ನಿಮ್ಗೆ ಯಾರಿಗೂ ಕಬಡ್ಡಿ ಆಡ್ಬೇಕು ಅನ್ಸಲ್ವಾ? ನೀವ್ ಹೇಳ್ಕೊಳ್ಳಲ್ಲ, ನಾನು ಹೇಳ್ಕೊತೀನಿ. ಹಂಗಂತ ನಾನಲ್ಲ ಅಂದಿದ್ದು, ಈ ಮಹಾನುಭಾವ ಅಂದಿದ್ದು. ಏನ್ ಸರ್ ನೀವು ಸಿನಿಮಾನಲ್ಲಿ ಒಂದು ಕೋಟಿ ಸರಿ ಹೇಳ್ಬಿಟ್ರಲ್ಲ ಸರ್, ಮನಸ್ಸಿಗೂ ನಾಲ್ಗೆಗೂ ಮಧ್ಯ ಇರೋ ಫಿಲ್ಟರ್ನ ಕಿತ್ತು ಬಿಸಾಕ್ಬಿಡ್ಬೇಕು ಅಂತ. ಜನ ನಿಮ್ ಕತೆ ಒಪ್ಕೊಂಡಿದ ತಕ್ಷಣ ನನ್ ತಲೆ ಕೆಟ್ಟೋಯ್ತು. ಏನಪ್ಪಾ ಇದು, ಜನಗಳು ಡಬ್ಬ ಆಗ್ಬಿಟ್ರ ಅನಿಸ್ತು, ಈ ಸಮಾಜ ಇಷ್ಟೇನ ಅನಿಸ್ತು. ನಾನು ಒಂದ್ ಕೈ ನೋಡ್ಬಿಡೋಣ ಅಂತ ನಿಮ್ ವೇಷ ಹಾಕೊಂಡು ಅಖಾಡಕ್ಕೆ ಕೇಳ್ದೆ. ನೋಡಿ ಅದ್ರ ಎಫೆಕ್ಟ್, ಜನ ಹೇಗ್ ನಿಂತಿದ್ದಾರೆ ಅಂತ. ಮನಸ್ಸಿಗೂ ನಾಲ್ಗೆಗೂ ಮಧ್ಯ ಇರೋ ಫಿಲ್ಟರ್ನ ಕಿತ್ತು ಬಿಸಾಕಿ ಬದುಕಕ್ ಆಗದೇ ಇಲ್ಲ ಸರ್. ಮನ್ಸಿಗೆ ಹೆಂಗಗೂ ಅನ್ಸುತ್ತೆ, ನಾವ್ ಹಂಗೆಲ್ಲ ನಡ್ಕೊಡಕ್ ಆಗಲ್ಲ ಸರ್. ಮನಸ್ಸು ಕೋತಿ ಇದ್ದಂಗೆ, ನಾವು ಅದನ್ನ ಫಿಲ್ಟರ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಜೀವನಿಕೆಯ ಅರ್ಥನೇ ಇರೋದಿಲ್ಲ. ನನ್ನ ಹೆಂಡತಿ, ನನ್ ಗಂಡ, ನಮ್ಮಪ್ಪ, ನಮ್ ತಂಗಿ, ನಮ್ಮಮ್ಮ, ನಮ್ಮ ಫ್ರೆಂಡು, ನಮ್ಮನೆ, ನಮ್ಮ ದುಡ್ಡು, ನಮ್ಮ ದೇಶ ಅಂತ ನಾವು ಹೇಳ್ಕೊಳ್ಳೇಬೇಕು ಸರ್. ನಾನು ನಂದು ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನೋ ಒಂದು ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ, ಹೊಂದಾಣಿಕೆ ಇರುತ್ತೆ. ಇವೆಲ್ಲ ಇದ್ದಾಗಲೇ ಸಮಾಜ ಸುಖವಾಗಿರುತ್ತೆ. ನನ್ನ ಹೆಂಡತಿ ಅಂದಮೇಲೆ ಅವಳು ನನ್ನವಳೆ, ನನ್ನ ದುಡ್ಡು ಅಂದಮೇಲೆ ಅದ್ ನಂದೇ ಸರ್. ಅದು ನಂದಲ್ಲ ಅಂತ 500 ರೂಪಾಯಿ ನೋಟ್ನ ಅರ್ಧಕ್ಕಾಗತ್ತ ಸರ್? ಕಷ್ಟಪಟ್ಟಿದ್ದೀವಿ ಸರ್, ಕಷ್ಟಪಟ್ಟಿದ್ದೀವಿ, ಆಗಲ್ಲ ಅರ್ಧಕ್ಕೆ. ನಾನು ನಂದು ಅಂತ ಹೇಳ್ಕೊಳ್ಳೋದ್ರಲ್ಲಿ ಸ್ವಾರ್ಥ ಇಲ್ಲ ಸರ್, ನಾನೇ ಅಂತ ಹೇಳ್ಕೊಳ್ಳೋದ್ರಲ್ಲಿ ಸ್ವಾರ್ಥ ಇದೆ. ಈ ಪ್ರಪಂಚ ತುಂಬಾ ಬರೀ ಕಚಡಗಳೇ ತುಂಬಿದ್ದಾರೆ ಅಂತ ಕೋಟಿ ಸರಿ ಹೇಳಿದ್ರಲ್ಲ ಸರ್ ನೀವು. ನಾನು ಹೌದು ಅನ್ಕೊಂಡು ಎಲ್ಲಾ ಕಡೆನೂ ಬರೀ ಕಚಡ ಕೆಲಸಗಳೇ ಮಾಡ್ಕೊಂಬಂದೆ. ನನ್ನನ್ನು ಯಾರು ಒಪ್ಕೊಂಡಿಲ್ಲ. ಓಪನ್ ಆಗಿರಿ, ಮನಸ್ಸು ಬಂದ ಮಾಡಿ ಅಂದ್ರಿ. ನಾನು ಓಪನ್ ಬಟ್ಟೆ ಹಾಕೊಂಡೆ, ಕುಡ್ದೆ, ತಿಂದೆ, ಕುಣದೆ, ಕುಪ್ಪಳಿಸ್ದೆ, ಕೂಗಾಡ್ದೆ, ಮಜಾ ಮಾಡ್ದೆ. ಅದರಿಂದ ಏನಾಯ್ತು, ಎಲ್ಲಾ ಸೀನ್ಗಳಲ್ಲೂ ಓದೆ. ಇಂಥ ಕೆಲಸ ಮಾಡಿದ್ರಿಂದನೇ ನನ್ನಷ್ಟು ಕಚಡ ಯಾರು ಇಲ್ಲ ಅಂತ ಗೊತ್ತಾಯ್ತು. ಈ ಜಗತ್ತು ಸುಂದರವಾಗಿದೆ, ಎಲ್ಲ ಜನಗಳು ಚೆನ್ನಾಗೇ ಇದ್ದಾರೆ, ಎಲ್ಲರ ಮಧ್ಯೆ ಪ್ರೀತಿ ಇದೆ, ವಿಶ್ವಾಸ ಇದೆ, ಅಡ್ಜಸ್ಟ್ಮೆಂಟು ಇದೆ. ಜನ ಹೇಗೋ ನೆಮ್ಮದಿಂದ ಬದುಕೊಂಡಿದ್ದಾರೆ ಸರ್. ಊರು ಅಂದಮೇಲೆ ಒಲಗೇರಿ ಇದ್ದಿದ್ದೆ, ಸಮಾಜ ಅಂದಮೇಲೆ ಯಾರೋ ಒಂದಿಬ್ರು ಕೆಟ್ಟವರು ಇದ್ದೇ ಇರ್ತಾರೆ. ಅಷ್ಟಕ್ಕೆ ಸಮಾಜ ಕೆಟ್ಟೋಗಿದೆ ಅಂತ ಹೇಳಕ್ ಆಗಲ್ಲ ಸರ್. ಈ ಜಗತ್ತನ್ನಾಗ್ಲಿ ಜನಗಳನ್ನಾಗ್ಲಿ ಕಚಡ ಅನ್ನೋ ಅಧಿಕಾರ ನನಗೂ ಇಲ್ಲ, ನಿಮಗೂ ಇಲ್ಲ. ಈ ಜಗತ್ತು ಸುಂದರವಾಗಿದೆ, ಈ ಸುಂದರವಾಗಿರೋ ಪ್ರಪಂಚನ ಬೆಳ್ಳಿ ಪರದೆ ಮೇಲೆ ಸುಂದರವಾಗೇ ತೋರಿಸೋಣ ಸರ್. ಅದನ್ನ ಕೆಡಿಸೋದು ಬೇಡ ಸರ್. ನಮ್ಮ ತೇವಲಿಗೋಸ್ಕರ ಸೆಕ್ಸ್ ಕ್ರೈಮ್ ಅಂತ ಅದನ್ನ ಹಾಳ್ ಮಾಡೋದು ಬೇಡ ಸರ್. ಈ ಜನ ನೋಡಿ ಸರ್, ಈ ಪ್ರಪಂಚ ನೋಡಿ ಸರ್, ಜನಗಳು ನೆಮ್ಮದಿಯಾಗಿದ್ದಾರೆ ಸರ್. ಅವ್ರ ನೆಮ್ಮದಿನ ನಾವು ಕೆಡಿಸೋದು ಬೇಡ ಸರ್, ಕೆಡಿಸೋದು ಬೇಡ.